ಎಲ್ಲರಿಗೂ ವೆಲ್ಕಮ್ ಓಕೆ ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಮಿನಿಟ್ಸ್ ಓಕೆ ಬಹಳ ಜನ ಎಲ್ರಿಗೂ ಹಾಯ್ ಎಲ್ರಿಗೂ ಗುಡ್ ಗುಡ್ ಈವ್ನಿಂಗ್ ಓಕೆ ಸೊ ಫಸ್ಟ್ ಗೀತಾ ಅವರು ಸಿದ್ದಪ್ಪ ಅವರು ಉಮೇಶ ಕೆಂಪಣ್ಣ ಮತ್ತೆ ಪೃಥ್ವಿರಾಜ್ ಸಿದ್ದಪ್ಪ ಅವ್ರೆ ನಿನ್ನೆ ಕ್ಲಾಸ್ ಇರಲಿಲ್ಲ ನಿನ್ನೆ ಪಿ ಎಸ್ ಸಿ ಎಕ್ಸಾಮ್ ಇದ್ದಿದ ಕಾರಣ ಹಾಲಿಡೇ ಕೊಟ್ಟಿದ್ವಿ ಸೊ ನಂಬೋದರ ಬಸವರಾಜ್ ಉಮೇಶ್ ಲಕ್ಷ್ಮಿ ಒಡೆಯರ್ ಓಕೆ ಸೊ ನೆಕ್ಸ್ಟ್ ಪ್ರಿನ್ಸ್ ಆಮೇಲೆ ಪೃಥ್ವಿರಾಜ್ ಎಚ್ ನಾಯಕ್ ಅಕ್ಷತಾ ಸಿದ್ದಪ್ಪ ಓಕೆ ಸೊ ಗೀತಾ ಪ್ರಸಾದ್ ಎಲ್ರು ಓಕೆ ಮತ್ತೆ ರೋಹಿತ್ ಲಕ್ಷ್ಮಿ ಒಡೆಯರ್ ರೋಹಿತ್ ಓಕೆ ಸೊ ಎಲ್ರಿಗೂ ವೆಲ್ಕಮ್ ಸಾಯಿ ಜಾಯ್ನ್ ಆಗಿದ್ರೆ ನಿತ್ರ ನಾಗರಾಜ್ ಸೊ ಈಗ ನಾವು ಏನ್ ಮಾಡ್ತಾ ಇದೀವಿ ನಾವು ಹಂಡ್ರೆಡ್ ಡೇಸ್ ಚಾಲೆಂಜ್ ನ ತಗೊಂಡಿದೀವಿ ನೂರ್ ದಿವ್ಸ ಏನೇ ಆಗ್ಲಿ ಎಂತಾದ ಪರಿಸ್ಥಿತಿ ಆಗ್ಲಿ ನಾವು ಮೆಂಟಲಿಬಿಲಿಟಿ ಸಾಲ್ವ್ ಮಾಡ್ತೀವಿ ಅಂತ ಈ ನೂರ್ ದಿನಗಳ ಒಂದು ಚಾಲೆಂಜ್ ನ ತಗೊಂಡಿದ್ದೀವಿ ಸೊ ಇವತ್ತು ಅಹ್ ಇವತ್ತು ಆಕ್ಚುಲಿ ಸಿಕ್ಸ್ತ್ ಜನವರಿ ಓಕೆ ಸೊ ಆ ನನ್ನ ಒಂದು ಪರಿಚಯ ನಾನು ವಿಶ್ವನಾಥ್ ದೊಡ್ಡಮನಿ ಧಾರವಾಡದಿಂದ ಎನ್ ಐ ಟಿ ಜೈಪುರದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಒಂದು ಬಾರಿ ಯು ಪಿ ಎಸ್ ಸಿ ಮೇನ್ಸ್ ಪರೀಕ್ಷೆ ಬರ್ದೆ ಮತ್ತೆ ಮೂರನೇ ಬಾರಿ ಕೆ ಎಸ್ ಇಂಟರ್ವ್ನ ಫೇಲ್ ಆಗಿದ್ದೀನಿ ಸೊ ಅದಕ್ಕೆ ಕ್ಲಾಸ್ ಮಾಡ್ತಾ ಇದ್ದೀನಿ ಓಕೆ ಸೊ ನನ್ನ ಕ್ಲಾಸ್ ಲೈಕ್ ಆದ್ರೆ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಬಳಸಿ ಅನ್ ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಇದು ಹೇಳ್ತಾ ನನ್ನ ಸಬ್ಸ್ಕ್ರಿಪ್ಷನ್ ವಿಶ್ವನಾಥ್ ಲೈವ್ ಓಕೆ ಸೊ ಯಾರು ಫಸ್ಟ್ ಆಗಿ ಬಂದಿದ್ರೆ ಅವ್ರಿಗೆ ಒಂದ್ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಸೊ ಏನೇ ಆಗ್ಲಿ ಎಂತೆ ಆಗ್ಲಿ ನೂರ್ ದಿವ್ಸ ನಾವ್ ಮೆಂಟಲಿಬಿಟಿ ಪ್ರತಿ ದಿವಸ ಸಂಡೇ ಬಿಟ್ಟು ಸೊ ಯೂಶಲಿ ಸಂಡೇ ಏನಾದ್ರು ಕೆಲಸ ಇದ್ರೆ ಸಂಡೇ ಒಂದ್ ಸ್ಕಿಪ್ ಮಾಡ್ತೀನಿ ಅದು ಬಿಟ್ರೆ ವಾರದ ಆರು ದಿವಸ ನಾವ್ ಏನ್ ಮಾಡೋಣ ಒಂದು ಗಂಟೆಗಳ ಕಾಲ ಮೆಂಟಲ್ ಅನ್ನ ಸಾಲ್ವ್ ಮಾಡೋಣ ಸೊ ಸಾಲ್ವ್ ಮಾಡಿ ನೂರ್ ದಿವ್ಸ ಮೆಂಟಲಿಬಿಟಿ ಮಾಡಿದ್ಮೇಲೆ ಅದ್ ಯಾಕೆ ನಮ್ಗೆ ಟಫ್ ಆಗುತ್ತೆ ಅನ್ನೋದನ್ನ ನಾನು ಚಾಲೆಂಜ್ ಆಗಿ ತೊಗೊಂತಿದ್ದೀನಿ ನೀವು ಚಾಲೆಂಜ್ ಆಗಿ ತಗೊಳ್ಳಿ ಸೊ ನೂರ್ ದಿವಸ ಬಿಡೋದ್ ಬೇಡ ನೂರ್ ದಿವಸ ಫುಲ್ ಸಾಲ್ವ್ ಮಾಡೋಣ ಓಕೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಕ್ಲಾಸ್ ಅಲ್ಲಿ ಅವ್ರಿಗೆ ಒಂದ್ ನಿಮಿಷದಲ್ಲಿ ಈ ಒಂದು ನಿಯಮ ಹೇಳ್ಬಿಡ್ತೀನಿ ಸೊ ಕ್ಲಾಸ್ ಬಂದಿದ್ದೀರಾ ನಿಮ್ ಹತ್ರ ಪೆನ್ ಪೇಪರ್ ಇರ್ಲೇಬೇಕು ಇದು ಮೆಂಟಲಿಬಿಲಿಟಿ ಕ್ಲಾಸ್ ನೀವು ಸಾಲ್ವ್ ಮಾಡ್ಬೇಕಂದ್ರೆ ಪೆನ್ ಪೇಪರ್ ಇಲ್ದೆ ಬೇರೆ ಸಬ್ಜೆಕ್ಟ್ ನ ನೀವು ನೋಡಿ ಕಲಿಬಹುದು ಅಥವಾ ಕೇಳಿ ಕಲಿಬಹುದು ಬಟ್ ಇದನ್ನ ಸಾಲ್ವ್ ಮಾಡದೆ ಕಲಿಯೋಕ್ ಆಗಲ್ಲ ಮೆಂಟಲಿಬಿಟಿ ಸಾಲ್ವ್ ಮಾಡೇ ನೀವು ಕಲಿಯೋದು ಸೊ ಉತ್ಸಾಹ ಇರ್ಲಿ ಮೆಂಟಲಿಬಿಟಿ ನನ್ ಪ್ರಾಬ್ಲಮ್ ಆಗುತ್ತೆ ನನ್ಗ ಆಗಲ್ಲ ನನ್ಗೆ ಟಫು ಆತರ ಈ ತರ ಯಾವುದೇ ಉತ್ಸಾಹ ನಿಮ್ ನಿರುತ್ಸಾಹಕ ಯೋಚನೆಗಳನ್ನ ನೀವು ಮಾತ್ರ ಏನು ಬರೋದಕ್ ಬಿಡಬೇಡಿ ಸೊ ಆಲ್ರೆಡಿ ನಾಲ್ಕ್ ಜನ ಯಾರ್ಯಾರು ಜಾಯ್ನ್ ಆಗಿದ್ರಲ್ಲ ನಾಲ್ಕ್ ಜನದಲ್ಲಿ ನಾಲ್ಕು ದಿನಗಳ ಕ್ಲಾಸ್ ಯಾರು ಜಾಯ್ನ್ ಆಗಿದ್ರ ಎಷ್ಟ್ ಜನ ಎಂಜಾಯ್ ಮಾಡ್ತಿದ್ರೆ ಜಸ್ಟ್ ಥಮ್ಸ್ ತೋರ್ಸಿ ನೋಡೋಣ ಎಷ್ಟ್ ಜನಕ್ಕೆ ಇದು ಅಹ್ ಮಜಾ ಬರ್ತಿದೆ ಓಕೆ ಸೊ ಬರ್ತಿದೆ ಬರ್ತಿದೆ ಒಬ್ರು ಒಂದೇ ಥಮ್ಸ್ ತೋರಿಸಿ ಬಹಳ ಬಿಡ ಓಕೆ ಸೊ ಹಂಗಿದ್ರೆ ಆರ್ ಗೋಯಿಂಗ್ ಇನ್ ಅ ವೆರಿ ರೈಟ್ ಡೈರೆಕ್ಷನ್ ನಮ್ಗೆಲ್ಲಾ ಇದು ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ನನ್ ಬಂತು ಸೊ ಇನ್ ಕೇಸ್ ಏನಾದ್ರು ಡೌಟ್ಸ್ ಬರ್ತಿದ್ರೆ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಜಸ್ಟ್ ಕ್ವಶನ್ ಮಾರ್ಕ್ ಅನ್ನ ಹಾಕ್ಬಿಡಿ ಕ್ವಶನ್ ಮಾರ್ಕ್ ಹಾಕ್ಬಿಟ್ರೆ ನನ್ಗೆ ಅಟೆನ್ಶನ್ ಹೋಗುತ್ತೆ ಸೊ ಯಾರಿಗೋ ಒಬ್ಬರಿಗೆ ಡೌಟ್ ಬಂತಂತ ಸೊ ಆಗಿ ಕೇಳೋದಿದ್ರೆ ಒಂದ್ ಕೆಲಸ ಮಾಡಿ ಜಸ್ಟ್ ಕ್ಯಾಪಿಟಲ್ ಆರ್ ಅನ್ನ ಟೈಪ್ ಮಾಡ್ಬಿಡಿ ಸೊ ಆರ್ ಅಂತ ಕಂಡ ತಕ್ಷಣ ನಾನು ಒಂದ್ಸಾರಿ ರಿಪೀಟ್ ಮಾಡ್ತೀನಿ ಸೊ ಪ್ರಶ್ನೆ ಕೇಳೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ವಶನ್ ಮಾರ್ಕ್ ಅನ್ನ ಟೈಪ್ ಮಾಡಿ ಮತ್ತೊಂದ್ಸಾರಿ ಅದನ್ನ ಮತ್ತೊಂದ್ಸಾರಿ ಕೇಳ್ಬೇಕಂದ್ರೆ ರಿಪೀಟ್ ಅಂತ ಒಂದ್ಸರಿ ಅಂತ ಟೈಪ್ ಮಾಡ್ಬಿಡಿ ಸೊ ವಾಪಸ್ಸು ಅದನ್ನ ರಿಪೀಟ್ ಮಾಡ್ತೀನಿ ಓಕೆ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಹೆಚ್ಚಿನ ಪ್ರಶ್ನೆಗಳನ್ನ ಬಿಡಿಸೋಕೆ ನಾವು ಟ್ರೈ ಮಾಡೋಣ ಇಲ್ಲಿವರೆಗೂ ನಾವ್ ಏನ್ ಮಾಡಿದ್ವಿ ಇಲ್ಲಿವರೆಗೂ ನಾವು ಲಸ ಅ ಎಲ್ ಸಿ ಎಂ ಅಥವಾ ಲಸ ಅ ಯಾವ ರೀತಿಯಾಗಿ ಕಂಡು ಹಿಡಿಬೇಕು ಮತ್ತೆ ಎಚ್ ಸಿ ಎಫ್ ಆರ್ ಮ ಸ ಇದನ್ನ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದನ್ನ ಬೇಸಿಕ್ ಅನ್ನ ಮುಗಿಸಿದೀವಿ ಸೊ ಎಲ್ರಿಗೂ ನೆನಪಿದೆ ಅನ್ಕೊಂಡಿದೀನಿ ಅದಾದ್ಮೇಲೆ ಅದಾದ್ಮೇಲೆ ಒಂದು ಫಾರ್ಮುಲಾ ಇತ್ತು ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಏನಾಗುತ್ತೆ ಆ ಸಂಖ್ಯೆಗಳ ಆ ಸಂಖ್ಯೆಗಳ ಗುಣಲಬ್ಧ ಆಗತ್ತೆ ಓಕೆ ಆ ಸಂಖ್ಯೆಗಳ ಗುಣಲಬ್ಧ ಅಂತ ಇದನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ ಅದನ್ನ ಪ್ರೂವ್ ಮಾಡಿದ್ವಿ ಅದ್ರ ಜೊತೆಗಿರುವಂತಹ ಪ್ರಾಬ್ಲಮ್ಸ್ ಅನ್ನ ಮನ್ನೇನು ಮಾಡಿದ್ವಿ ಸಾರಿ ಮನೆ ಕ್ಲಾಸ್ ಅಲ್ಲೂ ಮಾಡಿದ್ವಿ ಮತ್ತ ಇವತ್ತು ಒಂದೆರಡು ಪ್ರಾಬ್ಲಮ್ ಹಾಕಿದೀನಿ ಸೊ ದ್ಯಾಟ್ ಎರಡು ಅಂಕಿಗಳ ಎರಡು ಅಂಕಿಗಳ ಲಸ ಇಂಟು ಆ ಅಂಕಿಗಳ ಮೋಸ ಏನಾಗಿರುತ್ತೆ ಆ ಸಂಖ್ಯೆಗಳ ಗುಣಲಾಬ್ಧ ಆಗಿರುತ್ತೆ ಅಂತ ನಾವು ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದ್ವಿ ಅದಾದ್ಮೇಲೆ ಅದಾದ್ಮೇಲೆ ಇದರ ಅಪ್ಲಿಕೇಶನ್ ಓಕೆ ಸೊ ಲರ್ಸಾದ ಒಂದು ಪ್ರಾಬ್ಲಮ್ಸ್ ಗಳು ಎಲ್ಲಿ ಬರುತ್ತೆ ಅಂತ ನೋಡಿದ್ವಿ ಎಚ್ ಸಿ ಎಫ್ ನ ಪ್ರಾಬ್ಲಮ್ಸ್ ಎಲ್ಲಿ ಬರುತ್ತೆ ಅಂತ ನೋಡಿದ್ವಿ ಸೊ ಅದನ್ನ ಶಾರ್ಟ್ ಆಗಿ ಹೇಳೋದಾದ್ರೆ ಈಗ ನಾ ಒಂದು ನಾಲ್ಕು ಗಂಟೆಗಳಿದ್ವು ನಾಲ್ಕು ಬೆಲ್ ಬೆಲ್ ಗಂಟೆಗಳಿದ್ವು ಸೊ ಅವುಗಳು ಬೇರೆ ಬೇರೆ ಸಮಯಕ್ಕೆ ಟನ್ ಅಂತ ಸೌಂಡ್ ಮಾಡ್ತಾ ಇದ್ವು ಸೊ ಇದು ಮೂರ್ ನಿಮಿಷ ನಾಲ್ಕು ನಿಮಿಷ ಇದು ಎಂಟು ನಿಮಿಷ ಇದು ಹದಿನೈದು ನಿಮಿಷಕ್ಕೆ ಒಂದು ಬಾರಿ ಟನ್ ಅಂತಿದ್ರೆ ಅಥವಾ ಒಂದು ಏನು ಸಿಗ್ನಲ್ ಇತ್ತು ಅಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಲೈಟ್ ಗಳಿದ್ವು ಮೂರು ನಾಲ್ಕು ಐದು ಈ ತರ ಎಷ್ಟು ಸಂಖ್ಯೆಗಳನ್ನ ಕೊಟ್ಟು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಅವು ಯಾವಾಗ ಈ ಗಂಟೆಗಳು ಬಾರಿಸ್ತವೆ ಅಥವಾ ಈ ಎಲ್ಲಾ ಲೈಟ್ಗಳು ಒಂದೇ ಬಾರಿ ಆನ್ ಆಗುತ್ತೆ ಈ ತರ ಪ್ರಶ್ನೆಗಳು ಬಂದಾಗ ನಾವು ಲಸಾನ ಕಂಡು ಹಿಡಿದಿದ್ವಿ ಓಕೆ ಸೊ ಯಾರು ರಸ್ತಾಗಿ ಬಂದಿದ್ರೆ ಅವರಿಗೆ ನಾವು ರಿವಿಜನ್ ಬಗ್ಗೆ ಸ್ವಲ್ಪ ಹೇಳ್ತಾ ಇದೀನಿ ಸೊ ಅದಾದ್ಮೇಲೆ ಮಸಾನ ಯಾವಾಗ ಕಂಡು ಹಿಡಿದ್ವಿ ಅಂದ್ರೆ ಈಗ ಒಂದು ಇರುತ್ತೆ ಏನಪ್ಪಾ ಅಂತಂದ್ರೆ ಈಗ ಬೇರೆ ಬೇರೆ ಲೆಂತ್ ಬೇರೆ ಬೇರೆ ಲೆಂತಿನ ಒಂದು ಕಂಬಗಳನ್ನ ನಾವು ಈಕ್ವಲ್ ಆಗಿ ಕಟ್ ಮಾಡಬೇಕು ಬಟ್ ಏನು ನಂಬರ್ ಆಫ್ ಕಟ್ ಕಡಿಮೆ ಆಗಿರ್ಬೇಕು ಓಕೆ ಸೊ ಅವುಗಳ ಸಂಖ್ಯೆ ಕಡಿಮೆ ಆಗಿರ್ಬೇಕು ಸೊ ಇಂತಹ ಪ್ರಾಬ್ಲಮ್ಸ್ ಬಂದಾಗ ನಾವು ಅವುಗಳ ಮಸ ತೆಗಿತಾ ಇದ್ವಿ ಓಕೆ ಸೊ ಅದಾದ್ಮೇಲೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಾ ನನಗೆ ಒಬ್ರು ಯಾರು ಕನ್ಫರ್ಮ್ ಕೊಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಾ ಅಥವಾ ಹೋಮ್ವರ್ಕ್ ಅಂತ ಕೊಟ್ಟಿದೆ ಸೊ ಇದನ್ನ ಸಾಲ್ವ್ ಮಾಡಿದ್ವಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಇವತ್ತಿನ ನೋಟ್ ಮಾಡ್ಕೊಂತೀನಿ ಸೊ ಅದಾದ್ಮೇಲೆ ಈ ಪ್ರಾಬ್ಲಮ್ ಇದು ಸಾಲ್ವ್ ಆಗಿದೆಯಾ ಸಾಲ್ವ್ ಆಗಿದ್ರೆ ಸಾಲ್ವ್ ಅಂತ ಹೇಳಿ ಇಲ್ಲ ನಾನು ಹೋಮ್ ವರ್ಕ್ ಎಲ್ಲಿಂದ ಕೊಟ್ಟಿದ್ದೆ ಹೋಮ್ ವರ್ಕ್ ಹೋಮ್ ವರ್ಕ್ ಎಲ್ಲಿಂದ ಇತ್ತು ಓಕೆ ಸೊ ಓಕೆ ಸಾಲ್ವ್ ಮಾಡಿಲ್ಲ ಲೆವೆನ್ ಟು ಫೋರ್ಟೀನ್ ಓಕೆ ಹೋಮ್ ವರ್ಕ್ ಮಾಡಿದ್ರಾ ಲೆವೆನ್ ಟು ಫೋರ್ಟೀನ್ ಹೋಮ್ ವರ್ಕ್ ಅಂತ ಕೊಟ್ಟಿದೆ ಹನ್ನೊಂದನೇ ಪ್ರಾಬ್ಲಮ್ ಇಂದ ಹದಿನಾಲ್ಕರವರೆಗೆ ಹೋಮ್ ವರ್ಕ್ ಅಂತ ಕೊಟ್ಟಿದೆ ಸೊ ಎಷ್ಟ್ ಜನ ಸಾಲ್ವ್ ಮಾಡಿದಿರ ಓಕೆ ಒಬ್ರು ಸೊ ಈ ಹನ್ನೊಂದರಿಂದ ಹನ್ನೊಂದರಿಂದ ಹದಿನಾಲ್ಕನೇ ಒಂದು ಕ್ವಶನ್ಸ್ ಏನಿತ್ತು ಸೊ ಅದು ಬಿಡಿಸಾಗ್ಲಿಲ್ಲ ಸೊ ಅದಕ್ಕೆ ಹೋಮ್ ವರ್ಕ್ ಅಂತ ಕೊಟ್ಟಿದೆ ಸೊ ವರ್ಕ್ ಮಾಡಿದಿರಾ ಎಲ್ರು ಓಕೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಮಾಡೋಣ ಬಟ್ ಅಟ್ ಲೀಸ್ಟ್ ಟ್ರೈ ಎಷ್ಟು ಜನ ಮಾಡಿದ್ದೀರಾ ಹೋಮ್ ವರ್ಕ್ ಟ್ರೈ ಎಷ್ಟು ಜನ ಮಾಡಿದ್ದೀರಾ ತಮ್ಸ್ ತೋರಿಸಿ ಓಕೆ ಹದಿಮೂರನೇ ಪ್ರಾಬ್ಲಮ್ ಗೊತ್ತಾಗಲಿಲ್ಲ ಅಂತ ಒಬ್ರು ಹೇಳ್ತಿದ್ರೆ ಓಕೆ ಟ್ರೈ ಮಾಡಿದ್ದೀರಾ ಸೊ ಟ್ರೈ ಮಾಡಿದ್ದೀರಾ ಮತ್ತೆ ಎಕ್ಸಾಮ್ ಒಂದಿತ್ತು ಓಕೆ ನೋಡೋಣ ಸುತ್ತಿರ್ತಿ ಏನ್ ಪ್ರಾಬ್ಲಮ್ ಏನ್ ಕನ್ಫ್ಯೂಷನ್ ಅಂತ ಸೊ ಈಗ ಫಸ್ಟ್ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಡಿಸೈಡ್ ಮಾಡಬೇಕು ಇದು ಎಲ್ ಸಿ ಎಂ ಪ್ರಾಬ್ಲಮಾ ಅಥವಾ ಎಚ್ ಸಿ ಎಫ್ ಪ್ರಾಬ್ಲಮಾ ಅಂತ ಇದು ಪ್ರಾಬ್ಲಮ್ ರೋಹಿತ್ ಅವರು ಫಸ್ಟ್ ಕ್ಲಾಸ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಕೇಳ್ತಾರೆ ಅಹ್ ರೋಹಿತ್ ನಮ್ ಫಸ್ಟ್ ಕ್ಲಾಸ್ ಫಸ್ಟ್ ಜನವರಿಯಿಂದ ಒಂದನೇ ಜನವರಿಯಿಂದ ಸ್ಟಾರ್ಟ್ ಆಗಿದೆ ಸೊ ಇದೇನಪ್ಪ ಅಂದ್ರೆ ಒಂದನೇ ಜನವರಿಯಿಂದ ಕನಿಷ್ಠ ನೂರ್ ದಿವಸ ಕನಿಷ್ಠ ನೂರು ದಿವಸಗಳ ಕಾಲ ನಾವು ಒಂದು ಗಂಟೆ ಏನ್ ಮಾಡ್ತೀವಿ ಮೆಂಟಲ್ ಅಬಿಲಿಟಿ ಪ್ರಾಕ್ಟೀಸ್ ಮಾಡ್ತೀವಿ ಸೊ ಪ್ರತಿ ದಿವಸ ಒಂದ್ ಗಂಟೆ ಒಂಬತ್ತುವರೆ ಒಂಬತ್ತುವರೆಯಿಂದ ಹತ್ತುವರೆವರೆಗೂ ಇಂದ ವರೆಗೂ ನಾವು ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ತಾ ಇದೀವಿ ಸೊ ಫಸ್ಟ್ ಈಗ ಯಾರು ಇದನ್ನ ಫಸ್ಟ್ ಕ್ಲಾಸ್ ಅಂತ ಬಂದಿದ್ರ ಅವ್ರಿಗೆ ಸ್ವಲ್ಪ ಟಫ್ ಆಗಬಹುದು ಯಾಕಂದ್ರೆ ಆಲ್ರೆಡಿ ನಾವು ನಾಲ್ಕು ಕ್ಲಾಸ್ಗಳನ್ನ ಮುಗಿಸಿದ್ದೀವಿ ಓಕೆ ಸೊ ಈಗ ಆಲ್ರೆಡಿ ಏಳು ನಿಮಿಷ ಆಯ್ತು ಏಳು ನಿಮಿಷದಿಂದ ಪಾಪ ಕಾಯ್ತಾ ಇದ್ದಾರೆ ಎಲ್ರು ಸೊ ಏನಪ್ಪಾ ಅಂತಂದ್ರೆ ಇದು ಈ ಒಂದು ಪ್ರಶ್ನೆಯನ್ನ ಬಿಡಿಸ್ ಟ್ರೈ ಮಾಡೋಣ ಫಸ್ಟ್ ಈ ಕ್ವಶನ್ ಅನ್ನ ಅರ್ಥ ಮಾಡ್ಕೋಣ ಫೈಂಡ್ ದ ಗ್ರೇಟೆಸ್ಟ್ ತ್ರೀ ಡಿಜಿಟ್ ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ ಏಟ್ ಟೆನ್ ಟ್ವೆಲ್ವ್ ಅಂತ ಸೊ ಹಂಗಂದ್ರೆ ಎಂಟು ಹತ್ತು ಹನ್ನೆರಡರಿಂದ ನಿಖರವಾಗಿ ಭಾಗಿಸಬಹುದಾದ ಮೂರು ಅಂಕೆಯ ದೊಡ್ಡ ಸಂಖ್ಯೆ ಯಾವುದು ಅಂತ ಸೊ ಫಸ್ಟ್ ಏನ್ ಮಾಡಿ ಫಸ್ಟ್ ನನಗೊಂದು ಉತ್ತರ ಕೊಡಿ ಮೂರು ಅಂಕೆಯ ದೊಡ್ಡ ಸಂಖ್ಯೆ ಯಾವುದು ಸೊ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಯಾವುದು ಟೈಪ್ ಮಾಡಿ ಓಕೆ ಸೊ ಟ್ರಿಪಲ್ ಐನ್ ಅಂತ ಹೇಳ್ತಿದ್ದಾರೆ ಓಕೆ ಸೊ ನಮ್ಗೆ ಗೊತ್ತಾಯ್ತಪ್ಪ ದೊಡ್ಡ ಸಂಖ್ಯೆ ಯಾವುದು ಒಂಬೈನೂರ ತೊಂಬತ್ತೊಂಬತ್ತು ಇದೇನು ಮೂರು ಅಂಕೆಯ ದೊಡ್ಡ ಸಂಖ್ಯೆ ಸೊ ಇದು ಈ ಸಂಖ್ಯೆಗಳಿಂದ ಭಾಗ ಆಗುತ್ತಾ ಅಂತ ಒಂದೊಂದನ್ನೇ ನೋಡ್ಕೊಂತ ಕೂತ್ರೆ ಟೈಮ್ ಹೋಗುತ್ತೆ ಸೊ ಈಗ ಒಂದ್ ಹೇಳಿ ಇದನ್ನ ಎಚ್ ಸಿ ಎಫ್ ಮಾಡ್ಬೇಕು ಅಥವಾ ಎಲ್ ಸಿ ಎಫ್ ಮಾಡ್ಬೇಕು ಸೊ ಇದರಲ್ಲಿ ಲಸ ಅ ತೆಗೀಲು ಅಥವಾ ಮಸ ಅ ತೆಗಿಲು ಅಥವಾ ಮಸ ಅ ಯಾವ್ದನ್ನ ತೆಗಿಬೇಕು ನೋಡಿ ಈ ತರ ಪ್ರಾಬ್ಲಮ್ ಅಂದಾಗ ಈಗ ಏನ್ ಕೇಳ್ತಿದ್ರೆ ಭಾಗಾಕಾರ ಅನ್ನೋದು ಮರ್ಡರ್ ಅಂತ ಹೇಳಿದೆ ನಾನು ಭಾಗಾಕಾರ ಅನ್ನೋದು ಒಂದು ಕೊಲೆ ಓಕೆ ಸೊ ಕೊಲೆ ಆಗ್ಬೇಕಂದ್ರೆ ಈ ಮೂರು ಸಂಖ್ಯೆಯಿಂದ ಈ ಮೂರು ಸಂಖ್ಯೆಯಿಂದ ಕೊಲೆ ಆಗಬಹುದಾದಂತಹ ಗರಿಷ್ಠ ಸಂಖ್ಯೆ ಯಾವುದು ಓಕೆ ಸೊ ಈಗ ನೋಡಿ ಎಂಟರಿಂದ ಹದಿನಾರು ಭಾಗ ಆಗತ್ತೆ ಆ ಇಪ್ಪತ್ನಾಲ್ಕು ಭಾಗ ಆಗತ್ತೆ ಸೊ ಹತ್ತರಿಂದ ಇಪ್ಪತ್ತು ಭಾಗ ಆಗತ್ತೆ ಮೂವತ್ತು ಭಾಗ ಆಗತ್ತೆ ಸೊ ಈಗೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ ಸೊ ಏನಪ್ಪಾ ಅಂತಂದ್ರೆ ಈಗ ಈ ಸಂಖ್ಯೆಗಳಿಂದ ಹತ್ತು ಯಾವುದು ಎಂಟು ಹತ್ತು ಹನ್ನೆರಡರಿಂದ ಭಾಗಬಹುದುಬಹುದಾದಂತಹ ಅತಿ ದೊಡ್ಡ ಸಂಖ್ಯೆ ಏನಂತ ಕೇಳ್ತೀವಿ ಅದು ಲಘುತ್ತಮ ಸಾಮಾನ್ಯ ಅಪವರ್ತನ ಅಂತ ಸೊ ಇದು ಎಲ್ ಸಿಎಂ ಪ್ರಾಬ್ಲಮ್ ಓಕೆ ಸೊ ಅಕ್ಷತಾ ಅವರು ಆನ್ಸರ್ ಹೇಳ್ತಿದ್ದಾರೆ ವೆರಿ ಗುಡ್ ಓಕೆ ಸೊ ಇದೇನು ಎಲ್ ಸಿಎಂ ಪ್ರಾಬ್ಲಮ್ ಎಲ್ ಸಿಎಂ ಪ್ರಾಬ್ಲಮ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅವ್ರ ಏನ್ ಕೇಳ್ತಿದ್ರೆ ಈ ಮೂರು ಸಂಖ್ಯೆಯಿಂದ ಭಾಗವಾಗುವ ಮೂರು ಅಂಕಿಗಳ ದೊಡ್ಡ ಸಂಖ್ಯೆ ಮೂರು ಅಂಕಿಗಳ ದೊಡ್ಡ ಸಂಖ್ಯೆ ಏನಿದೆ ಟ್ರಿಪಲ್ ನೈನ್ ಇದೆ ಸೊ ಹೀಗಾಗಿ ನಾವು ಫಸ್ಟ್ ಏನ್ ಮಾಡ್ಬೇಕು ಲಸ ಅನ್ನ ಕಂಡು ಹಿಡೀಬೇಕು ಲಸಾ ಅನ್ನ ಕಂಡು ಹಿಡಿದು ಸೊ ಅದರಿಂದ ಈ ಸಂಖ್ಯೆಯನ್ನು ಭಾಗಿಸ್ಬೇಕು ಒಂದ್ ನಿಮಿಷ ಒಂದೊಂದು ಸ್ಟೆಪ್ ಅಲ್ಲಿ ಮಾಡಿ ತೋರಿಸ್ತೀನಿ ಸೊ ಫಸ್ಟ್ ಏನಪ್ಪಾ ಅಂದ್ರೆ ಇದ್ರ ಲಸ ಅ ಎಂಟು ಹತ್ತು ಮತ್ತು ಹನ್ನೆರಡು ಇದರ ಲಸ ಎಷ್ಟು ಬಂದಿದೆ ಸುತೀರ್ಥ ನೂರ ಇಪ್ಪತ್ ಅಂತ ಹೇಳಿದ್ರೆ ಸೊ ಸಾಲ್ವ್ ಮಾಡಿ ಲಸ ತೆಗೀರಿ ಒಂದ್ ನಿಮಿಷ ಓಕೆ ಲಸ ಯಾವ್ ತರ ತೆಗಿತೀವಿ ಚಿಕ್ಕ ಸಂಖ್ಯೆನ ತಗೊಂತೀವಿ ಎರಡ್ ಎರಡ್ ನಾಲ್ಕಲೆ ಎಂಟು ಎರಡ್ ಐದ್ಲೆ ಹತ್ತು ಎರಡ್ ಆರ್ಲೆ ಹನ್ನೆರಡು ಸೊ ಇಲ್ಲಿ ಮತ್ತೆ ಎರಡರಿಂದ ಹೋಗುವ ಸಂಖ್ಯೆ ಇದೆ ಮತ್ತೆ ಎರಡನ್ನ ಹಾಕ್ತೀನಿ ಎರಡ್ ಎರಡ್ಲೆ ನಾಲ್ಕು ಎರಡ್ ಐದು ಮತ್ತೆ ಇಲ್ಲಿ ಮೂರು ಓಕೆ ಸೊ ಈಗೇನಾಯ್ತು ಬೇರೆ ಬೇರೆ ಸಂಖ್ಯೆಗಳು ಬಂದು ಒಂದೇ ಮಗ್ಗಿಯಿಂದ ಈ ಮೂರು ಸಂಖ್ಯೆಗಳು ಹೋಗಲ್ಲ ಸೊ ಅದಕ್ಕೆ ನಾನು ಎರಡ್ ಏಳೆ ನಾಲ್ಕು ನಾಲ್ಕು ಏಳೆ ಎಂಟು ಎಂಟು ಐದ್ಲೆ ನಲ್ವತ್ತು ನಲ್ವತ್ ಮೂರ್ಲೆ ಎಷ್ಟು ಒಂದು ನೂರ ಇಪ್ಪತ್ತು ಓಕೆ ಸೊ ಒಂದ್ನೂರ ಇಪ್ಪತ್ತೇನಿದೆ ಒನ್ ಟ್ವೆಂಟಿ ಈಸ್ ಅ ಲಸ ಮೂರು ಸಂಖ್ಯೆಗಳ ಓಕೆ ಸೊ ವೆರಿ ಗುಡ್ ಎಲ್ರು ಕರೆಕ್ಟ್ ಈ ಮೂರು ಸಂಖ್ಯೆಗಳ ಲಸ ಎಷ್ಟು ನೂರ ಇಪ್ಪತ್ತು ಓಕೆ ಸೊ ಈಗ ಆನ್ಸರ್ ಟ್ರೈ ಮಾಡೋಣ ಏನಪ್ಪಾ ಅಂತಂದ್ರೆ ಈಗ ನಮಗ್ ಗೊತ್ತಾಯ್ತು ಈ ಮೂರು ಸಂಖ್ಯೆಗಳಿಂದ ಭಾಗವಾಗುವಂತಹ ಅತಿ ಚಿಕ್ಕ ಸಂಖ್ಯೆ ಯಾವುದು ಒಂದು ನೂರ ಇಪ್ಪತ್ತು ಅಂತ ಗೊತ್ತಾಯ್ತು ಸೊ ಈಗ ಏನ್ ಕೇಳ್ತಿದ್ದಾರೆ ಒಂಬೈನೂರ ತೊಂಬತ್ತೊಂದರ ವರೆಗಿನ ಒಂಬೈನೂರ ತೊಂಬತ್ತೊಂಬತ್ತರ ವರೆಗಿನ ಒಂದು ಸಂಖ್ಯೆ ಇದೆ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಒಂಬೈನೂರ ವರೆಗಿನ ಒಂದು ಸಂಖ್ಯೆ ಇದೆ ಇದಾದ್ಮೇಲೆ ಇಲ್ಲ ಯಾಕಂದ್ರೆ ಇದಾದ್ಮೇಲೆ ಏನು ಬರುತ್ತೆ ತೌಸಂಡ್ ಬರ್ತೆ ಅದು ನಾಲ್ಕು ಅಂಕಿಯ ಸಂಖ್ಯೆ ಆಯ್ತು ಸೊ ಹಾಗಾದ್ರೆ ವಾಯ್ಸ್ ಬ್ರೇಕ್ ಆಗ್ತಿದೆ ಅಂತಾರೆ ಸ್ವಲ್ಪ ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ರಿಫ್ರೆಶ್ ಮಾಡ್ಕೊಳ್ಳಿ ನೋಡಿ ಈಗ ಏನ್ ಹೇಳ್ತಿದ್ರೆ ಮೂರು ಸಂಖ್ಯೆಯ ದೊಡ್ಡ ಅಂಕಿ ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಸೊ ಅದ್ರಲ್ಲಿ ಒಂದು ಸಂಖ್ಯೆ ಒಂದು ಸಂಖ್ಯೆ ಏನಾಗ್ಬೇಕು ನೂರ ಇಪ್ಪತ್ತರಿಂದ ಭಾಗ ಆಗ್ಬೇಕು ಸೊ ಆಗುವಂತಹ ದೊಡ್ಡ ಸಂಖ್ಯೆ ಅಂತ ಕೇಳಿದರೆ ಸೊ ಅವಾಗ ಏನ್ ಮಾಡೋದಂದ್ರೆ ಒಂಬೈನೂರ ತೊಂಬತ್ತೊಂಬತ್ತನ್ನ ಆ ಸಂಖ್ಯೆಯಿಂದ ನೂರ ಇಪ್ಪತ್ತರಿಂದ ಭಾಗಿಸ್ಬೇಕು ಓಕೆ ಸೊ ಭಾಗಿಸಿ ಒಂದ್ ನಿಮಿಷ ಟ್ರೈ ಮಾಡಿ ಎಷ್ಟು ಬರ್ತ ನೋಡಿ ಓಕೆ ನೋಡಿ ನೂರ ಇಪ್ಪತ್ತಿದೆ ಹನ್ನೆರಡು ಎಂಟ್ಲೆ ತೊಂಬತ್ತಾರು ಹನ್ನೆರಡು ಎಂಟ್ಲೆ ಎಷ್ಟು ಹನ್ನೆರಡು ಎಂಟ್ಲೆ ಒಂಬೈನೂರ ಅರವತ್ತಾಯ್ತು ಒಂಬೈನೂರ ಅರವತ್ತಾದ ತಕ್ಷಣ ಉಳಿದಿರೋ ಶೇಷ ಎಷ್ಟು ಓಕೆ ಸೊ ನಾವು ಸಾಲ್ವ್ ಮಾಡ್ತಾ ಇದ್ವಿ ಸೊ ಇದ್ರಾದ್ಮೇಲೆ ಹನ್ನೆರಡು ಎಂಟ್ಲೆ ಒಂಬೈನೂರ ಅರವತ್ತು ಉಳಿದಿರೋದು ಮೂವತ್ತೊಂಬತ್ತು ಉಳಿಯುತ್ತೆ ಅಂದ್ರೆ ನಾವು ಭಾಗಿಸಬಹುದಾಗ ಅಹ್ ಒಂಬೈನೂರ ತೊಂಬತ್ತೊಂಬತ್ತನ್ನ ನಾವು ಭಾಗಿಸಕ್ ಹೋದ್ರೆ ಎಷ್ಟರಿಂದ ನೂರ ಇಪ್ಪತ್ತರಿಂದ ಭಾಗಿಸಕ್ ಹೋದ್ರೆ ಮೂವತ್ತೊಂಬತ್ತು ಉಳಿತೆ ಅದಕ್ ನಾವೇನ್ ಮಾಡ್ತೀವಿ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೂವತ್ತೊಂಬತ್ತನ್ನ ತೆಗೆದ್ರೆ ಉಳಿಯೋದಿಷ್ಟು ಒಂಬೈನೂರ ಅರವತ್ತು ಸೊ ಒಂಬೈನೂರ ಅರವತ್ತನ್ನೋ ಸಂಖ್ಯೆಯನ್ನು ಮೂರು ದೊಡ್ ಈ ಮೂರು ಸಂಖ್ಯೆಗಳಿಂದ ಬೇಕಾದ್ರೆ ಭಾಗಿಸ್ ನೋಡಿ ಈ ಮೂರು ಸಂಖ್ಯೆಗಳಿಂದ ಭಾಗವಾಗಬಲ್ಲ ಮೂರು ಅಂಕಿಗಳ ಮೂರು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವ್ದಾಗುತ್ತೆ ಒಂಬೈನೂರ ಆ ಅಷ್ಟು ಅರ್ವತ್ ಆಗತ್ತೆ ಸೊ ಇನ್ನೊಂದ್ಸರಿ ಹೇಳ್ತೀನಿ ಏನ್ ಮಾಡಿದ್ವಿ ಅಂತ ಸೊ ನಮ್ಗೆ ನೋಡಿದ ತಕ್ಷಣನೇ ಗೊತ್ತಾಯ್ತು ನಾವು ಇದರ ಲಸಾತ್ ಕಂಡು ಲಸ ಎದ್ ಕಂಡಿಡ್ತಿವಿ ಅಂದ್ರೆ ಈ ಮೂರು ಸಂಖ್ಯೆಗಳಿಂದ ಭಾಗವಾಗಬಲ್ಲ ಅತಿ ಅಹ್ ಚಿಕ್ಕ ಸಂಖ್ಯೆ ಯಾವ್ದಂದ್ರೆ ನೂರಾ ಇಪ್ಪತ್ತು ಸೊ ಆ ನೂರಾ ಇಪ್ಪತ್ತನ್ನ ಇಟ್ಕೊಂಡ್ವಿ ಇಲ್ಲೇನ್ ಕೇಳಿದ್ರು ಮೂರು ಅಂಕಿಯ ದೊಡ್ಡ ಸಂಖ್ಯೆ ಯಾವುದಂತ ಅಂತ ಸೊ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತಿತ್ತು ಇತ್ತು ಬಟ್ ಅದು ಈ ಸಂಖ್ಯೆಗಳಿಂದ ಭಾಗ ಆಗಲ್ಲ ಸಂಪೂರ್ಣವಾಗಿ ಭಾಗ ಆಗಲ್ಲ ಸೊ ಅದಕ್ಕೆ ಏನ್ ಮಾಡಿದ್ವಿ ಈ ಒಂದು ಲಸ ಅನ್ನ ನೂರ ಇಪ್ಪತ್ತನ್ನೋದು ಒಂದು ಲಸ ನೂರ ಇಪ್ಪತ್ತರಿಂದ ಭಾಗಿಸಿದಾಗ ಮೂವತ್ತೊಂಬತ್ತು ಶೇಷ ಉಳಿಯುತ್ತೆ ಸೊ ಹಾಗಾದ್ರೆ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೂವತ್ತೊಂಬತ್ತನ್ನ ತೆಗೆದ್ಬಿಟ್ರೆ ಉಳಿಯುವಂತ ಸಂಖ್ಯೆ ಸಂಪೂರ್ಣವಾಗಿ ಈ ಸಂಖ್ಯೆಗಳಿಂದ ಅಂಕಿಗಳಿಂದ ಭಾಗ ಆಗತ್ತೆ ಸೊ ಈಗ ಏನ್ ಮಾಡೋಣ ಒಂದ್ ನಿಮಿಷ ಟೈಮ್ ಪಾಸ್ ಮಾಡೋಣ ಒಂದ್ ನಿಮಿಷ ಟೈಮ್ ಪಾಸ್ ಮಾಡಿ ಇದೇ ಕ್ವಶನ್ ಅನ್ನ ಇದೇ ಪ್ರಶ್ನೆಯನ್ನ ಏನ್ ಮಾಡೋಣ ಸ್ವಲ್ಪ ಚೇಂಜ್ ಮಾಡೋಣ ಅತಿ ದೊಡ್ಡ ಸಂಖ್ಯೆ ಅಂತ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಬಂದ್ರೆ ಏನ್ ಗ್ರೇಟೆಸ್ಟ್ ಇದ್ದಿದ್ದು ಲೀಸ್ಟ್ ಓಕೆ ಸೊ ಆಪ್ಷನ್ ಬಿಟ್ಬಿಡಿ ಇದನ್ನ ಆಪ್ಷನ್ ಎಲ್ಲ ತೆಗೆದ್ಬಿಡಿ ಸೊ ಈಗ ಏನ್ ಕೇಳ್ತಾರೆ ಈ ಆಪ್ಷನ್ ಅನ್ನ ಬಿಟ್ಬಿಟ್ಟು ಸೊ ಆನ್ಸರ್ ಹೇಳಿ ಓಕೆ ವೆರಿ ಗುಡ್ ಈಗ ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆ ಈ ಒಂದು ಈ ಮೂರು ಸಂಖ್ಯೆಗಳಿಂದ ಎಂಟು ಹತ್ತು ಹನ್ನೆರಡರಿಂದ ಭಾಗವಾಗುವಂತಹ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಇದ್ರೆ ಮೂರು 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 ಅಂಕಿಗಳ ಮೂರು ಅಂಕಿಗಳ ಓಕೆ ಸೊ ಅದೇನಾಗುತ್ತೆ ಅವುಗಳ ಅನೇ ಆಗಿರುತ್ತೆ ಅವುಗಳ ಲಸ ಅದ್ಯಾವುದು ನೂರ ಇಪ್ಪತ್ತು ಓಕೆ ಸೊ ಒಂದ್ ವೇಳೆ ಈ ಆಪ್ಷನ್ ಅಲ್ಲಿ ಹೇಳಿ ಅಂತ ಕೊಟ್ರೆ ಸೊ ಈಗ ಇದರಲ್ಲಿ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಲೀಸ್ಟ್ ಲೀಸ್ಟ್ ಯಾವ್ದಾಗುತ್ತೆ ಓಕೆ ಆರ್ನೂರ್ ಆಗುತ್ತೆ ಸೊ ಅದನ್ನೇ ನಾನು ಅದನ್ನೇ ನಾನು ಏನ್ ಮಾಡ್ತೀನಿ ನಾಲ್ಕು ಅಂಕಿಗಳ ಅಂತ ಕೊಟ್ರೆ ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಇಲ್ಲ ಇಲ್ಲ ನಾಲ್ಕು ಅಂಕಿಗಳ ಒಂದು ಅತಿ ಚಿಕ್ಕ ಸಂಖ್ಯೆ ಯಾವ್ದು ಅಂತ ಕೇಳಿದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡಿ ಓಕೆ ಸೊ ಒನ್ ಜೀರೋ ಏಟ್ ಜೀರೋ ಓಕೆ ಸೊ ಒನ್ ಜೀರೋ ಏಟ್ ಜೀರೋ ಏನಾಗುತ್ತೆ ಅತಿ ಚಿಕ್ಕ ಸಂಖ್ಯೆ ನಾಲ್ಕು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಸೊ ಯಾರಿಗಾದ್ರೂ ಸ್ವಲ್ಪ ಪ್ರಾಬ್ಲಮ್ ಅನ್ಸಿದೆ ವೇಟ್ ಮಾಡಿ ಮುಂದೆ ಮತ್ತೊಂದು ಕ್ವಶನ್ ಮತ್ತೊಂದು ಕ್ವಶನ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ ಇದೇ ತರ ಇದ್ದಿದ್ದು ಸೊ ಅದನ್ನ ನೋಡೋಣ ಓಕೆ ಸೊ ಇದನ್ನ ಅತಿ ದೊಡ್ಡ ಸಂಖ್ಯೆ ಅಂತ ಹೇಳ್ತಿದ್ರ ಅವರೇ ನೀವು ಅತಿ ದೊಡ್ಡ ಸಂಖ್ಯೆ ಅಂತ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದೆ ವರ್ಕ್ ಸೊ ಇದು ಬಂದಿದೆಯಾ ಸೊ ನೋಡಿ ಇದು ಸೇಮ್ ಇದೆ ಮೂರು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಮೂರು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವ್ದರಿಂದ ಭಾಗ ಆಗಿರ್ಬೇಕು ಆರು ಎಂಟು ಹನ್ನೆರಡರಿಂದ ಭಾಗ ಆಗಿರ್ಬೇಕು ಓಕೆ ಸೊ ಫಸ್ಟ್ ಏನ್ ಮಾಡೋದು ಲಸ ಕಂಡು ಹಿಡ್ತೀರಾ ಇಲ್ಲ ಮಸಾ ಕಂಡು ನೋಡಿ ಒನ್ನೂರ ಇಪ್ಪತ್ತು ಸರ್ ಅದೇಗೆ ಡಿಸೈಡ್ ಮಾಡೋದು ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆ ಅಂತ ಸೊ ನೋಡಿ ಆ ಎಚ್ ಕೆ ರೆಡ್ಡಿ ಅವರು ಹೇಳ್ತಿದ್ರೆ ಈಗ ಇದ್ರಲ್ಲಿ ಹೇಳ್ತೀನಿ ಈಗ ಅತಿ ಚಿಕ್ಕ ಸಂಖ್ಯೆ ಇದೆಯಲ್ಲ ಇದಾದ್ಮೇಲೆ ಅತಿ ದೊಡ್ಡ ಸಂಖ್ಯೆನೂ ಮಾಡಿ ತೋರಿಸ್ತೀನಿ ಸೊ ಅವಾಗ ನಿಮ್ಮ ಒಂದು ಡೌಟ್ ಕ್ಲಿಯರ್ ಆಗುತ್ತೆ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದೀನಿ ಏನ್ ಕೇಳ್ತಾ ಇದ್ದೀನಿ ಆ ಮೂರು ಮೂರು ಅಂಕಿ ಡಿಜಿಟ್ಗಳ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಯಾವ್ದ್ರಿಂದ ಈ ಮೂರರಿಂದ ಭಾಗವಾಗುವಂತಹದ್ದು ಸೊ ಸಾಲ್ವ್ ಮಾಡೋಣ ಲಸ ಕಂಡು ಹಿಡಿಬೇಕು ಲಸ ಏನಾಗುತ್ತೆ ಆರು ಎಂಟು ಹನ್ನೆರಡು ಆರು ಎಂಟು ಹನ್ನೆರಡು ಒಂದ್ ನಿಮಿಷ ಸೊ ಫಸ್ಟ್ ಇದ್ದಿದ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಸೊ ಈಗ ನಾವು ಲಸ ಕಂಡು ಹಿಡಿಬೇಕು ಯಾರ್ದು ಆರ್ದು ಎಂಟು ಮತ್ತು ಹನ್ನೆರಡರ ಲಸ ಕಂಡು ಹಿಡಿಬೇಕು ಸೊ ಎರಡು ಮೂರ್ಲೆ ಎರಡು ನಾಲ್ಕಲೆ ಎಂಟು ಎರಡ್ ಆರ್ಲೆ ಹನ್ನೆರಡು ಮತ್ತೆ ಎರಡು ಬರುತ್ತೆ ಎರಡು ಮೂರು ಎರಡ್ ಎರಡ್ಲೆ ಎರಡ್ ಮೂರ್ಲೆ ಓಕೆ ಸೊ ಈಗೆಲ್ಲಾ ಡಿಜಿಟ್ಸ್ ಬೇರೆ ಬೇರೆ ಬಂದವು ಎಲ್ಲಾ ಡಿಜಿಟ್ಸ್ ಏನಿದೆ ಬೇರೆ ಬೇರೆ ಬಂದಿದಾವೆ ಸೊ ಎರಡು ಎರಡ್ ಎರಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಏಳ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮೂರ್ಲೆ ಎಷ್ಟಾಗುತ್ತೆ ಎಪ್ಪತ್ತೆರಡ್ ಆಗುತ್ತೆ ಸೊ ಇದು ಮೂರ್ ಮೂರು ಒಂಬತ್ತು ಒಂಬತ್ತು ಅಹ್ ಎಂಟೊಂಬತ್ಲೆ ಎಪ್ಪತ್ತೆರಡು ಸೊ ಲಸ ಎಷ್ಟಾಯ್ತು ಲಸ ಎಪ್ಪತ್ತೆರಡು ಆಯ್ತು ಇಪ್ಪತ್ನಾಲ್ಕ ಏನ್ ಹೇಳ್ತಿದ್ರ ಇಪ್ಪತ್ನಾಲ್ಕು ನೋಡಿ ಆರು ಎಂಟು ಹನ್ನೆರಡು ಒಂದ್ ನಿಮಿಷ ನಾನೇ ನೋಡ್ತೀನಿ ಎರಡು ಮೂರ್ಲೆ ಆರು ಎರಡು ನಾಲ್ಕು ಎಂಟು ಎರಡು ಆರ್ಲೆ ಹನ್ನೆರಡು ಎರಡು ಒಂದ್ ನಿಮಿಷ ಆ ಮೂರು ಉಳಿತು ಸೊ ಇಲ್ಲಿ ಎರಡು ಏಳೆ ಎರಡು ಇಲ್ಲಿ ಮೂರು ಉಳಿತು ಓಕೆ ಸೊ ಈಗ ಮೂರು ಮೂರನ್ನ ಓಕೆ ಮೂರನ್ನ ಎರಡ್ ಸಾರಿ ತಗೊಂಡಿದೆ ಸಾರಿ ಸಾರಿ ಮೂರನ್ನ ಎರಡ್ ಸಾರಿ ತಗೊಂಡಿದೆ ಸೊ ಎರಡು ಉಳಿತೆ ಸೊ ಎರಡು ಏಳು ನಾಲ್ಕು ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಏಳು ಇಪ್ಪತ್ನಾಲ್ಕು ವೆರಿ ಗುಡ್ ಓಕೆ ಸೊ ಟೋಟಲ್ ಏನಾಯ್ತು ನಾ ಕಮೆಂಟ್ ಸೋತಾ ಕಮೆಂಟ್ ಸೋತಾ ಮಾಡಿದೆ ಸೊ ಎಲ್ ಸಿಎಂ ಎಷ್ಟಾಗುತ್ತೆ ಎಲ್ ಸಿಎಂ ಇಪ್ಪತ್ನಾಲ್ಕ ಆಗುತ್ತೆ ಎಲ್ ಸಿಎಂ ಇಪ್ಪತ್ನಾಲ್ಕ ಆದ ತಕ್ಷಣ ಈಗ ಏನ್ ಮಾಡ್ಬೇಕು ನಾವು ಇಪ್ಪತ್ನಾಲ್ಕು ನಮ್ಮ ಎಲ್ ಸಿಎಂ ಬಂದಾಗ ಈಗ ನೆಕ್ಸ್ಟ್ ಮೂರು ಅಂಕಿಯ ದೊಡ್ಡ ಅತಿ ಚಿಕ್ಕದಾದ ಸಂಖ್ಯೆ ಅಂತ ಹೇಳಿದರೆ ಸೊ ಅತಿ ಚಿಕ್ಕ ಸಂಖ್ಯೆ ಯಾವ್ದು ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಹೇಳಿ ಟೈಪ್ ಮಾಡಿ ಮೂರು ಅಂಕಿಯ ಓಕೆ ಸೊ ವೆರಿ ಗುಡ್ ಶ್ವೇತಾ ಅವ್ರು ಹೇಳಿದ್ರು ಬಯಸ್ಟ್ ಒಂದೂರ ಅನ್ನೊಂದು ಯಾಕಾಗುತ್ತೆ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಒಂದು ನೂರು ಓಕೆ ಸೊ ಒಂದು ನೂರು ಒಂದ್ನೂರನ್ನ ಇಟ್ಕೊಂಡು ಸಾಲ್ವ್ ಮಾಡೋಣ ಸೊ ಅವಾಗ ಏನ್ ಮಾಡಿದ್ವಿ ದೊಡ್ಡ ಸಂಖ್ಯೆಯಲ್ಲಿ ಕಳೆದ್ವಿ ಈಗ ಹೇಳ್ತೀನಿ ಯಾವ ತರ ಅಂತ ಸೊ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ನೂರಿದೆ ಸೊ ನೂರನ್ನ ಏನ್ ಮಾಡೋಣ ಇಪ್ಪತ್ನಾಲ್ಕರಿಂದ ಭಾಗ ಮಾಡೋಣ ಸೊ ಇಪ್ಪತ್ನಾಲ್ಕರಿಂದ ಭಾಗ ಮಾಡಿದ್ರೆ ಇಪ್ಪತ್ನಾಲ್ಕ ಮೂರ್ಲೆ ಎಷ್ಟು ಎಪ್ಪತ್ತೆರಡು ಇಪ್ಪತ್ನಾಲ್ಕ ನಾಲ್ಕೆ ಎಷ್ಟಾಗುತ್ತೆ ಇಪ್ಪತ್ನಾಲ್ಕ ನಾಲ್ಕೆ ನೈಂಟಿ ಸಿಕ್ಸ್ ಓಕೆ ಸೊ ನೈಂಟಿ ಸಿಕ್ಸ್ ಆದ್ಮೇಲೆ ಕೆಳಗೆ ಎಷ್ಟು ಉಳಿಯುತ್ತೆ ಶೇಷ ಶೇಷ ನಾಲ್ಕು ಉಳಿಯುತ್ತೆ ಓಕೆ ಸೊ ನಾಲ್ಕು ಉಳೀತು ನಮಗೇನ್ ಬೇಕು ನೂರಕ್ಕಿಂತ ಅತಿ ಚಿಕ್ಕ ಸಂಖ್ಯೆ ಯಾವುದು ನೂರು ಅದಕ್ಕಿಂತ ದೊಡ್ಡದಾದಂತ ಸಂಖ್ಯೆ ಬೇಕು ದೊಡ್ಡದಾದಂತ ಸಂಖ್ಯೆ ಬೇಕು ಓಕೆ ಸೊ ಅದಕ್ಕೀಗ ಇಲ್ಲ ತೊಂಬತ್ತಾರು ನೋಡಿ ಇಪ್ಪತ್ನಾಲ್ಕ ನಾಲ್ಕೆ ನಿಮಿಷ ಇಪ್ಪತ್ನಾಲ್ಕು ನಾಲ್ಕ್ಲೆ ತೊಂಬತ್ತಾರಾಗತ್ತೆ ಸೊ ತೊಂಬತ್ತಾರ ತಕ್ಷಣ ಈಗ ನಾಲ್ಕು ಎಕ್ಸ್ಟ್ರಾ ಉಳಿದಿದೆ ನಾಲ್ಕು ಎಕ್ಸ್ಟ್ರಾ ಉಳಿದಿದೆ ಯಾವಾಗ ಇಪ್ಪತ್ನಾಲ್ಕನ್ನ ನೂರಕ್ಕೆ ಮಾಡಿದಾಗ ಓಕೆ ಸೊ ಹೀಗಾಗಿ ಏನ್ ಮಾಡ್ಬೇಕು ನಾವು ಈಗ ಇಪ್ಪತ್ನಾಲ್ಕರಿಂದ ಭಾಗ ಆಗ್ಬೇಕಂದ್ರೆ ಸೊ ಇಪ್ಪತ್ನಾಲ್ಕರಿಂದ ಭಾಗ ಆಗ್ಬೇಕಂದ್ರೆ ಇದ್ರಲ್ಲಿ ಇಪ್ಪತ್ನಾಲ್ಕರಲ್ಲಿ ನಾಲ್ಕನ್ನ ತೆಗೆದ್ಬಿಡಿ ಇಪ್ಪತ್ನಾಲ್ಕರಲ್ಲಿ ನಾಲ್ಕನ್ನ ತೆಗೆದ್ಬಿಟ್ರೆ ಇಪ್ಪತ್ತು ಉಳಿಯುತ್ತೆ ಓಕೆ ಸೊ ಆ ಇಪ್ಪತ್ತನ್ನ ಇದ್ ಬಿಡೋದು ಓಕೆ ಸೊ ಅರ್ಥ ಆಗ್ತಿದ್ಯಾ ಒಂದ್ನೂರ ಇಪ್ಪತ್ತು ಯಾವ ತರ ಬಂತು ಅಂತಂದ್ರೆ ಈಗ ಒಂದ್ ನಿಮಿಷ ಮತ್ತೆ ವಾಪಸ್ ಪ್ರಾಬ್ಲಮ್ ಬರ್ತೀನಿ ಸೊ ಏನಪ್ಪಾ ಅಂದ್ರೆ ಎಸ್ ರಿಪೀಟ್ ಮಾಡ್ತೀನಿ ಪ್ರಸನ್ನ ಸೊ ಈಗ ಇದಂತ್ರೂ ಡೌಟ್ ಇಲ್ಲ ಈಗಂತ್ರೂ ಈ ಡೌಟ್ ಇಲ್ಲ ಇದನ್ನ ಎಲ್ ಸಿಎಂ ಪ್ರಾಬ್ಲಮ್ ಅಂತ ಸೊ ಎಲ್ ಸಿ ಎಂ ಅಥವಾ ಲಸಾ ಅ ತಗದಾಗ ಲಸ ಅ ತೆಗೆದಾಗ ಎಷ್ಟು ಬಂದಿತ್ತು ಒಂದು ನೂರ ಇಪ್ಪತ್ತು ಬಂದಿತ್ತು ಓಕೆ ಸೊ ಒಂದು ನೂರ ಇಪ್ಪತ್ತು ಬಂದಾಗ ಸಾರಿ ಇಪ್ಪತ್ನಾಲ್ಕು ನಾನು ಮತ್ತೆ ಹಿಂದೆ ಹೋದೆ ಲಸ ಎಷ್ಟು ಬಂದಿತ್ತು ಲಸ ಬಂದಿದ್ದು ಇಪ್ಪತ್ನಾಲ್ಕ ಆಗಿತ್ತು ಸೊ ಇಪ್ಪತ್ನಾಲ್ಕಾದಾಗ ನಮಗೇನ್ ಗೊತ್ತು ಮೂರು ಅಂಕಿಗಳ ಮೂರು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ನೂರಾಗಿತ್ತು ಸೊ ಆ ನೂರನ್ನೇ ನಾವು ಇಪ್ಪತ್ನಾಲ್ಕರಿಂದ ಭಾಗಿಸ್ತಾ ಇದ್ದೀವಿ ನೂರನ್ನ ಇಪ್ಪತ್ನಾಲ್ಕರಿಂದ ಭಾಗಿಸ್ತಾ ಇದ್ದೀವಿ ಇಪ್ಪತ್ನಾಲ್ಕ ನಾಲ್ಕಲೆ ತೊಂಬತ್ತಾರಾಗಿ ನಾಲ್ಕು ಶೇಷ ಉಳಿಯಿತು ಓಕೆ ನಾಲ್ಕು ಶೇಷ ಉಳಿದಿದೆ ಈಗ ಯೋಚನೆ ಮಾಡಿ ಈಗ ಮುಂದಿನ ಯಾವ ಸಂಖ್ಯೆ ಮುಂದಿನ ಯಾವ ಸಂಖ್ಯೆ ಇಪ್ಪತ್ನಾಲ್ಕರಿಂದ ಭಾಗ ಆಗುತ್ತೆ ಅಂತ ಗೊತ್ತಾಗ್ಬೇಕು ಸೊ ನಾವು ನೂರಂತರೂ ಭಾಗ ಆಗಲ್ಲ ಯಾಕಂದ್ರೆ ಶೇಷ ಉಳಿತಾ ಇದೆ ಓಕೆ ನೂರಿಂದ ಟ್ರೈ ಮಾಡಿದ್ವಿ ನೂರಿಂದ ಸ್ಟಾರ್ಟ್ ಮಾಡಿದಾಗ ಒಂದ್ ವೇಳೆ ಇಪ್ಪತ್ನಾಲ್ಕರಿಂದ ನಾನ್ ನೂರನ್ನ ಭಾಗಿಸ್ ಟ್ರೈ ಮಾಡಿದ್ರೆ ನಾಲ್ಕು ಶೇಷ ಉಳಿತಾ ಇದೆ ಸೊ ಹಾಗಾದ್ರೆ ಮುಂದಿನ ಯಾವ ಸಂಖ್ಯೆಯನ್ನ ನಾನು ಇಪ್ಪತ್ನಾಲ್ಕರಿಂದ ಭಾಗಿಸಿದ್ರೆ ಪೂರ್ಣ ಆಗುತ್ತೆ ಅನ್ನೋದಕ್ಕೆ ನಾವೇನ್ ಮಾಡಬೇಕು ಈ ಸಂಖ್ಯೆಯಲ್ಲಿ ಇಪ್ಪತ್ನಾಲ್ಕರಲ್ಲಿ ಬಂದಂತಹ ಶೇಷವನ್ನ ತಕ್ಕ ಬಿಡ್ಬೇಕು ಸೊ ಇಲ್ಲಿ ಏನ್ ಎಕ್ಸ್ಟ್ರಾ ಉಳಿದಿತ್ತಲ್ಲ ಓಕೆ ಸೊ ಇಪ್ಪತ್ನಾಲ್ಕರಿಂದ ಭಾಗ ಆಗ್ಬೇಕಂದ್ರೆ ಆ ಸಂಖ್ಯೆ ಏನಾಗಿರ್ಬೇಕು ಅದ್ರಲ್ಲಿ ಇದನ್ನ ಶೇಷವನ್ನ ತೆಗೆದ್ಬಿಡೋದು ಸೊ ತೆಗೆದು ತೆಗೆದ್ಬಿಟ್ರೆ ಇಪ್ಪತ್ತು ಉಳಿಯುತ್ತೆ ಆ ಇಪ್ಪತ್ತನ್ನ ಎದಕ್ ಸೇರಿಸ್ಬೇಕು ಹಂಡ್ರೆಡ್ಗೆ ನೂರಕ್ಕೆ ಆ ಇಪ್ಪತ್ತನ್ನ ಸೇರಿಸ್ಬೇಕು ಯಾಕೆ ಸೇರಿಸ್ಬೇಕು ಅಂತ ಹೇಳ್ತಾ ಇದೀನಿ ಸೊ ಇನ್ನೊಂದ್ಸರಿ ಇದನ್ನೇ ಇಲ್ಲೇ ರಿಪೀಟ್ ಮಾಡ್ತೀನಿ ಸೊ ನಾವು ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಏನಿತ್ತು ಚಿಕ್ಕ ಸಂಖ್ಯೆ ನೂರಾಗಿತ್ತು ಆಗಿತ್ತು ಸೊ ಅದನ್ನ ಇಪ್ಪತ್ನಾಲ್ಕರಿಂದ ಭಾಗಿಸಿದ್ರೆ ಶೇಷ ನಾಲ್ಕು ಉಳಿಯುತ್ತೆ ಸೊ ಈ ಶೇಷವನ್ನ ಉಳಿದಂತ ಶೇಷವನ್ನ ಆ ಸಂಖ್ಯೆಯಿಂದ ಕಳೆದ್ರೆ ಸೊ ಹಿಂದಿನ ಪ್ರಾಬ್ಲಮ್ ಅಲ್ಲಿ ನೋಡಿ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಿ ನಾವು ಕೂಡ್ಸಿದ್ವಿ ದೊಡ್ಡ ಸಂಖ್ಯೆ ಕೇಳಿದಾಗ ಕೂಡ್ಸಿದ್ವಿ ಈಗ ಚಿಕ್ಕ ಸಂಖ್ಯೆ ಕೇಳ್ತಿದಾಗ ಬಂದಂತ ಶೇಷವನ್ನ ಬಂದಂತ ಶೇಷವನ್ನ ಇದ್ರಲ್ಲಿ ತೆಗಿತಾ ಇದ್ದೀವಿ ಸೊ ತೆಗೆದಾಗ ಇಪ್ಪತ್ತು ಉಳಿತೆ ಆ ಇಪ್ಪತ್ತನ್ನ ಸಂಖ್ಯೆಗೆ ಸೇರಿಸಿದಾಗ ಬರುವಂತ ಸಂಖ್ಯೆ ನೂರ ಇಪ್ಪತ್ತು ಓಕೆ ಸೊ ಈಗ ಏನ್ ಮಾಡೋಣ ಸ್ವಲ್ಪ ನಿಮ್ ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೆ ಇದನ್ನೇ ಕ್ವಶನ್ ಅನ್ನ ಇದನ್ನೇ ಕ್ವಶನ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ ಮೂರು ಅಂಕಿಯ ಓಕೆ ಲಕ್ಷ್ಮಿ ನೂರು ಯಾಕೆ ತಗೋಬೇಕಂದ್ರೆ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ನೂರು ಓಕೆ ಸೊ ನೂರಕ್ಕೆ ಎಷ್ಟು ಸೇರಿಸಿದ್ರೆ ನೂರಕ್ಕೆ ನಾನು ಎಷ್ಟನ್ನ ಸೇರಿಸಿದ್ರೆ ಆ ಸಂಖ್ಯೆ ಸಿಗುತ್ತೆ ಅನ್ನೋದಕ್ಕೆ ನಾವು ಈ ತರ ಮಾಡಿದ್ವಿ ನೂರಕ್ಕೆ ನೂರ ಯಾಕೆ ತಗೊಂಡು ಅಂದ್ರೆ ನೂರಕ್ಕೆ ಎಷ್ಟು ಸೇರಿಸಿದ್ರೆ ನಮ್ಗೆ ಅದು ಸಿಗುತ್ತೆ ಅನ್ನೋದಕ್ಕೆ ಸೊ ಈಗ ಏನ್ ಮಾಡ್ತೀನಿ ಒಂದ್ ನಿಮಿಷ ಟೈಮ್ ಪಾಸ್ ಮಾಡೋಣ ಏನಪ್ಪಾ ಅಂತಂದ್ರೆ ಈ ಕ್ವಶನ್ ಅನ್ನೇ ಈ ಕ್ವಶನ್ ಅನ್ನೇ ನಾನೇನ್ ಮಾಡ್ತಾ ಇದ್ದೀನಿ ಮೂರು ಅಂಕಿಯ ಚಿಕ್ಕದಾದ ಸಂಖ್ಯೆ ಅಲ್ಲ ಈಗ ದೊಡ್ಡ ಸಂಖ್ಯೆ ಯಾವ್ದು ಅಂತ ಕ್ಯಾಲ್ಕುಲೇಟ್ ಮಾಡಿ ಅತಿ ದೊಡ್ಡ ಸಂಖ್ಯೆ ಸೊ ಈಗ ಸ್ಮಾಲೆಸ್ಟ್ ಅಲ್ಲ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ನಂಬರ್ ಬಿಗ್ಗೆಸ್ಟ್ ನಂಬರ್ ಯಾವ್ದು ಚಿಕ್ಕ ಸಂಖ್ಯೆ ಕೇಳಿದೆ ಚಿಕ್ಕ ಸಂಖ್ಯೆ ಕೇಳಿದಾಗ ನೀವೇನ್ ಮಾಡಿದ್ರಿ ಹಂಡ್ರೆಡ್ ಇನ್ನ ಎಷ್ಟರಿಂದ ಭಾಗಿಸಿದ್ರಿ ಇಪ್ಪತ್ನಾಲ್ಕರಿಂದ ಭಾಗಿಸಿದ್ರಿ ಇಪ್ಪತ್ನಾಲ್ಕರಿಂದ ಯಾಕೆ ಭಾಗಿಸಿದ್ರೆ ಅದು ಈ ಸಂಖ್ಯೆಗಳ ಲಸ ಆಗಿತ್ತು ಓಕೆ ಸೊ ಈಗ ಏನ್ ಕೇಳ್ತಿದ್ರೆ ಮೂರು ಅಂಕಿಗಳ ಅತಿ ದೊಡ್ಡದಾದ ಸಂಖ್ಯೆ ಸೊ ಯಾವುದು ಇವುಗಳಿಂದ ಭಾಗ ಆಗುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ ಸೊ ಈಗ ಏನ್ ಮಾಡ್ಬೇಕು ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕರಿಂದ ಒಂಬೈನೂರ ತೊಂಬತ್ತೊಂಬತ್ತನ್ನ ಭಾಗಿಸಿ ಸೊ ಟ್ರೈ ಮಾಡಿ ಬರ್ತಿ ಟ್ರೈ ಮಾಡಿ ಬಂದಾಗ ಶೇಷ ಎಷ್ಟು ಉಳಿಯುತ್ತಂತ ನನ್ಗೆ ಹೇಳಿ ಓಕೆ ಸೊ ಅತಿ ದೊಡ್ಡ ಸಂಖ್ಯೆ ಯಾವ್ದು ಒಂಬೈನೂರ ತೊಂಬತ್ತೊಂಬತ್ತಾಗಿತ್ತು ಒಂಬೈನೂರ ತೊಂಬತ್ತೊಂಬತ್ತು ಭಾಗ ಆಗುತ್ತೋ ಇಲ್ಲೋ ಫಸ್ಟ್ ನೋಡೋಣ ಸೊ ಭಾಗ ಆಗುತ್ತೆ ಇಲ್ಲ ನೋಡೋಣ ಇಪ್ಪತ್ನಾಲ್ಕು ನಾಲ್ಕಲೆ ಎಷ್ಟು ತೊಂಬತ್ತಾರು ತೊಂಬತ್ತಾರು ಆದ ತಕ್ಷಣ ಇಲ್ಲಿ ಎಷ್ಟು ಉಳಿಯುತ್ತೆ ಸೊ ಇಲ್ಲಿ ಮೂರು ಉಳಿಯುತ್ತೆ ಮೂರು ಉಳಿದಾಗ ಕೆಳಗಿಂದ ನಾನು ಒಂಬತ್ತನ್ನ ಇಳಿಸ್ಕೊಂತೀನಿ ಓಕೆ ಸೊ ಭಾಗಕಾರ ಎಲ್ಲರಿಗೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡಿದಿನಿ ಸೊ ಈಗೇನ್ ಟ್ರಿಪಲ್ ಲೈನ್ ಇದೆ ಇದು ದೊಡ್ಡ ಸಂಖ್ಯೆ ಆಗಿದೆ ಮೂರು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು ಒಂಬೈನೂರ ತೊಂಬತ್ತೊಂಬತ್ತು ಸೊ ಇದು ಇವುಗಳಿಂದ ಭಾಗ ಆಗುತ್ತೋ ಇಲ್ಲೋ ಅಂತ ನೋಡಕ್ ನಾವೇನ್ ಮಾಡಿದ್ವಿ ಇದನ್ನ ಇಪ್ಪತ್ತರ ಲಸ ತಗದ್ವಿ ಲಸ ಇಪ್ಪತ್ನಾಲ್ಕು ಬಂತು ಸೊ ಇಪ್ಪತ್ನಾಲ್ಕು ಬಂದಾಗ ನಾವು ಭಾಗಾಕಾರ ಮಾಡಿದ್ವಿ ಉಳಿಯುವಂತ ಶೇಷ ಎಷ್ಟು ಮೂವತ್ತೊಂಬತ್ತು ಈಗ ಮೂವತ್ತೊಂಬತ್ತು ಉಳಿತು ಮತ್ತೆ ಇಪ್ಪತ್ನಾಲ್ಕು ಅಂದ್ರೆ ಎಷ್ಟಾಯ್ತು ಇಪ್ಪತ್ನಾಲ್ಕಾಯ್ತು ಉಳಿದಿದ್ದು ಹದಿನೈದು ಓಕೆ ಸೊ ಈಗ ಹದಿನೈದು ಏನಿದೆ ಎಕ್ಸ್ಟ್ರಾ ಇದೆ ನಾನ್ ಮುಂದ್ ಹೋಗಕ್ ಬರಲ್ಲ ಮುಂದ್ ಹೋದ್ರೆ ಏನಾಗುತ್ತೆ ಅದು ಈಗ ತೊಂಬತ್ತೊಂಬತ್ ಒಂಬೈನೂರ ತೊಂಬತ್ತೊಂಬತ್ಕಿಂತ ಮುಂದೆ ಹೋದ್ರೆ ಅದು ನಾಲ್ಕು ಅಂಕಿಗಳ ಸಂಖ್ಯೆ ಆಗತ್ತೆ ಅದು ನಾಲ್ಕು ಅಂಕಿಗಳ ಸಂಖ್ಯೆ ಆಗತ್ತೆ ಗೀತಾ ಅವ್ರ ಒಂದು ಶೇಷ ಯಾವ ರೀತಿ ಉಳಿಸ್ತಾ ಇದ್ದಾರೆ ನೀವು ಗೀತಾ ಅವ್ರದ್ದು ಒಂದ್ ಶೇಷ ಅಂತೆ ನೋಡಿ ಈಗ ಮಾಡಿದ್ವಲ್ಲ ನೋಡಿ ಇಪ್ಪತ್ನಾಲ್ಕ ನಾಲ್ಕಲ್ಲಿ ತೊಂಬತ್ತಾರು ಸೊ ಇಲ್ಲಿ ನೋಡಿ ಒಂಬತ್ತರಲ್ಲಿ ಒಂಬತ್ತರಲ್ಲಿ ಒಂಬತ್ತು ಇಲ್ಲಿ ನೋಡಿ ಇದು ಇವೆರಡೇ ಸಂಖ್ಯೆಗಳನ್ನು ನೋಡಿ ಈಗ ಹೈಲೈಟ್ ಮಾಡ್ತೀನಿ ಇದೆರಡೇ ಸಂಖ್ಯೆಗಳನ್ನು ನೋಡಿ ತೊಂಬತ್ತೊಂಬತ್ತರಲ್ಲಿ ತೊಂಬತ್ತಾರು ಹೋದ್ರೆ ಎಷ್ಟು ತೊಂಬತ್ತೊಂಬತ್ತರಲ್ಲಿ ತೊಂಬತ್ತಾರು ಹೋದ್ರೆ ಮೂರು ಉಳಿತು ಸೊ ಮೂರು ಉಳಿದಾಗ ಮುನ್ಮೇಲಿನ ಸಂಖ್ಯೆಯನ್ನು ಇಳಿಸ್ಕೊಂಡೆ ಇಪ್ಪತ್ನಾಲ್ಕು ಬಂತು ಉಳಿದಿದ್ದು ಹದಿನೈದು ಅಂದ್ರೆ ಇದೇನ್ ಹೇಳ್ತಾ ಇದೆ ನೀವು ಒಂಬೈನೂರ ತೊಂಬತ್ತೊಂಬತ್ತನ ಭಾಗಕಾರ ಮಾಡಿದ್ರೆ ಇದರಿಂದ ಇಪ್ಪತ್ನಾಲ್ಕರಿಂದ ಭಾಗಕಾರ ಮಾಡಿದ್ರೆ ಉಳಿತಾ ಇರೋ ಸಂಖ್ಯೆ ಎಷ್ಟು ಹದಿನೈದು ಉಳಿತಾ ಇದೆ ಈ ಹದಿನೈದನ್ನ ತೆಗೆದು ಓಕೆ ಸೊ ಶೇಷ ಉಳಿತಿದೆಯಲ್ಲ ಹದಿನೈದನ್ನ ತೆಗೆದ್ರೆ ಅದು ಬರುವಂತ ಸಂಖ್ಯೆ ಇಪ್ಪತ್ನಾಲ್ಕರಿಂದ ಭಾಗ ಆಗುತ್ತಂತ ಸೊ ಈ ಒಂದು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಷ್ಟು ತೆಗಿಬೇಕು ನಾವು ಹದಿನೈದನ್ನ ತೆಗಿಬೇಕು ಹದಿನೈದನ್ನ ತೆಗೆದ್ರೆ ಅಹ್ ಇಲ್ಲಿ ನಾಲ್ಕು ಉಳಿತು ಇಲ್ಲಿ ಎಂಟು ಉಳಿತು ಇಲ್ಲಿ ಒಂಬೈನೂರ ಓಕೆ ಸೊ ಒಂಬೈನೂರ ಎಂಬತ್ನಾಲ್ಕು ಇದೇನು ಓಕೆ ಸೊ ಒಂಬೈನೂರ ಎಂಬತ್ನಾಲ್ಕು ಇದೇನು ಮೂರು ಸಾರಿ ಆರು ಎಂಟು ಹನ್ನೆರಡರಿಂದ ಭಾಗ ಆಗುವಂತಹ ಓಕೆ ಓಕೆ ಸೊ ಆಗ್ಲಿ ಗೀತಾ ಅವ್ರೆ ಬೇಕಾದಷ್ಟು ತಪ್ಪುಗಳಾಗ್ಲಿ ಕ್ಲಾಸ್ ಅಲ್ಲಿ ಆಗ್ಲಿ ಟೆನ್ಷನ್ ಇಲ್ಲ ಸೊ ನೋಡಿ ಇದನ್ನೇ ಪ್ರಾಬ್ಲಮ್ ನಾವು ಸ್ವಲ್ಪ ಟ್ವಿಸ್ಟ್ ಮಾಡಿದೆ ಟ್ವಿಸ್ಟ್ ಓಮ್ ಸೊ ಟ್ವಿಸ್ಟ್ ಮಾಡಿದಾಗ ಏನಾಗಿತ್ತು ಅದರಲ್ಲಿ ಬಂದಂತಹ ಶೇಷವನ್ನ ತೆಗೆದ್ರೆ ನನಗೆ ಚಿಕ್ಕ ಸಂಖ್ಯೆ ಬಂತು ಸೊ ಅದು ಅದರಲ್ಲಿ ಇದು ದೊಡ್ಡ ಸಂಖ್ಯೆ ಬಂತು ಚಿಕ್ಕ ಸಂಖ್ಯೆ ಬೇಕಂದಾಗ ನಾವೇನ್ ಮಾಡ್ತಿದ್ವಿ ಕೂಡಿಸ್ತಾ ಇದ್ವಿ ಓಕೆ ಇದು ಪ್ರಾಬ್ಲಮ್ ಅರ್ಥ ಆಗಿದೆ ಏನ್ ಮಾಡಿದ್ವಿ ಇವುಗಳಿಂದ ಭಾಗವಾಗುವ ಸಂಖ್ಯೆ ಅಂದ್ರೆ ಅದು ಅವುಗಳ ಲಸಾ ಅದಿಂದ ಭಾಗ ಆಗ್ಬೇಕು ಸೊ ಲಸಾ ಅದಿಂದ ಭಾಗ ಆಗ್ಬೇಕಂದ್ರೆ ಅತಿ ದೊಡ್ಡ ಸಂಖ್ಯೆಯನ್ನ ನಾವು ಭಾಗಿಸಿದ್ವಿ ಏನು ಶೇಷ ಬಂತಲ್ಲ ಆ ಒಂದು ಶೇಷವನ್ನ ಅತಿ ದೊಡ್ಡ ಸಂಖ್ಯೆಯಿಂದ ಕಳೆದ್ವಿ ಒಂದು ವೇಳೆ ಅತಿ ಚಿಕ್ಕ ಸಂಖ್ಯೆ ಅಂತ ಕೇಳಿದಾಗ ಅತಿ ಚಿಕ್ಕ ಸಂಖ್ಯೆ ಅಂತ ಕೇಳಿದಾಗ ಬಂದ ಶೇಷವನ್ನ ನಾವು ಕೂಡಿಸ್ತೀವಿ ಸೊ ಬಂದ ಒಂದು ಸಂಖ್ಯೆಯನ್ನ ಕೂಡಿಸ್ತೀವಿ ಸೊ ಮುಂದೆ ಮತ್ತೊಂದೆರಡು ಪ್ರಾಬ್ಲಮ್ ಬರುತ್ತೆ ಈ ತರ ಸೊ ಅಲ್ಲಿ ಮತ್ತೊಂದಿಷ್ಟು ಕಲಿಯೋಣ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಯಾರ್ಯಾರು ಬಂದಿದೆ ಆನ್ಸರ್ ಹೇಳಿ ಸೊ ಯಾರ್ಯಾರು ಸಾಲ್ವ್ ಮಾಡಿದರ ಇದ್ರದು ಹೋಮ್ ವರ್ಕ್ ಕೊಟ್ಟಿದೆ ಹೋಮ್ ವರ್ಕ್ ಯಾರ್ದು ಕರೆಕ್ಟ್ ಇದೆ ಹೇಳಿ ಓಕೆ ಸೊ ಆನ್ಸರ್ ಬಂದಿದೆಯದ್ದು ಓಕೆ ಸೊ ಈ ಪ್ರಾಬ್ಲಮ್ ಪ್ರಾಬ್ಲಮ್ ಇಟ್ಕೊಂಡು ಯಾವ ತರ ಸಾಲ್ವ್ ಮಾಡೋಕೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಪ್ರಾಬ್ಲಮ್ ತೆಗೆದ್ಬಿಟ್ರೆ ಈ ಸ್ಕ್ರೀನ್ ಹೋಗುತ್ತೆ ಸೊ ನೀವೆಲ್ಲ ಪ್ರಾಬ್ಲಮ್ ನೋಟ್ ಮಾಡ್ಕೊಳ್ಳಿ ಪ್ರಾಬ್ಲಮ್ ಅಲ್ಲಿ ಏನಂದ್ರೆ ನಲ್ವತ್ತೆರಡು ಅರವತ್ತು ಮತ್ತು ಎಪ್ಪತ್ತೆಂಟನ್ನ ಬರೆದಿಟ್ಕೊಳ್ಳಿ ಸೊ ನಾನೇನ್ ಮಾಡ್ತೀನಿ ನೆಕ್ಸ್ಟ್ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ ಸೊ ಅದಕ್ಕೆ ಏನ್ ಮಾಡಿ ಒಂದ್ ನಿಮಿಷ ಇದು ಪ್ರಾಬ್ಲಮ್ ಅನ್ನ ಬರ್ಕೊಂಡ್ಬಿಡಿ ಸೊ ನಾವು ಮಾಡ್ತಾ ಇರೋ ಪ್ರಾಬ್ಲಮ್ ಅಷ್ಟೆಷ್ಟು ಪ್ರಾಬ್ಲಮ್ ನಂಬರ್ ಥರ್ಟೀನ್ ಸ್ಪೇಸ್ ಅಂತ ಹೇಳಿ ನಾನು ನೆಕ್ಸ್ಟ್ ಗೆ ಹೋಗ್ಬೇಕಾಗತ್ತೆ ಸೊ ಪ್ರಾಬ್ಲಮ್ ಬಳ್ಕೊಳ್ಳಿ ಏನಪ್ಪಾ ಅಂತಂದ್ರೆ ಫಸ್ಟ್ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ ಈಗ ನೀವ್ ನೀವೇ ಹೇಳ್ಬೇಕು ನಾನು ಏನ್ ಹೇಳಲ್ಲ ಇದು ಎಲ್ ಸಿ ಎಂ ಅಥವಾ ಎಚ್ ಸಿ ಒ ಅಂತ ಓಕೆ ಸೊ ಯಾವ್ದನ್ನ ತೆಗಿಬೇಕಂತ ನೀವೇ ಹೇಳ್ಬೇಕು ಸೊ ಏನಪ್ಪಾ ಅಂತಂದ್ರೆ ಮೂರು ಜನ ಪೊಲೀಸರು ತ್ರೀ Policemen at three different places on a ground blow a whistle after every forty-two seconds, sixty seconds, seventy-eight seconds, respectively. If they all blow simultaneously as nine thirty, then at what time they will whistle again together? Okay. ಸೊ ನೋಡಿ ಏನ್ ಹೇಳ್ತಾ ಇದ್ರೆ ಮೂರು ಬೇರೆ ಬೇರೆ ಜಾಗಗಳಲ್ಲಿ ಪೊಲೀಸರು ಕೂತಿದ್ದಾರೆ ಸೊ ಅವ್ರು ಕ್ರಮವಾಗಿ ನಲ್ವತ್ತೆರಡು ಸೆಕೆಂಡು ಅರವತ್ತು ಸೆಕೆಂಡು ಮತ್ತು ಎಪ್ಪತ್ತೆಂಟು ಸೆಕೆಂಡ್ ಗಳ ನಂತರ ಕ್ರಮವಾಗಿ ಅಂದ್ರೆ ಒಂದೇ ಪೊಲೀಸ್ ಏನ್ ಮಾಡ್ತಾರೆ ಪ್ರತಿ ನಲ್ವತ್ತೆರಡು ಸೆಕೆಂಡ್ ಗೆ ಪ್ರತಿ ನಲ್ವತ್ತೆರಡು ಸೆಕೆಂಡ್ ಗೆ ಅವ್ರು ಏನ್ ಮಾಡ್ತಾ ಇದ್ರೆ ಅವರು ಸೀಟೆ ಶಿಲೆ ಹೊಡಿತಿದ್ದಾರೆ ಸೊ ಅದಾದ್ಮೇಲೆ ಅಹ್ ಇನ್ನೊಬ್ಬ ಪೊಲೀಸ್ ಪ್ರತಿ ಅರವತ್ತು ಸೆಕೆಂಡ್ ಆದ್ಮೇಲೆ ಅವರು ಶಿಲೆ ಹೊಡಿತಿದ್ದಾರೆ ಸೊ ಮೂರ್ನೇ ಪೊಲೀಸರು ಮೂರನೇ ಪೊಲೀಸರು ಪ್ರತಿ ಒಂದು ಅಹ್ ಎಪ್ಪತ್ತೆಂಟು ಸಂಖ್ಯೆ ಇದು ಸೆಕೆಂಡ್ ಗಳ ನಂತರ ಶಿಳೆ ಹೊಡಿತಿದ್ದಾರೆ ಸೊ ಹಾಗಾದ್ರೆ ಅವರೆಲ್ಲರೂ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶಿಳೆ ಹೊಡೆದ್ರೆ ನೆಕ್ಸ್ಟ್ ಯಾವಾಗ ಶಿಳೆ ಹೊಡಿತಾರಂತ ಓಕೆ ಎಲ್ ಸಿ ಎಂ ಮಾಡ್ಬೇಕಾ ಅಥವಾ ಎಚ್ ಸಿ ಎಫ್ ಮಾಡ್ಬೇಕಾ ಸೊ ಎಲ್ರು ಕಾನ್ಫಿಡೆಂಟ್ ಆಗಿ ಎಚ್ ಸಿ ಎಫ್ ಅಂತ ಹೇಳ್ತಾ ಇದಾರೆ ಶ್ವೇತಾ ಗೌಡ ಅವರು ಎಲ್ ಸಿ ಎಂ ಅಂತ ಹೇಳ್ತಾ ಇದಾರೆ ನಾನ್ ಮಾತಾಡುವಾಗ ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ ಏನಂತಂದ್ರೆ ಈ ಪ್ರಾಬ್ಲಮ್ ಯಾವ್ ತರ ಇದೆ ಈ ಪ್ರಾಬ್ಲಮ್ ಯಾವ ತರ ಇದೆ ಅಂದ್ರೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಏನಂದ್ರೆ ಮೂರು ಗಂಟೆಗಳು ಮೂರು ಗಂಟೆಗಳು ಏನಾಗ್ತಿದ್ದೇವೆ ಬೇರೆ ಬೇರೆ ಸಮಯದಲ್ಲಿ ಟನ್ ಅಂತಿವೆ ಅಂತ ಹೇಳ್ತಾ ಇದ್ದೆ ಓಕೆ ಸೊ ಮೂರು ಗಂಟೆಗಳ ಗಂಟೆಗಳು ಓಕೆ ಮಂದಿರದಲ್ಲಿರುವಂತಹ ಗಂಟೆಗಳು ಮೂರು ಗಂಟೆಗಳು ಒಂದು ಸೆಕೆಂಡ್ ಅಂದ್ರೆ ನಲ್ವತ್ತೆರಡು ಸೆಕೆಂಡ್ ಒಂದು ಟನ್ ಅನ್ನತ್ತೆ ಇನ್ನೊಂದು ಅರವತ್ ಸೆಕೆಂಡ್ ಗೆ ಇನ್ನೊಂದು ಎಪ್ಪತ್ತೆಂಟು ಸೆಕೆಂಡ್ ಗೆ ಸೊ ಇಂತ ಪ್ರಾಬ್ಲಮ್ ಅಲ್ಲಿ ನಾವ್ ಏನ್ ಮಾಡಬೇಕು ಲಸಾ ಕಂಡು ಹಿಡಬೇಕಂತ ಬಹಳಷ್ಟು ಬಾರಿ ಹೇಳಿದೀನಿ ಮಸ ಯಾವಾಗ ಕಂಡು ಹಿಡ್ತಾರ ಏನಂದ್ರೆ ಉದ್ದನೆ ಕೋಲುಗಳನ್ನ ಅಥವಾ ಬೇರೆ ಬೇರೆಯನ್ನ ಸಮಭಾಗವಾಗಿ ಕಟ್ ಮಾಡೋದು ಓಕೆ ಸೊ ಏನಿತ್ತು ಇವರು ಶ್ವೇತಾ ಅವ್ರು ನೀವ್ ರೈಟ್ ಆಗಿ ಆನ್ಸರ್ ಕೊಟ್ಟಿದ್ರ ಸೊ ಏನಂದ್ರೆ ಇಲ್ಲಿ ನಾವು ಲಸ ಕಂಡಿಡಿಬೇಕು ಹಿಡಬೇಕು ಯಾಕಂದ್ರೆ ಇಲ್ಲಿ ನೋಡಿ ಈ ಸಂಖ್ಯೆಗಳು ಇವೆಲ್ಲ ಸೇರ್ಕೊಂಡು ಭಾಗಿಸಬಹುದಾದಂತ ಸಂಖ್ಯೆ ಇವೆಲ್ಲ ಸೇರ್ಕೊಂಡು ಭಾಗಿಸಬಹುದಾದಂತ ಸಂಖ್ಯೆನ ನಾವೇನಂತ ಹೇಳ್ತೀವಿ ಅದರ ಲಸ ಅ ಅಂತ ಹೇಳ್ತೀವಿ ಓಕೆ ನಾನೇ ತಪ್ಪು ಮಾಡಿದ್ದೀನಿ ಇಲ್ಲಿ ಎರಡು ಎರಡು ಆಪ್ಷನ್ ಅನ್ನ ಸೇಮ್ ಕೊಟ್ಟಿದ್ದೀನಿ ಇತರ ಆಪ್ಷನ್ ಎರಡು ಸೇಮ್ ಕೊಡಬಾರ್ದಿತ್ತು ಸೊ ಈಗಿರುವಂತ ಸಂಖ್ಯೆಗಳು ಯಾವ್ದಿತ್ತು ನಲ್ವತ್ತೆರಡು ಅರವತ್ತು ಮತ್ತು ಎಪ್ಪತ್ತೆಂಟು ಇವುಗಳ ಲಸಾ ಅ ಕಂಡು ಹಿಡ್ಬೇಕಾಗತ್ತೆ ಸೊ ನೋಡಿ ಆ ಒಂದು ಸೆಂಟೆನ್ಸ್ ಮೇಲೆ ನೀವು ಗಮನ ಕೊಡಿ ನಾ ಟ್ರಿಕ್ ಹೇಳ್ತಾ ಇದೀನಿ ಮೂರು ಗಂಟೆಗಳು ಬೇರೆ ಬೇರೆ ಸಮಯದ ಒಂದು ಅವಧಿಯಲ್ಲಿ ಅಂದ್ರೆ ಬೇರೆ ಬೇರೆ ಟೈಮ್ ಅಲ್ಲಿ ಟನ್ ಅಂತಿದ್ರೆ ಅವುಗಳ ರಸ ತೆಗಿಬೇಕು ಮೂರು ಬೇರೆ ಬೇರೆ ಲೆಂತ್ ಗಳನ್ನ ಕಟ್ ಮಾಡೋದಾಗ್ಲಿ ಅವುಗಳನ್ನ ಭಾಗಗಳನ್ನಾಗಿ ಮಾಡ್ಬೇಕಂತಂದ್ರೆ ಏನಾಗುತ್ತೆ ಅವಾಗ ನಾವು ಮಸ ಕಂಡು ಹಿಡ್ತಾ ಅಂತ ಸೊ ಈಗ ಏನಿದೆ ಮೂರು ಟೈಮ್ ಇದೆ ಒಂದು ನಲವತ್ತೆರಡು ಸೆಕೆಂಡ್ ಇನ್ನೊಂದು ಅರವತ್ತು ಸೆಕೆಂಡು ಇನ್ನೊಂದು ಎಪ್ಪತ್ತು ಸೆಕೆಂಡು ಸೊ ಇವುಗಳ ಲಸ ಲಸ ಎಷ್ಟು ಬರುತ್ತೆ ನೋಡಿ ಒಂದ್ಸರಿ ಎರಡು ಲಸ ತೆಗೀರಿ ನಲ್ವತ್ತೆರಡು ಅರವತ್ತು ಮತ್ತೆ ಎಪ್ಪತ್ತೆರಡು ಸೊ ಬಹಳ ಜನಕ್ಕೆ ಯಾಕೆ ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳ್ಬಿಡ್ತೀನಿ ಬಹಳ ಜನಕ್ಕೆ ಯಾಕೆ ಕನ್ಫ್ಯೂಷನ್ ಆಗ್ತಿದೆ ಇದು ಲಸ ಮೊಸ ಅಂತಂದ್ರೆ ಬುಕ್ ಅಲ್ಲಿ ಏನಿರ್ತೇವೆ ಬುಕ್ ಅಲ್ಲಿ ಕೊಟ್ರೆ ಎಲ್ಲವೂ ಫಸ್ಟ್ ಲಸಾ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬಂದ್ರೆ ಎಲ್ಲವೂ ಮೊಸ ಪ್ರಾಬ್ಲಮ್ ಓಕೆ ಸೊ ಇಲ್ಲಿ ಕ್ಲಾಸಲ್ಲಿ ನಿಮ್ಗೆ ಯಾಕೆ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಬುಕ್ ಅಲ್ಲಿ ಸಾಲ್ವ್ ಮಾಡುವಾಗ ಬರೀ ಲಸಾ ಪ್ರಾಬ್ಲಮ್ಸ್ ಆಗುತ್ತೆ ಅದಾದ್ಮೇಲೆ ಬರೀ ಮಸಾ ಪ್ರಾಬ್ಲಮ್ಸ್ ಆಗುತ್ತೆ ಎಪ್ಪತ್ತೆಂಟು ಸಾರಿ ಎಪ್ಪತ್ತೆಂಟು ಎಪ್ಪತ್ತೆಂಟು ಓಕೆ ಸೊ ಎಪ್ಪತ್ತೆಂಟು ಆ ಓಕೆ ಮಯ ಕರೆಕ್ಟ್ ಆಗಿದೆಯಲ್ಲ ಸೊ ಲಸ ಹಾಕೊಂಡು ಹಿಡೀರಿ ಎರಡು ಇಪ್ಪತ್ತೊಂದ್ಲೇ ಎರಡು ಮೂವತ್ತು ಎರಡು ಆರ್ಲೆ ಎರಡು ನಾಲ್ಕಲಿ ಸಾರಿ ಎರಡು ಮೂರ್ಲೆ ನಿಮಿಷ ಎಲ್ಲ ಇರೇಜ್ ಮಾಡಿ ಇನ್ನೊಮ್ಮೆ ಮಾಡ್ತೀನಿ ಸೊ ಸ್ಟಾರ್ಟ್ ಟ್ರೈ ಮಾಡಿ ಎಲ್ರು ದಸ ಕಂಡಿಡೀರಿ ಎಲ್ರುತ್ತೆ ಅರವತ್ ಆಯ್ತು ಅರವತ್ತಾಯ್ತು ಮುಂದೆ ಎಪ್ಪತ್ತೆಂಟಾಯ್ತು ಸೊ ಇವುಗಳ ಲಸ ಕಂಡ್ ಹಿಡಿದ್ರಾ ಓಕೆ ಎರಡು ಇಪ್ಪತ್ತೊಂದ್ಲೆ ಎರಡ್ ಮೂವತ್ಲೆ ಎರಡ್ ಮೂರ್ಲೆ ಆರು ಎರಡು ಒಂಬತ್ಲೆ ಹದಿನೆಂಟು ಓಕೆ ಸೊ ಮುಂದೆ ಮೂರಂತ ತಗೊಂತೀನಿ ಮೂರ ಹೋಗುತ್ತೆ ಎಲ್ಲಾದ್ರು ಮೂರು ಏಳು ಇಪ್ಪತ್ತೊಂದು ಮೂರ್ ಹತ್ಲೆ ಮೂವತ್ತು ಮೂರ್ ಹದಿಮೂರ್ಲೆ ಓಕೆ ಸೊ ನೋಡಿ ಇಲ್ಲಿ ಗೇಮ್ ಓವರ್ ಇಲ್ಲಿಗೆ ಗೇಮ್ ಓವರ್ ಇಲ್ಲಿಗೆ ಗೇಮ್ ಓವರ್ ಯಾಕೆ ಯಾಕಂದ್ರೆ ಎಲ್ಲಾ ಎಲ್ಲಾ ಸಂಖ್ಯೆಗಳು ಬಂದಂತಹ ಎಲ್ಲಾ ಸಂಖ್ಯೆಗಳೇನು ಡಿಫ್ರೆಂಟ್ ಆಗಿದ್ದಾವೆ ಎಲ್ಲವೂ ಬೇರೆ ಬೇರೆ ಆಗಿದ್ದಾವೆ ಓಕೆ ಸೊ ಈಗ ಏನ್ ಮಾಡೋಣ ಈ ಹತ್ತನ್ನ ಬಿಡೋಣ ಈ ಹತ್ತನ್ನ ಬಿಟ್ಟು ಉಳಕಿದ್ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡೋಣ ಸೊ ನೋಡಿ ಏನಾಗಿದೆ ಅಂತಂದ್ರೆ ಆ ಮೂರು ಇಂಟು ಆ ಎರಡು ಇಂಟು ಮೂರು ಎರಡ್ ಮೂರ್ಲೆ ಆರ್ ಆಯ್ತು ಆರ್ ಇಂಟು ಏಳು ಎಷ್ಟಾಗತ್ತೆ ನಲ್ವತ್ತೆರಡು ಆಗತ್ತೆ ನಲ್ವತ್ತೆರಡು ಇಂಟು ಹದಿಮೂರು ಸೊ ಈ ತರ ತಗೊಂತಾ ಇದ್ದೀನಿ ಎರಡ್ ಮೂರ್ಲೆ ಆರು ಆರ್ ಏಳೆ ನಲ್ವತ್ತೆರಡು ನಲ್ವತ್ತೆರಡು ಇಂಟು ಹದಿಮೂರನ ತಗೊಂಡು ಆಮೇಲೆ ಒಂದ್ ಜೀರೋ ಇಟ್ಬಿಡ್ತೀನಿ ಸೊ ನೋಡಿ ಇಲ್ಲಿ ನೋಡೋಣ ಮೂರ್ ಏಳ್ಲೆ ಆರ್ ಬಂತು ಆರು ಮತ್ತೆ ಇದು ನಾಲ್ಕು ಮೂರ್ಲೆ ಹನ್ನೆರಡು ಹದಿಮೂರು ಬಂತು ಸೊ ಇಲ್ಲಿ ಎರಡು ಬಂತು ಇಲ್ಲಿ ನಾಲ್ಕ್ ಬಂತು ಸೊ ಎಷ್ಟು ಎರಡು ಐದು ಇದು ಇದು ಐದು ಚೇಂಜ್ ಬರ್ತಾ ಇದೆ ನಂದು ನಿಮ್ದು ಐದು ನಾಲ್ಕು ಒಂದ್ ನಿಮಿಷ ಐದು ನಾಲ್ಕು ಇಲ್ಲಿವರೆಗೂ ಕರೆಕ್ಟ್ ಇದೆ ಸಾರಿ ಮಾಡ್ತೀನಿ ಸೊ ಇಂಟು ಎಷ್ಟು ಹದಿಮೂರು ಮಾಡ್ಬೇಕು ಸೊ ಮೂರ್ ಎಳ್ಳ ಮೂರ್ ನಾಲ್ಕು ಹನ್ನೆರಡು ಆಗಿದೆ ಸೊ ಇಲ್ಲಿ ಎರಡು ನಾಲ್ಕನ ಇಡ್ತೀನಿ ಸೊ ಇಲ್ಲಿ ಆರು ನಾಲ್ಕು ಐದು ಓಕೆ ಸೊ ಜೀರೋ ಓಕೆ ಕರೆಕ್ಟ್ ಆಗಿದೆ ಸೊ ಈ ಲಸಾ ಎಷ್ಟು ಬಂತು ಲಸ ಎಸ್ ವೆರಿ ಗುಡ್ ಐದು ನಾಲ್ಕು ಆರ್ ಝೀರೋ ಐದು ನಾಲ್ಕು ಆರ್ ಜೀರೋ ಐದು ನಾಲ್ಕು ಆರ್ ಜೀರೋ ಏನಾಯಿತು ಇಲ್ಲಿ ಮತ್ ಇಂಟು ಹನ್ನೆರಡು ಇಂಟು ಟೆನ್ ಮಾಡಿಬಿಟ್ಟೆ ಸೊ ಐದು ನಾಲ್ಕು ಆರ್ ಜೀರೋ ಇದೇನು ಐದು ನಾಲ್ಕು ಆರು ಜೀರೋ ಸೆಕೆಂಡುಗಳು ಓಕೆ ಸೊ ಐದು ನಾಲ್ಕು ಆರು ಜೀರೋ ಏನಾಗುತ್ತೆ ಇಲ್ಲಿ ಇಲ್ಲಿ ಸೆಕೆಂಡ್ಗಳು ಐದು ನಾಲ್ಕು ಆರು ಜೀರೋ ಸೆಕೆಂಡ್ ಅಂತ ಹೇಳ್ತಾರೆ ಸೊ ಈಗ ಏನ್ ಮಾಡ್ಬೇಕು ಇದನ್ನ ಡಿವೈಡ್ ಮಾಡ್ಬೇಕು ನಿಮಿಷಗಳಲ್ಲಿ ತಾಸುಗಳಲ್ಲಿ ಡಿವೈಡ್ ಮಾಡ್ಬೇಕು ಸೊ ಇದನ್ನ ಏನ್ ಮಾಡೋಣ ಫಸ್ಟ್ ಅರವತ್ತರಿಂದ ಭಾಗಕಾರ ಮಾಡೋಣ ಓಕೆ ಸೊ ಅರವತ್ತರಿಂದ ಭಾಗಾಕಾರ ಮಾಡೋಣ ಸೊ ಅಹ್ ಓಕೆ ಸೊ ಇಲ್ಲಿವರೆಗೂ ಕ್ಲಿಯರ್ ಆಯ್ತು ಅನ್ಕೊಂಡಿದಿನಿ ಸೊ ನೆಕ್ಸ್ಟ್ ಇನ್ನೊಂದು ಮಾಡ್ತೀನಿ ಇದನ್ನೇ ಇಲ್ಲಿಗೆ ಬಂದಿದ್ವಿ ನಾವು ಐದು ನಾಲ್ಕು ಆರು ಸೊನ್ನೆ ಮಾಡಿದ್ವಿ ಸೊ ಇದನ್ನ ಅರವತ್ತು ಸೆಕೆಂಡ್ ಗಳಿಂದ ಭಾಗಕಾರ ಮಾಡ್ಬೇಕು ಓಕೆ ಸೊ ಅರವತ್ತು ಸೆಕೆಂಡ್ ಗಳಿಗೆ ಭಾಗಕಾರ ಮಾಡುವಾಗ ನಾನೇನ್ ಮಾಡ್ತೀನಿ ಇಷ್ಟು ನೋಡಿದ್ರೆ ದೊಡ್ಡದ ಅನ್ಸುತ್ತೆ ಈ ತರ ನೋಡಿದ್ರೆ ದೊಡ್ಡದ್ ಅನ್ಸುತ್ತೆ ಸೊ ಅದಕ್ಕೆ ಇ ಜೀರೋ ಇ ಜೀರೋ ತಗೋದು ನಾನೇನ್ ಮಾಡ್ತೀನಿ ಆರು ಡಿವೈಡೆಡ್ ಬೈ ಐದ್ನೂರ ನಲ್ವತ್ ಆರು ಇದನ್ನ ಡಿವೈಡ್ ಮಾಡ್ತೀನಿ ಸಿಂಪಲ್ ಆಗಿ ಮಾಡ್ತೀನಿ ಇದು ನಾನು ಬರಲ್ಲ ಅಂತ ಅದನ್ನೊಂದು ಬಿಟ್ಬಿಡ್ತೀನಿ ಆರ್ ಒಂಬತ್ಲೆ ಐವತ್ನಾಲ್ಕು ಐವತ್ನಾಲ್ಕಾಯ್ತು ಸೊ ಅದಾದ್ಮೇಲೆ ಏನಾಯ್ತು ಇಲ್ಲಿ ಇಲ್ಲಿ ಜೀರೋ ಬಂತು ಓಕೆ ಸೊ ಜೀರೋ ಬಂದ ತಕ್ಷಣ ಏನು ಈಗ ನೆಕ್ಸ್ಟ್ ಆರ್ ಇಳಿಸ್ಕೊಳಕ್ ಬರ್ತಾ ಬರ್ತೆ ಸೊ ಈಸಿಯಾಗಿ ಬರುತ್ತೆ ಸೊ ಒಂದ್ ತಗೊಂಡೆ ಸೊ ಆರ್ ಬಂದಿತ್ತು ಆರ್ ಹೋಯ್ತು ಜೀರೋ ಬಂತು ಸೊ ತೊಂಬತ್ತೊಂದು ಏನಿದೆ ತೊಂಬತ್ತೊಂದು ಸೆಕೆಂಡುಗಳು ತೊಂಬತ್ತೊಂದು ಸೆಕೆಂಡುಗಳು ಓಕೆ ಸೊ ತೊಂಬತ್ತೊಂದು ಸೆಕೆಂಡ್ ಸಾರಿ ತೊಂಬತ್ತೊಂದು ನಿಮಿಷಗಳು ತೊಂಬತ್ತೊಂದು ನಿಮಿಷಗಳು ಸೊ ಮೊದ್ಲು ಬಂದಿದ್ದೇನು ಐದ್ ಸಾವಿರದ ನಾಲ್ಕನೂರ ಅರವತ್ತು ಸೆಕೆಂಡ್ ಅಂತ ಬಂದಿತ್ತು ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಇದೆ ಈ ಸ್ಟಾರ್ಟಿಂಗ್ ಕೊಡಬಾರ್ದಿತ್ತು ಕೊಟ್ಬಿಟ್ಟಿದ್ದೀನಿ ಸೊ ಇದೇನಪ್ಪಾ ಅಂದ್ರೆ ಇದು ಇಷ್ಟು ಸೆಕೆಂಡ್ ಗಳಾಗಿತ್ತು ಈ ಸೆಕೆಂಡ್ ಅನ್ನ ನಾನು ಅರವತ್ತರಿಂದ ಭಾಗಕಾರ ಮಾಡಿದೆ ಅರವತ್ತರಿಂದ ಭಾಗಕಾರ ಮಾಡಿದೆ ಅಂದ್ರೆ ಎಷ್ಟ್ ಬರ್ತಾ ಇದೆ ತೊಂಬತ್ತೊಂದು ನಿಮಿಷಗಳು ಬರ್ತಾ ಇದೆ ಸೊ ತೊಂಬತ್ತೊಂದು ನಿಮಿಷ ಅಂದ್ರೇನು ತೊಂಬತ್ತೊಂದು ನಿಮಿಷ ಅಂದ್ರೆ ಒಂದು ಗಂಟೆ ಮೂವತ್ತೊಂದು ನಿಮಿಷ ಓಕೆ ಸೊ ತೊಂಬತ್ತೊಂದು ನಿಮಿಷ ಅಂದ್ರೆ ಒಂದು ಗಂಟೆ ತೊಂಬತ್ತೊಂದು ನಿಮಿಷ ಒಂದು ಗಂಟೆ ತೊಂಬತ್ತೊಂದು ನಿಮಿಷಗಳ ನಂತರ ಅವೇನಾಗತ್ತೆ ಏನಾಗತ್ತೆ ಟಣ್ ಅನ್ನತ್ತೆ ಸೊ ಒಂದು ಗಂಟೆ ತೊಂಬತ್ತೊಂದು ನಿಮಿಷಗಳ ನಂತರ ಟಣ ಅನ್ನತ್ತೆ ಸೊ ಈಗ ಯಾವಾಗ ಹೊಡೆದಿದ್ರು ಅವ್ರು ಒಂಬತ್ತುವರೆಗೆ ಸೊ ಇಲ್ಲಿ ಬರಿತಾ ಇದ್ದೀನಿ ಒಂಬತ್ತುವರೆಗೆ ಅವ್ರು ಏನ್ ಮಾಡಿದ್ರು ಆ ಶಿಲೆ ಹೊಡೆದಿದ್ರು ಸೊ ಈಗ ಏನಾಗ್ಬೇಕು ಈಗ ಸಾರಿ ಇಲ್ಲಿ ಏನ್ ಹೋಗಿತ್ವಾ ಹಾ ಒಂದು ಗಂಟೆ ಮೂವತ್ತೊಂದು ನಿಮಿಷಗಳ ನಂತರ ಸೊ ಇಲ್ಲಿ ಏನ್ ಮಾಡ್ತೀನಿ ಒಂದು ಗಂಟೆ ಮೂವತ್ತೊಂದು ನಿಮಿಷ ಅಂತ ಆಡ್ ಮಾಡ್ತೀನಿ ಸೊ ಒಂದು ಗಂಟೆ ಅಂತಂದ್ರೆ ಯಾವಾಗತ್ತೆ ಆ ಮೂವತ್ತೊಂದು ನಿಮಿಷ ಸೇರಿಸಿ ಫಸ್ಟ್ ಮೂವತ್ತೊಂದು ನಿಮಿಷ ಸೇರಿಸಿದ್ರೆ ಇಲ್ಲಿ ನೋಡಿ ಇಲ್ಲಿ ಒಂದ್ ಬಂತು ಇಲ್ಲಿ ಆರ್ ಆಗತ್ತೆ ಅರವತ್ತಂದ್ರೇನು ಮುಂದಿನ ಒಂದು ಗಂಟೆ ಸೊ ಟೋಟಲಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಹನ್ನೊಂದು ಗಂಟೆ ಒಂದು ನಿಮಿಷ ಅದು ಸೀನು ಅದೇ ಇದೆ ಡಿ ನೂ ಅದೇ ಇದೆ ಆ ತರ ನಾನು ಕೊಡಬಾರ್ದಿತ್ತು ಸೊ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಅದು ಟನ್ ಅಂತೆ ಸೊ ಪ್ರಾಬ್ಲಮ್ ಸ್ವಲ್ಪ ದೊಡ್ಡದಿದೆ ಲೆಂದ್ ಇದೆ ಬಟ್ ಟಫ್ ಇಲ್ಲ ಸೊ ಯಾರಿಗಾರು ಅರ್ಥ ಆಗಿಲ್ಲ ಅಂದ್ರೆ ಟೆನ್ಷನ್ ಬೇಡ ಇನ್ನೊಂದ್ಸಾರಿ ಆಮೇಲೆ ನೋಡಿ ಈಗ ಬೇಡ ಈಗ ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಹೋಮ್ ಆಲ್ರೆಡಿ ಟೈಮ್ ಆಗ್ತಾ ಇದೆ ಬಹಳಷ್ಟು ಸೊ ನೋಡಿ ಈಗ ಈ ಕ್ವಶನ್ ಈ ಕ್ವಶನ್ ನ ಓದಿ ಓದಿದ ತಕ್ಷಣ ಇದು ಎಚ್ ಸಿ ಎಫ್ ಪ್ರಾಬ್ಲಮ್ ಇಲ್ಲ ಎಲ್ ಸಿ ಎಂ ಪ್ರಾಬ್ಲಮ್ ಅಂತ ಫಾಸ್ಟ್ ಆಗ್ಬೇಕಿತ್ತು ಯಾಕಂದ್ರೆ ಹೋಮ್ ವರ್ಕ್ ಕೊಟ್ಟಿದ್ದೆ ಬಂದಿದೆ ಸೊ ಈ ಪ್ರಾಬ್ಲಮ್ ನೋಡಿ ಎಚ್ ಸಿ ಎಫ್ ಎಚ್ ಸಿ ಎಫ್ ಎಚ್ ಸಿ ಎಫ್ ಓಕೆ ಸೊ ಈಗ ಕಾನ್ಫಿಡೆಂಟ್ ಆಗಿದ್ದೀರಾ ನೋಡಿ ಈಗ ಏನಿದೆ ಟೂ ಚಾಕ್ಲೇಟ್ಸ್ ಇದೆ ಒಂದೂರ ಕ್ಯಾಂಡೀಸ್ ಇದೆ ಕನ್ನಡದಲ್ಲಿ ಏನ್ ಹೇಳ್ತಾ ಇದೀವಿ ನೂರ ಎಂಬತ್ತೆರಡು ಚಾಕ್ಲೇಟ್ ಮತ್ತು ನಾಲ್ಕು ನೂರ ಎಪ್ ನಲ್ವ ಎರಡ್ ಮಿಠಾಯಿಗಳನ್ನ ವಿದ್ಯಾರ್ಥಿಗಳಿಗೆ ಹಂಚ್ಬೇಕು ಸೊ ಅಂದ್ರೆ ಇಲ್ಲಿ ಕೋಲ್ ಇದೆ ಅಲ್ಲ ಕೋಲನ್ನ ಸಮನಾಗಿ ಕಟ್ ಮಾಡಿ ಅಂತ ಹೇಳ್ತಾರೆ ಎಚ್ ಸಿ ಎಫ್ ಅಲ್ಲಿ ಮಸಾಲಿ ಕೋಲನ್ನ ಸರಿಯಾಗಿ ಕಟ್ ಮಾಡಿ ಅಂತ ಹೇಳ್ತಾರೆ ಕಟ್ ತರ ಮಾಡಬೇಕಂದ್ರೆ ಅದು ಸಮನಾದ ಭಾಗಗಳು ಬಂದಿರಬೇಕು ಓಕೆ ಸಮನಾದ ಭಾಗಗಳಾಗಿ ಕಟ್ ಮಾಡಿ ಅಂತ ಹೇಳ್ತಾರೆ ಈಗ ಏನ್ ಕೊಟ್ಟಿದ್ದಾರೆ ಕೋಲಿನ ಬದಲಾಗಿ ನೂರ ಎಂಬತ್ತೆರಡು ಚಾಕ್ಲೇಟ್ ಮತ್ತು ಆ ಎರಡ್ ಮಿಠಾಯಿಗಳನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಇವುಗಳನ್ನ ಕ್ವಶನ್ ಏನಿದೆ ಒಂದೂರ ಎಂಬತ್ತೆರಡು ಚಾಕ್ಲೇಟ್ ಇದೆ ಮತ್ತು ಎರಡ್ನೂರ ನಲ್ವತ್ತೇಳು ಏನು ಮಿಠಾಯಿಗಳಿವೆ ಈ ಮಿಠಾಯಿಗಳನ್ನ ನಾವೇನ್ ಮಾಡ್ಬೇಕು ವಿದ್ಯಾರ್ಥಿಗಳಿಗೆ ಹಂಚ್ಬೇಕು ಯಾವ ತರ ಹಂಚ್ಬೇಕಂದ್ರೆ ಎಲ್ಲರಿಗೂ ಸಮನಾಗಿ ಸಿಕ್ಕಿರ್ಬೇಕು ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಡಿಮೆ ಸಿಗ್ಬಾರ್ದು ಸೊ ನೋಡಿ ಈಗ ಅಹ್ ನೂರಾ ಎಂಬತ್ತೆರಡು ಮಿಠಾಯಿ ಇದೆ ಅಂತ ನಾನು ಒಬ್ಬೊಬ್ರಿಗೆ ಒಂದೊಂದ್ ಕೊಟ್ರೆ ಇಲ್ಲಿ ಸಾರಿ ಚಾಕ್ಲೇಟ್ ಇದೆ ಅಂತ ಎಲ್ರಿಗೂ ಒಂದೊಂದ್ ಕೊಟ್ರೆ ಮಿಠಾಯಿಗಳನ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡಾಕ್ ಬರಲ್ಲ ಸೊ ಎಲ್ಲರಿಗೂ ಸಮನಾಗಿ ಸಿಗಬೇಕು ಸೊ ಈ ತರ ಕೋಲಿನ ತರ ಎಲ್ಲವೂ ಸಮನಾಗಿ ಕಟ್ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಇದರ ಮೋಸ ಕಂಡಿಡಿಬೇಕು ಹಿಡೀಬೇಕು ಸೊ ಮೋಸ ಹಾಕೊಂಡು ಒಂದು ನಿಮಿಷ ಯಾವ್ದ್ರದು ನೂರ ಎಂಬತ್ತೆರಡು ಮತ್ತೆ ಎರಡ್ನೂರ ನಲ್ವತ್ತೇಳ ಸೊ ನೂರ ಎಂಬತ್ತೆರಡು ಬಂದ್ಲೆ ಒಂದೂರ ಎಂಬತ್ತೆರಡು ಬಂತು ಸೊ ಉಳಿದಷ್ಟು ಐದು ಉಳಿತಿಲಿ ಐದು ಉಳಿದ ತಕ್ಷಣ ಹದ್ನಾಲ್ಕರಲ್ಲಿ ಎಂಟು ಹೋದ್ರೆ ಆರು ಅರವತ್ತೈದು ಉಳಿತೆ ಓಕೆ ಸೊ ಅರವತ್ತೈದು ಉಳಿದಾಗ ಮತ್ತ ಇದನ್ನ ನಾನು ನೂರ ಎಂಬತ್ತೆರಡು ಎರಡನ್ನ ಭಾಗಿಸ್ತೀನಿ ಸೊ ಅರವತ್ತೆರಡು ಆರ ಮೂರ್ಲೆ ಹದಿನೆಂಟು ಬಟ್ ಜಾಸ್ತಿ ಆಗತ್ತೆ ಆರೇಳೆ ಹನ್ನೆರಡು ಹನ್ನೆ ಹನ್ನೆರಡು ಅಂದ್ರೆ ಒಂದೂರ ಮೂವತ್ತು ಬಂತು ಸೊ ಮೂವತ್ ಬಂದಾಗ ಓಕೆ ಮಹೇಶ್ವರ್ ರಿಪೀಟ್ ಅಂತ ಕೇಳ್ತಿದ್ರೆ ಒಂದ್ ನಿಮಿಷ ಪಾಸ್ ಮಾಡ್ತೀನಿ ಸೊ ಏನಪ್ಪಾ ಅಂತಂದ್ರೆ ನಾವು ಫುಲ್ ಟ್ರಿಕ್ ಕೊಟ್ಟೆ ಏನಪ್ಪಾ ಅಂತಂದ್ರೆ ನಾವು ಲಸ ಯಾವಾಗ್ ಕಂಡಿಡ್ತೀವಿ ಗಂಟೆಗಳು ಮೂರ್ನಾಲ್ಕು ಗಂಟೆಗಳು ಬೇರೆ ಬೇರೆ ಸಮಯದಲ್ಲಿ ಟನ್ ಅಂದಾಗ ಪಟ್ಟನ್ ಅಂತ ಅದರ ಲಸ ಕಂಡು ಹಿಡೀರಿ ಅಂತ ಮಸ ಯಾವಾಗಂದ್ರೆ ಬೇರೆ ಬೇರೆ ಒಂದು ಉದ್ದಗಳನ್ನ ಬೇರೆ ಬೇರೆ ಒಂದು ಪ್ರಮಾಣಗಳನ್ನ ಸಮನಾಗಿ ಕಟ್ ಮಾಡ್ಬೇಕು ಸಮನಾಗಿ ಕಟ್ ಮಾಡ್ಬೇಕು ಅಥವಾ ಸಮನಾಗಿ ಹಂಚ್ಬೇಕು ಸೊ ಅಂತಹದ್ ಬಂದಾಗ ನಾವೇನ್ ಮಾಡ್ತೀವಿ ಮಸಾ ಅನ್ನ ಕಂಡು ಹಿಡಿತಾ ಇದೀವಿ ಸೊ ಈಗ ಮಸ ಎದಕ್ ಕಂಡು ಹಿಡ್ತಾ ಇದೀವಿ ಅಂದ್ರೆ ಇಷ್ಟೊಂದು ಚಾಕ್ಲೇಟ್ ಮತ್ತು ಇಷ್ಟೊಂದು ಮಿಠಾಯಿಗಳನ್ನ ನಾವ್ ವಿದ್ಯಾರ್ಥಿಗಳಿಗೆ ಹಂಚ್ಬೇಕಾಗತ್ತೆ ಯಾವ ತರ ಹಂಚ್ಬೇಕು ಎಲ್ರಿಗೂ ಸಮನಾಗಿ ಎಲ್ರಿಗೂ ಸಮನಾಗಿ ಬರ್ಬೇಕು ರೇಣುಕಾ ಅವರು ಎಲ್ರಿಗೂ ಸಮನಾಗಿ ಬರ್ಬೇಕಂತಂದ್ರೆ ನಾವು ಮೊದಲು ಅದ್ರ ಮಸಾ ಕಂಡು ಹಿಡಿದು ಮಸ ಕಂಡು ಹಿಡಿದ್ರೆ ಅಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟು ವಿದ್ಯಾರ್ಥಿಗಳಿಗೆ ಗರಿಷ್ಠ ಅಂತ ಹೇಳ್ತಿದ್ವಿ ಗರಿಷ್ಠ ಅಂತಂದ್ರೆ ಮ್ಯಾಕ್ಸಿಮಮ್ ಮಹತ್ತರ ಓಕೆ ಸೊ ಎಚ್ ಸಿ ಎಫ್ ಹೈಯೆಸ್ಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಓಕೆ ಓಕೆ ಸೊ ರೇಣುಕಾ ಅವ್ರು ಹೇಳಿದ್ರು ಸೊ ಈಗ ನೋಡಿ ಇದನ್ನ ಅರ್ವತ್ತೈದ್ಲಿ ಎಷ್ಟು ನೂರಾ ಮೂವತ್ತು ಸೊ ಉಳಿದಿದ್ದೆಷ್ಟು ಐವತ್ತೆರಡು ಉಳಿಯುತ್ತೆ ಸೊ ಈ ಐವತ್ತೆರಡನ್ನ ಇಟ್ಕೊಂತೀನಿ ಈ ಐವತ್ತೆರಡನ್ನ ಮತ್ತೆ ತಗೊಂಡು ನಾನು ಅರವತ್ತೈದನ್ನ ಭಾಗಾಕಾರ ಮಾಡ್ತೀನಿ ನೋಡಿ ಯಾರಿಗೆ ಮೋಸಾದ್ ಇನ್ನೂ ಪ್ರಾಬ್ಲಮ್ ಇದೆಯೋ ಈ ಕಂಟಿನ್ಯೂಸ್ ಮೊಸಾದನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು ಸೊ ಐವತ್ತೆರಡು ಒಂದ್ಲೇ ಐವತ್ತೆರಡು ಉಳಿದಿದ್ದೆಷ್ಟು ಹದಿಮೂರ್ ಉಳಿಯುತ್ತೆ ಹದಿಮೂರರಿಂದ ನಾನು ಮಾಡ್ತೀನಿ ಐವತ್ತೆರಡನ್ನ ಭಾಗಿಸ್ತೀನಿ ಹದಿಮೂರ ಅಹ್ ಮೂರ್ಲೆ ಮೂವತ್ತೊಂಬತ್ತು ಹದಿಮೂರ್ ನಾಲ್ಕಲೆ ಐವತ್ತೆರಡು ಸೊ ಜೀರೋ ಜೀರೋ ಸೊ ಈಗ ಏನ್ ಬಂತು ಹದಿಮೂರು ಬಂತು ಹದಿಮೂರು ಬಂತು ಅಂದ್ರೆ ಏನಿದು ಹದಿಮೂರು ವಿದ್ಯಾರ್ಥಿಗಳಿಗೆ ನಾವು ಸಮನಾಗಿ ಹಂಚಬಹುದು ಹದಿಮೂರು ವಿದ್ಯಾರ್ಥಿಗಳಿಗೆ ನಾನಿದ ಸಮನಾಗಿ ಹಂಚಬಹುದು ಅಂತ ಗೊತ್ತಾಯ್ತು ಓಕೆ ಸೊ ಹದಿಮೂರು ವಿದ್ಯಾರ್ಥಿಗಳಿಗೆ ನಾನು ಸಮನಾಗಿ ಹಂಚ್ತೀನಿ ಬಟ್ ನೆಕ್ಸ್ಟ್ ಒಂದ್ ಕ್ವಶನ್ ಇದೆ ಇಲ್ಲಿ ಫಸ್ಟ್ ಕ್ವೆಶನ್ ಇತ್ತು ಅಂದ್ರೆ ಎಷ್ಟು ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹುಡುಕಿ ಅಂತ ಹೇಳಿದ್ರು ಸೊ ಈಗ ಏನ್ ಮಾಡ್ತೀನಿ ಹದಿಮೂರು ವಿದ್ಯಾರ್ಥಿಗಳಿಗೆ ಹಂಚಬಹುದು ಸೊ ಸುಲಚನ ರಿಪೀಟ್ ಅಂತ ಹೇಳ್ತಿದ್ರೆ ಸುಲಚನ ಡೋಂಟ್ ವರಿ ಈಗ ನೋಡಿ ನಿಮ್ ಹತ್ರ ಏನಿದೆ ನಿಮ್ ಹತ್ರನೇ ನಿಮ್ ಹತ್ರನೇ ನೂರ ಎಂಬತ್ತೆರಡು ಚಾಕ್ಲೇಟ್ ಇದೆ ನಿಮ್ ಹತ್ರನೇ ಎರಡ್ ನೂರ ನಲವತ್ತೇಳು ಮಿಠಾಯಿ ಇದೆ ಓಕೆ ಸೊ ನೀವೊಂದ್ ಸ್ಕೂಲ್ಗೆ ಹೋದ್ರಿ ಸ್ಕೂಲ್ಗೆ ಹೋದಾಗ ನಿಮ್ಗೆ ಏನ್ ಕಂಡೀಷನ್ ಇದೆ ಅಂದ್ರೆ ನೀವು ಇವುಗಳನ್ನ ಹಂಚ್ಬೇಕು ಓಕೆ ಸೊ ಮಿಠಾಯಿ ಚಾಕ್ಲೇಟ್ ಎರಡನ್ನೂ ಹಂಚ್ಬೇಕು ಯಾವ ತರ ಹಂಚ್ಬೇಕಂದ್ರೆ ಎಲ್ಲರಿಗೂ ಸಮನಾಗಿ ಸಿಗಬೇಕು ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮನಾಗಿ ಸಿಗಬೇಕು ಓಕೆ ಪೂರ್ಣ ಅರ್ಧ ಕಟ್ ಮಾಡಿ ಕೊಡೋದಲ್ಲ ಚಾಕ್ಲೇಟ್ ಅರ್ಧ ಮಾಡಿ ಕೊಡೋದಲ್ಲ ಸೊ ಇವುಗಳನ್ನ ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚಿದಾಗ ಸಮನಾದ ಪಾಲು ಸಿಗುತ್ತೆ ಓಕೆ ಸೊ ಎಷ್ಟು ಜನರಿಗೆ ಸಮನಾಗಿ ಪಾಲನ ಕೊಡಬಹುದು ಅಂದಾಗ ನಾವೇನ್ ಮಾಡ್ಬೇಕಾಗತ್ತೆ ಇದರ ಮಸಾ ಅ ಕಂಡು ಸೊ ನೋಡಿ ಈಗ ಕೋಲನ ಬೇರೆ ಬೇರೆ ಉದ್ದವಾದಂತ ಕೋಲನ್ನ ನೀವು ಗರಿಷ್ಠ ಎಷ್ಟ್ ಕಟ್ ಮಾಡ್ತೀವಿ ಅಂತ ಕೇಳಿದ್ರೆ ಅವಾಗೂ ನಾವೇನ್ ಮಾಡ್ತೀವಿ ಮಸಾ ಅನ್ನ ಕಂಡು ಹಿಡ್ತೀವಿ ಸೊ ನೀವೇನು ಜಾಸ್ತಿ ಕೊಡ್ಬೇಕು ಗರಿಷ್ಠವ ಕೊಡ್ಬೇಕು ಹೆಚ್ಚಿಗೆ ಆದಷ್ಟು ಕೊಡ್ಬೇಕು ಬಟ್ ಏನಿರ್ಬೇಕು ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮನಾಗಿ ಸಿಗುತ್ತೆ ಸಿಗು ಸಿಗುವಂತೆ ಕೊಡ್ಬೇಕಂದ್ರೆ ನೀವು ಆ ಎರಡು ಸಂಖ್ಯೆಗಳ ಮೋಸ ಅನ್ನ ತೆಗೆದ್ಬಿಡಿ ಸೊ ಮೋಸ ತೆಗೆದಾಗೇನು ಹದಿಮೂರು ವಿದ್ಯಾರ್ಥಿಗಳಿಗೆ ನೀವು ಹದಿಮೂರು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ನೀವು ಸಮನಾಗಿ ಕೊಡ್ಬೋದು ಓಕೆ ಸೊ ಹದಿಮೂರು ವಿದ್ಯಾರ್ಥಿಗಳಿಗೆ ನೀವು ಸಮನಾಗಿ ಈ ಒಂದು ಚಾಕ್ಲೇಟ್ ಅನ್ನ ನೀವು ಕೊಡ್ಬೋದು ಸಾರಿ ಇವುಗಳನ್ನ ಸಮನಾಗಿ ಕೊಡ್ಬಹುದು ನೆಕ್ಸ್ಟ್ ನೋಡಿ ಆ ನೆಕ್ಸ್ಟ್ ಕ್ವಶನ್ ಅಲ್ಲದೆ ಪ್ರತಿ ವಿದ್ಯಾರ್ಥಿಗಳಿಗೆ ಸಿಗುವ ಮತ್ತು ಚಾಕ್ಲೇಟ್ ಮತ್ತು ಮಿಠಾಯಿಗಳ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿದಾರೆ ಸೊ ನಾವು ಫಸ್ಟ್ ಫಸ್ಟ್ ಪಾರ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಏನಂದ್ರೆ ನಾವು ಹದಿಮೂರು ವಿದ್ಯಾರ್ಥಿಗಳಿಗೆ ಹದಿಮೂರು ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ ಓಕೆ ಸೊ ಹದಿಮೂರು ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಿದ್ರೆ ಹಂಚಿಕೆ ಮಾಡಿದ್ರೆ ಇದು ಕರೆಕ್ಟ್ ಆಗಿ ಹಂಚಿಕೆ ಆಗತ್ತಂತ ಓಕೆ ಈಶ್ವರ್ ಸರ್ ಬಂದಿದ್ದಾರೆ ನಾನು ಹೇಳ್ತಿರ್ತೀನಲ್ಲ ಈಶ್ವರ್ ಗಿರಿ ಅಂತ ಸೊ ನನ್ಗಿಂತ ಒಳ್ಳೆ ಎಕ್ಸ್ಪರ್ಟ್ ಈಗ ನಾನೇನ್ ಕ್ಲಾಸ್ ಹೇಳ್ತಿದ್ದೀನಲ್ಲ ಇಲ್ಲಿ ನೋಡಿ ಜಾಯ್ನ್ ಆಗಿದ್ದಾರೆ ಈಶ್ವರ್ ಗಿರಿ ಸೊ ನಾನು ಬೇಸಿಕ್ ಏನ ಹೇಳ್ತಾ ಇದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಈಶ್ವರ್ ಸರ್ ನಿಮಗೆ ಎಕ್ಸ್ಪರ್ಟ್ ಸೊ ಯಾರ್ಯಾರಿಗೆ ಶಾರ್ಟ್ ಕಟ್ಸ್ ನಿಮಗೆ ಸಾಕಾಗುವಷ್ಟು ಶಾರ್ಟ್ ಕಟ್ಸು ಎಲ್ಲವನ್ನು ಈಶ್ವರ್ ಅವರು ಹೇಳ್ಕೊಡ್ತಾರೆ ಸೊ ಸುಮ್ನೆ ವಿಸಿಟ್ ಬಂದಿದ್ದಾರೆ ಹಾಯ್ ಈಶ್ವರ್ ಓಕೆ ಸೊ ನೆಕ್ಸ್ಟ್ ನಂದ್ ಸ್ಟೇಜ್ ಆದ್ಮೇಲೆ ನನ್ ಸ್ಟೇಜ್ ಆದ್ಮೇಲೆ ನೀವು ಈಶ್ವರ್ ಸರ್ ಕ್ಲಾಸ್ಗೆ ಅಟೆಂಡ್ ಆಗಿ ಓಕೆ ಸೊ ಅವರು ಫುಲ್ ಹೇಳ್ಕೊಡ್ತಾರೆ ಫುಲ್ ನಿಮ್ಗೆ ಎಷ್ಟ್ ಶಾರ್ಟ್ ಕಟ್ ಬೇಕಲ್ಲ ಎಲ್ಲಾನು ಫುಲ್ ಲೆಂದಿಯಾಗಿ ಹೇಳ್ಕೊಡ್ತಾರೆ ಸೊ ಎಲ್ಲಾ ಎಲ್ರು ಒಂದ್ಸರಿ ಹಾ ಹೇಳಿ ಸರ್ಗೆ ಓಕೆ ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ಏನ್ ಗೊತ್ತಾಯ್ತಪ್ಪ ಅಂದ್ರೆ ಹದಿಮೂರು ವಿದ್ಯಾರ್ಥಿಗಳಿಗೆ ನಾವು ಈ ಚಾಕ್ಲೇಟ್ ಆಯ್ತು ಮತ್ತು ಮಿಠಾಯಿಗಳನ್ನ ಏನ್ ಮಾಡ್ಬೋದು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಅಂದ್ರೆ ಎಲ್ಲರಿಗೂ ಸಿಗುವಂತೆ ಎಲ್ಲರಿಗೂ ಸಮನಾದ ಪಾಲನ್ನ ಹಂಚಿಕೊಡ್ಬಹುದು ಅಂತ ನಾವು ಡಿಸೈಡ್ ಮಾಡಿದ್ವಿ ಅದಾದ್ಮೇಲೆ ಈಗ ನೆಕ್ಸ್ಟ್ ಏನ್ ಕೇಳ್ತಿರ್ತಾರೆ ನೀವ್ ಹದಿಮೂರು ಜನಕ್ಕೂ ಕೊಟ್ರಿ ಹದಿಮೂರು ವಿದ್ಯಾರ್ಥಿಗಳಿಗೂ ನೀವ್ ಕೊಟ್ರಿ ಸೊ ಹಾಗಾದ್ರೆ ಈ ಒಂದು ಅಹ್ ಚಾಕ್ಲೇಟ್ ಅಂದ್ರೆ ನೀವ್ ಹದಿಮೂರು ಜನರಿಗೆ ಕೊಡ್ತಿರಲ್ಲ ಸೊ ಒಬ್ಬ ವಿದ್ಯಾರ್ಥಿಗಳಿಗೆ ಎಷ್ಟು ಚಾಕ್ಲೇಟ್ ಎಷ್ಟು ಮಿಠಾಯಿಯನ್ನ ಕೊಟ್ರಿ ಅಂತ ಕೇಳ್ತಿದ್ದಾರೆ ಸೊ ಈಗ ಏನ್ ಹೇಳಿ ನೀವೇ ಎಸ್ ಮಾಡಿ ಸೊ ಕ್ವೆಶನ್ ಇನ್ನೊಂದ್ಸರಿ ಹೇಳ್ತೀನಿ ನಾವು ಮಸಾ ಕಂಡಿಡ್ದಾಗ ಏನ್ ಕಂಡಿಡಿದ್ವಿ ನಾವು ಹದಿಮೂರು ವಿದ್ಯಾರ್ಥಿಗಳಿಗೆ ಇವುಗಳನ್ನ ಸಮನಾಗಿ ಹಂಚಬಹುದು ಅಂತ ನಾವು ಕಂಡು ಹಿಡ್ದಿದ್ವಿ ಈಗ ಏನ್ ಹೇಳ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಒಬ್ಬ ವಿದ್ಯಾರ್ಥಿಗಳಿಗೆ ಎಷ್ಟು ಚಾಕ್ಲೇಟ್ ಮತ್ತು ಎಷ್ಟು ಮಿಠಾಯಿಯನ್ನ ಕೊಡ್ತೀರಿ ಅಂತ ಓಕೆ ಸೊ ವೆರಿ ಗುಡ್ ಸಂಜೀವ್ ಅವರು ಹೇಳಿದ್ರು ಸೊ ಏನ್ ಮಾಡ್ಬೇಕು ಇವುಗಳನ್ನ ಎಷ್ಟು ಚಾಕ್ಲೇಟ್ ಇದೆ ನೂರ ಎಂಬತ್ತೆರಡು ಚಾಕ್ಲೇಟ್ ಇದೆ ನೂರ ಎಂಬತ್ತೆರಡು ಚಾಕ್ಲೇಟ್ ಅನ್ನ ನಾನು ಹದಿಮೂರು ವಿದ್ಯಾರ್ಥಿಗಳಿಗೆ ಕೊಡ್ತೀನಿ ಅಂತಂದ್ರೆ ನೂರ ಅದನ್ನ ಎಸ್ ಹದಿಮೂರರಿಂದ ಡಿವೈಡ್ ಮಾಡಿ ಸೊ ನೂರ ಎಂಬತ್ತೆರಡು ಚಾಕ್ಲೇಟ್ ಅನ್ನ ಹದಿಮೂರು ವಿದ್ಯಾರ್ಥಿಗಳಿಗೆ ಕೊಟ್ರೆ ಎಷ್ಟು ಬರುತ್ತೆ ನೂರ ಎಂಬತ್ತೆರಡು ಡಿವೈಡ್ ಬೈ ಹದಿಮೂರು ಹದ್ಮೂರ್ ಒಂದ್ಲೆ ಹದಿಮೂರು ಹದಿಮೂರು ನಾಲ್ಕಲೆ ಐವತ್ತೆರಡು ಓಕೆ ಸೊ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಬರುತ್ತೆ ಹದಿನಾಲ್ಕು ಚಾಕ್ಲೇಟ್ ಬರುತ್ತೆ ಒಬ್ಬ ವಿದ್ಯಾರ್ಥಿಗೆ ಬರುವಂತ ಚಾಕ್ಲೇಟು ಹದಿನಾಲ್ಕು ಓಕೆ ಬೇರೆ ಕಲರ್ ರೈಟ್ ಮಾಡಿ ಓಕೆ ಸೊ ಇದು ಬ್ಲ್ಯಾಕ್ ಬೇಡ ಇದು ಹದಿನಾಲ್ಕು ರೆಡ್ ಓಕೆ ಸೊ ಹದಿನಾಲ್ಕು ಚಾಕ್ಲೇಟ್ ಬರುತ್ತೆ ಹದಿನಾಲ್ಕು ಚಾಕ್ಲೇಟು ಪ್ರತಿಯೊಬ್ಬ ವಿದ್ಯಾರ್ಥಿಗ್ ಬರುತ್ತೆ ಸೊ ಹಾಗಾದ್ರೆ ಮಿಠಾಯಿ ಎಷ್ಟ್ ಬರುತ್ತೆ ನೋಡಿ ಮಿಠಾಯಿಗಳ ಬರುತ್ತೆ ಬರ್ತೆ ಎರಡ್ನೂರ ನಲ್ವತ್ತೇಳು ಡಿವೈಡೆಡ್ ಬೈ ಎಷ್ಟ್ ಮಾಡ್ಬೇಕು ಹದಿಮೂರು ಓಕೆ ಸೊ ಮಿಠಾಯಿ ಎಷ್ಟ್ ಬರುತ್ತೆ ಹತ್ತೊಂಬತ್ತು ಮಿಠಾಯಿ ಬರುತ್ತೆ ಸೊ ನೋಡಿ ಈಗ ಪ್ರಾಬ್ಲಮ್ ಅನ್ನ ಈ ರೀತಿ ಸಾಲ್ವ್ ಮಾಡಿದ್ವಿ ಪ್ರಾಬ್ಲಮ್ ಒಂದೇ ಪಾರ್ಟ್ ಹೇಳಿದ್ರೆ ಒಂದೇ ಪಾರ್ಟ್ ಏನಂದ್ರೆ ನೂರ ಎಂಬತ್ತೆರಡು ಚಾಕೊಲೇಟ್ ಮತ್ತು ನೂರ ಎರಡ್ ನೂರ ನಲವತ್ತೇಳು ಮಿಠಾಯಿಗಳನ್ನ ಎಷ್ಟು ವಿದ್ಯಾರ್ಥಿಗಳ ನಡುವೆ ಸಮನಾಗಿ ಹಂಚಬೇಕು ಸಮನಾಗಿ ಗರಿಷ್ಠ ಗರಿಷ್ಠ ಅಂತ ಬಂದ್ರೆ ನಾವೇನ್ ಮಾಡ್ತೀವಿ ಮಸ ಸಾರಿ ಲಸಾ ಅದು ಆ ಸಂಖ್ಯೆಯ ಮಸ ಅ ಮಹತ್ತರ ಸಾಮಾನ್ಯ ಅಪೂರ್ತೆಯನ್ನ ಕಂಡಿಡ್ತೀವಿ ಸೊ ಅವಾಗ ಏನ್ ಗೊತ್ತಾಗುತ್ತೆ ಹದಿಮೂರು ವಿದ್ಯಾರ್ಥಿಗಳಿಗೆ ನಾವು ಇದನ್ನ ಸಮನಾಗಿ ಹಂಚಬಹುದಂತ ಸೊ ಅದನ್ನ ಹಂಚಿದ್ರೆ ಹದಿಮೂರು ವಿದ್ಯಾರ್ಥಿಗಳಿಗೆ ಹಂಚಿದ್ರೆ ಸೊ ನೂರ ಎಂಬತ್ತೆರಡು ಚಾಕ್ಲೇಟ್ ಅಲ್ಲಿ ಹದಿಮೂರು ವಿದ್ಯಾರ್ಥಿಗಳಿಗೆ ಹಂಚಿದ್ರೆ ಬರುವಂತ ಚಾಕ್ಲೇಟ್ ಎಷ್ಟು ಹದಿನಾಲ್ಕು ಚಾಕ್ಲೇಟ್ ಬರುತ್ತೆ ಮತ್ತೆ ಇನ್ನೊಂದ್ ಏನ್ ಕೇಳಿದ್ರು ಮಿಠಾಯಿ ಎಷ್ಟು ಸಿಗುತ್ತಂತ ಮಿಠಾಯಿ ಕೇಳಿದ್ರೆ ನಾವು ಎರಡ್ನೂರ ನಲ್ವತ್ತೇಳರಲ್ಲಿ ಎರಡ್ನೂರ ಭಾಗಕಾರ ಮಾಡಿದ್ವಿ ಹದಿಮೂರರಿಂದ ಸೊ ಅವಾಗ ಬಂದಂತ ಮಿಠಾಯಿಗಳ ಸಂಖ್ಯೆ ಹತ್ತೊಂಬತ್ತಾಗಿತ್ತು ಓಕೆ ಸೊ ಇದೇನಿತ್ತು ನಾವು ಇನ್ನೂವರೆಗೂ ನಿನ್ನೆ ಪ್ರಾಬ್ಲಮ್ಸ್ ನಿನ್ನೆ ಹೋಮ್ ವರ್ಕ್ ನ ಸಾಲ್ವ್ ಮಾಡಿದ್ವಿ ಸೊ ಈಗ ಒಂದ್ ಸ್ವಲ್ಪ ಈಸಿ ಪ್ರಾಬ್ಲಮ್ಸ್ ಈಗ ಏನ್ ಹೇಳಿದ್ನಲ್ಲ ನಾನು ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆ ಅದೇ ತರ ಬರುವಂತ ಇನ್ನೊಂದು ಪ್ರಾಬ್ಲಮ್ ಕೊಡ್ತಾ ಇದೀನಿ ಈ ಪ್ರಾಬ್ಲಮ್ ನ ಓದಿ ಅರ್ಥ ಮಾಡ್ಕೊಳ್ಳಿ ಸೊ ಫಸ್ಟ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಂಡು ಹೇಳಿ ಇದು ಎಲ್ ಸಿ ಎಂ ಅಥವಾ ಎಚ್ ಸಿ ಎಫ್ ಪ್ರಾಬ್ಲಮ್ ಅಂತ ಸೊ ಈಗ ನೀಟಾಗಿ ಕಾಣ್ತಿದೆ ಎಲ್ರಿಗೂ ಸೊ ಫಸ್ಟ್ ಓದಿ ಪ್ರಾಬ್ಲಮ್ ಓದಿ ಸೊ ಬಹಳಷ್ಟು ಜನ ತಪ್ಪೋದಿಲ್ಲ ಅಂದ್ರೆ ಅವರು ಪ್ರಾಬ್ಲಮ್ ಅನ್ನ ಓದೋದಿಲ್ಲ ಪ್ರಾಬ್ಲಮ್ ಅನ್ನ ಓದಿ ಅರ್ಥ ಮಾಡ್ಕೊಳ್ಳಲ್ಲ ಸೊ ಕ್ವಶನ್ ಏನಿದೆಪ್ಪ ಕ್ವಶನ್ ಏನಿದೆ ಆ ದ ಲೀಸ್ಟ್ ನಂಬರ್ ವಿಚ್ ಶುಡ್ ಬಿ ಆಡೆಡ್ ಟು ದಿಸ್ ಓಕೆ ಸೊ ದಟ್ ದ ಸಮ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ ದಿಸ್ ಓಕೆ ಸೊ ಏನಂದ್ರೆ ಮೂರು ನಾಲ್ಕು ಮತ್ತು ಮೂರರಿಂದ ನಿಖರವಾಗಿ ಭಾಗ ಆಗಲು ಸೊ ಅಂದ್ರೆ ಆ ಸಂಖ್ಯೆಯನ್ನ ಐದು ಆರು ನಾಲ್ಕು ಮತ್ತು ಮೂರು ಏನ್ ಮಾಡ್ಬೇಕು ಭಾಗಿಸ್ಬೇಕು ಸೊ ಭಾಗಿಸ್ಬೇಕಾದ್ರೆ ಈ ಸಂಖ್ಯೆಗೆ ಈ ಸಂಖ್ಯೆಗೆ ಸೇರಿಸಬೇಕಾದಂತಹ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಸೊ ಈಗೇಳಿ ಎಲ್ ಸಿ ಎಫ್ ಅಥವಾ ಎಚ್ ಸಿ ಎಫ್ ಮಾಡ್ಬೇಕು ಇನ್ನು ಸ್ವಲ್ಪ ಜನ ಸಿಒಂ ಎಲ್ ಸಿಎಂ ಎಲ್ ಸಿಎಫ್ ಎಲ್ ಸಿ ಎಂ ಎಲ್ ಸಿಎಂ ಸೊ ಅರ್ಥ ಮಾಡ್ಕೊಳ್ಳಿ ನಾನು ವಾಪಸ್ ವಾಪಸ್ ರಿಪೀಟ್ ಆಗಿ ಹೇಳ್ತಾ ಇದೀನಿ ಏನಪ್ಪಾ ಅಂತಂದ್ರೆ ಭಾಗಾಕಾರ ಅನ್ನೋದು ಒಂದು ಮರ್ಡರ್ ಇದ್ದಂಗೆ ಮರ್ಡರ್ ಇದ್ದಂಗೆ ಅಂದ್ರೆ ಇವ್ರೆಲ್ರು ಸೇರ್ಕೊಂಡು ಇವರೆಲ್ಲರೂ ಸೇರ್ಕೊಂಡು ಮರ್ಡರ್ ಮಾಡುವಂತಹ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಏನಾಗಿರುತ್ತೆ ಆದ್ರೆ ಎಲ್ ಸಿಎಂ ಆಗಿರುತ್ತೆ ಓಕೆ ಮತ್ತೆ ಈ ಸಂಖ್ಯೆಗಳನ್ನ ಈ ಸಂಖ್ಯೆಗಳನ್ನ ಭಾಗಿಸಬಹುದಾದಂತಹ ಅತಿ ದೊಡ್ಡ ಸಂಖ್ಯೆ ಯಾವ್ದಾಗಿರುತ್ತೆ ಅದು ಅದರ ಎಚ್ ಸಿ ಎಫ್ ಆಗಿರುತ್ತೆ ಅಥವಾ ಮಸ ಅ ಆಗಿರುತ್ತಂತ ಸೊ ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗವಾಗುವಂತಹ ಅತಿ ಚಿಕ್ಕ ಸಂಖ್ಯೆ ಸಂಖ್ಯೆಯನ್ನು ಅವುಗಳ ಲಸ ಅ ಆಗಿರುತ್ತೆ ವೆರಿ ಗುಡ್ ಈಗ ಲಸ ಅಂತ ಗೊತ್ತಾಯ್ತು ಫಸ್ಟ್ ಫಾಸ್ಟ್ ಆಗಿ ಕಂಡುಹಿಡಿಯ ಲಸ ಎಷ್ಟಂತ ಲಸ ಎಷ್ಟಂತ ನೋಡಿ ಯಾವ ಸಂಖ್ಯೆದು ಐದು ಆರು ನಾಲ್ಕು ಮತ್ತು ಮೂರರದು ಮೂರದು ಇವುಗಳಸ ನೋಡಿ ಈಗ ಎರಡರಿಂದ ಹೋಗೋದು ಕಾಣ್ತಾ ಇದೆ ನಾ ಎರಡು ಇಲ್ಲಿ ಐದ್ ಇಟ್ಟೆ ಎರಡ್ ಮೂರ್ಲೆ ಆರು ಎರಡ್ ಏಳಲೆ ನಾಲ್ಕು ಮತ್ತೆ ಮೂರನ್ನ ಇಟ್ಟೆ ಸೊ ಈಗ ಕಾಮನ್ ಆಗಿರೋದು ಮೂರು ಸೊ ಅದಕ್ಕೆ ಮೂರ್ ಇಡ್ತೀನಿ ಇಲ್ಲಿ ಐದ್ ಇರ್ಲಿ ಇಲ್ಲಿ ಒಂದ್ ಇರ್ಲಿ ಇದು ಎರಡಕ್ಕೆ ಎರಡು ಇರ್ಲಿ ಇಲ್ಲಿ ಒಂದ್ ಬರ್ಲಿ ಓಕೆ ಸೊ ಏನಾಯ್ತು ಈಗ ಆರು ಆರು ಐದ್ಲೆ ಆರು ಆರು ಐದ್ಲೆ ಮೂವತ್ತು ಮೂವತ್ತು ಎರಡ್ ಅರವತ್ತು ಅರವತ್ತು ಏನಿದ್ರು ಇವುಗಳ ಲಸಾ ಅ ಓಕೆ ಸೊ ಈಗ ಯೋಚನೆ ಮಾಡೋಣ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತ ಥಿಂಕ್ ಮಾಡ್ಬೇಕು ಸೊ ಈಗ ಈ ಎಲ್ಲಾ ಸಂಖ್ಯೆಗಳಿಂದ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗ ಆಗುವಂತಹ ಕನಿಷ್ಠ ಸಂಖ್ಯೆ ಚಿಕ್ಕ ಸಂಖ್ಯೆ ಓಕೆ ಸೊ ಕನಿಷ್ಠ ಸಂಖ್ಯೆ ಏನು ಅರವತ್ತು ಈ ಮೂರು ಲಸ ಎದ ಕಂಡು ಹಿಡಿದ್ವಿ ಅಂದ್ರೆ ಈ ಮೂರು ಸಂಖ್ಯೆಗಳಿಂದ ಭಾಗವಾಗುವಂತಹ ಅತಿಕ್ಕ ಚಿಕ್ಕ ಸಂಖ್ಯೆ ಕನಿಷ್ಠ ಸಂಖ್ಯೆ ಅಂದ್ರೆ ಅರವತ್ತಾಯ್ತು ಸೊ ಈಗ ಏನ್ ಮಾಡೋದಂತಂದ್ರೆ ಇದಕ್ಕೆ ಎಷ್ಟ್ ಸೇರಿಸಿದ್ರೆ ಇದಕ್ಕೆ ಎಷ್ಟು ಸೇರಿಸಿದ್ರೆ ಅದು ಏನು ಅರವತ್ತರಿಂದ ಭಾಗ ಆಗತ್ತೆ ಅಂತ ನೋಡ ನೋಡ್ಬೇಕಾಗತ್ತೆ ಈಗ ನೋಡಿ ಈ ಎಲ್ಲಾ ಸಂಖ್ಯೆಗಳಿಂದ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗವಾಗುವಂತಹ ಅತಿ ಚಿಕ್ಕ ಸಂಖ್ಯೆ ಏನು ಅರವತ್ತಾಯ್ತು ಈಗ ಅವ್ರ ಏನ್ ಕೇಳ್ತಿದ್ರೆ ಈ ಸಂಖ್ಯೆಗೆ ಎಷ್ಟನ್ನ ಸೇರಿಸಿದ್ರೆ ಅದು ಇವೆಲ್ಲವರಿಂದ ಭಾಗ ಆಗತ್ತೆ ಅಂತ ಕೇಳ್ತಿದ್ರೆ ಸೊ ಎಲ್ಲರಿಂದ ಭಾಗ ಆಗ್ ಆಗ್ಬೇಕಂದ್ರೆ ಈ ಎಲ್ಲಾ ಸಂಖ್ಯೆಯಿಂದ ಭಾಗ ಆಗ್ಬೇಕಂದ್ರೆ ಅದು ಅರವತ್ತರಿಂದ ಭಾಗ ಆಗ್ಲೇಬೇಕು ಓಕೆ ಟ್ರೈ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗ ಆಗುವ ಸಂಖ್ಯೆ ಅಂದ್ರೆ ಅರವತ್ತು ಎಲ್ಲಾ ಸಂಖ್ಯೆಗಳು ಇದನ್ನ ಭಾಗಿಸ್ಬೇಕಂದ್ರೆ ಅದು ಕೂಡ ಅರವತ್ತರಿಂದ ಭಾಗ ಆಗ್ಬೇಕಾಗತ್ತೆ ಸೊ ಅದಕ್ಕೆ ಏನ್ ಮಾಡೋಣ ಈಗ ಎರಡ್ ಸಾವಿರದ ತೊಂಬತ್ತೇಳನ್ನ ಏನ್ ತೊಂಬತ್ತೇಳಣ ಅರವತ್ತರಿಂದ ಭಾಗ ಮಾಡೋಣ ಅರವತ್ತರಿಂದ ಓಕೆ ಸೊ ಆರ್ನಾಲ್ಕಲೆ ಏನು ಆರ್ನಾಲ್ಕಲೆ ಇಪ್ಪತ್ನಾಲ್ಕು ಟೂ ಫಾರ್ಟಿ ಬಂತು ಸೊ ಝೀರೋ ಬಂತು ಒಂಬತ್ತಿದೆ ಏಳು ಇದೆ ಓಕೆ ಈಗ ಮಾಡೋಣ ನೆಕ್ಸ್ಟ್ ಅರವತ್ತನ್ನ ಜಾಸ್ತಿ ಆಗಲ್ಲ ಆಲ್ರೆಡಿ ಹೋಗ್ಬಿಡ್ತು ಸೊ ಈಗ ನೆಕ್ಸ್ಟ್ ಇನ್ನೊಂದ್ ಸ್ಟೆಪ್ ಮಾಡಿ ಅರವತ್ ಒಂದ್ಲೆ ಅರವತ್ತಾಗುತ್ತೆ ಉಳಿದಿದ್ದೆಷ್ಟು ಈಗ ಮೂವತ್ತೇಳು ಉಳಿಯುತ್ತೆ ಮೂವತ್ತೇಳು ಉಳಿದಿದೆ ಸೊ ನಮಗ್ ಬೇಕಾಗಿರೋದೆಷ್ಟು ಅರವತ್ತಾಗ್ಬೇಕು ಸೊ ಎಕ್ಸ್ಟ್ರಾ ಉಳಿದಿದ್ದೆಷ್ಟು ಇಲ್ಲಿ ನೋಡಿ ಶೇಷ ಎಷ್ಟು ಉಳಿತು ಮೂವತ್ತೇಳು ಉಳಿತು ಓಕೆ ಸೊ ಮೂವತ್ತೇಳಕ್ಕೆ ಎಷ್ಟನ್ನ ಸೇರಿಸ್ಬೇಕು ಈಗ ಎಕ್ಸ್ಟ್ರಾ ಬಂದಿದ್ದು ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನ ಅರವತ್ತರಿಂದ ಭಾಗಿಸಿದೆ ಈ ಸಂಖ್ಯೆಯನ್ನ ಅರವತ್ತರಿಂದ ಭಾಗಿಸಿದಾಗ ಮೂವತ್ತೇಳು ಉಳಿದಿದೆ ಮೂವತ್ತೇಳಕ್ಕೆ ನಾನು ಎಷ್ಟನ್ನ ಸೇರ್ಸಿದ್ರೆ ಅದು ಅರವತ್ತರಿಂದ ಭಾಗ ಆಗತ್ತೆ ಮೂವತ್ತೇಳಕ್ಕೆ ನಾನು ಎಷ್ಟನ್ನ ಸೇರಿಸ್ಬೇಕು ಮೂವತ್ತೇಳಕ್ಕೆ ಅಂದ್ರೆ ಅರವತ್ತು ಮೈನಸ್ ಮೂವತ್ತೇಳು ಅರವತ್ತು ಮೈನಸ್ ಮೂವತ್ತೇಳು ಅಂತಂದ್ರೆ ಬರೋದೆಷ್ಟು ಇಪ್ಪತ್ಮೂರು ಓಕೆ ಸೊ ಈಗ ಇಪ್ಪತ್ಮೂರನ್ನ ಸೇರಿಸ್ಬಿಟ್ರೆ ಈ ಸಂಖ್ಯೆ ಏನಾಗುತ್ತೆ ಈ ಸಂಖ್ಯೆ ಎಷ್ಟಾಗತ್ತೆ ನೋಡಿ ಎರಡು ನಾಲ್ಕು ಒಂಬತ್ತು ಏಳು ಪ್ಲಸ್ ಇಪ್ಪತ್ಮೂರು ಅಂದ್ರೆ ಎಷ್ಟಾಯ್ತಿದು ಹತ್ತು ಹನ್ನೆರಡು ಮತ್ತೆ ಎರಡು ಐದು ಎರಡು ಐದು ಎರಡು ಪೂಜಿ ಓಕೆ ಸೊ ಈ ಸಂಖ್ಯೆಯನ್ನ ನಾವು ಈ ಎಲ್ಲಾ ಸಂಖ್ಯೆಗಳಿಂದ ಭಾಗಿಸಿದ್ರೆ ಕಂಪ್ಲೀಟ್ ಆಗಿ ಭಾಗಿಸ್ಬೋದು ಓಕೆ ಸೊ ವೆರಿ ಗುಡ್ ಸೊ ಇನ್ನೊಂದ್ಸಾರಿ ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರಿಗ ಸ್ವಲ್ಪ ಇನ್ನೂ ಕನ್ಫ್ಯೂಷನ್ ಇಲ್ಲಿದ್ದೀರಾ ಸೊ ನೋಡಿ ಯಾವುದೇ ಒಂದು ಸಂಖ್ಯೆಗಳಿಂದ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗವಾಗುವಂತಹ ಒಂದು ಸಂಖ್ಯೆ ಏನಾಗಿರುತ್ತೆ ಅವುಗಳ ಲಸ ಆಗಿರುತ್ತೆ ಸೊ ಅದು ನಮ್ ಗೊತ್ತು ಅದೇನು ಈ ಎಲ್ಲಾ ಸಂಖ್ಯೆಗಳಿಂದ ಭಾಗ ಆಗುವಂತಹ ಕನಿಷ್ಠ ಲೀಸ್ಟ್ ನಂಬರ್ ಯಾವ್ದಂದ್ರೆ ಅವುಗಳ ಲಸಾ ಅಥವಾ ಎಲ್ ಸಿಎಂ ಆಗಿರುತ್ತೆ ಬಟ್ ಈಗ ಏನ್ ಕೇಳಿದರೆ ಇವೆಲ್ಲವುಗಳಿಂದ ಭಾಗ ಆಗಲು ಇದಕ್ಕೆ ಎಷ್ಟು ಸೇರಿಸ್ಬೇಕು ಅಂತ ಕೇಳಿದರೆ ಸೊ ಅವಾಗ ಏನ್ ಮಾಡ್ತೀವಿ ನಾವು ಅದನ್ನ ಅರವತ್ತರಿಂದ ಭಾಗಿಸ್ತೀವಿ ಅರವತ್ತರಿಂದ ಯಾಕೆ ಅಂದ್ರೆ ಈ ಎಲ್ಲಾ ಸಂಖ್ಯೆಗಳಿಂದ ಇದು ಭಾಗ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ನಾಕ್ನೂರ ತೊಂಬತ್ತೇಳು ಐದು ಆರು ನಾಲ್ಕು ಮೂರರಿಂದ ಭಾಗ ಆಗುತ್ತೆಂದ್ರೆ ಅದು ಅರವತ್ತರಿಂದಲೂ ಭಾಗ ಆಗ್ಬೇಕು ಸೊ ಆ ರೀತಿ ಮಾಡಿದಾಗ ನಮ್ಗೆ ಎಷ್ಟು ಎಕ್ಸ್ಟ್ರಾ ಎಷ್ಟು ಉಳಿಯುತ್ತೆ ಮೂವತ್ತೆರಡು ಉಳಿಯುತ್ತೆ ಮೂವತ್ತೇಳು ಉಳಿಯುತ್ತೆ ಮೂವತ್ತೇಳಕ್ಕೆ ಎಷ್ಟನ್ನ ಸೇರಿಸಿದ್ರೆ ಅದು ಏನು ಈ ಅರವತ್ತರಿಂದ ಆಯ್ತು ಅಥವಾ ಈ ಸಂಖ್ಯೆಗಳಿಂದ ಭಾಗ ಆಗುತ್ತೆಂದ್ರೆ ಅದಕ್ಕೆ ನಾವು ಇಪ್ಪತ್ತ್ ಮೂರನ್ನ ಸೇರಿಸ್ಬೇಕು ಸೊ ಇಪ್ಪತ್ತ್ ಮೂರನ್ನ ಸೇರಿಸಿದೆ ಅದು ಡೆಫಿನೆಟ್ಲಿ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗ ಆಗತ್ತೆ ಸೊ ಇದಾದ್ಮೇಲೆ ಇನ್ನೊಂದ್ ಪ್ರಾಬ್ಲಮ್ ನೋಡಿ ಇನ್ನೊಂದು ಪ್ರಾಬ್ಲಮ್ ನೋಡಿ ಈಗ ಹೇಳಿ ಲಸ ಮಾಡ್ತೀರಾ ಅಥವಾ ಮೋಸ ಅಂತ ಯೋಚನೆ ಮಾಡಿ ಹೇಳಿ ಮೂರು ಲೆಂತ್ ಇದೆ ಮೂರು ಬೇರೆ ಬೇರೆ ಲೆಂತ್ ಇದೆ ಓಕೆ ಸೊ ಎಸ್ ಮೂರು ಬೇರೆ ಬೇರೆ ಲೆಂತ್ ಗಳನ್ನ ಏನ್ ಮಾಡಬೇಕು ನಿಖರವಾಗಿ ಹೆಚ್ಚಿಗೆ ನೋಡಿಲಿ ಅತಿ ಉದ್ದ ಅತಿ ದೊಡ್ಡ ಉದ್ದ ಅತಿ ದೊಡ್ಡ ಉದ್ದ ಅಂದ್ರೆ ಹೈಯೆಸ್ಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಓಕೆ ಸೊ ಮಸ ಮೋಸ ಬೇಕು ಇನ್ನು ಕೆಲವೊಬ್ರು ಇನ್ನು ಎಲ್ಸಿಎಂ ಎಂ ಅಂದ್ರೆ ಎಚ್ ಎಫ್ ಸೊ ಈಗ ಏನ್ ಮಾಡಿ ಇದನ್ನ ಇದರ ಮಸ ಕಂಡು ಹಿಡಿಬೇಕು ಸೊ ಮೊಸ ಯಾವ್ದು ಯಾವ ಏಳು ಮೀಟರ್ ಏಳು ಮೀಟರ್ದು ಎಂಟು ಮೀಟರ್ ಎಂಬತ್ತೈದು ಸೆಂಟಿಮೀಟರ್ದು ಮತ್ತೆ ಹನ್ನೆರಡು ಮೀಟರ್ ತೊಂಬತ್ತೈದು ಸೆಂಟಿಮೀಟರ್ದು ಓಕೆ ಒಂದು ಮೀಟರ್ ಅಂದ್ರೆ ಒಂದು ಮೀಟರ್ ಅಂದ್ರೆ ಎಷ್ಟು ಒಂದು ಮೀಟರ್ ಟು ನೂರು ಸೆಂಟಿಮೀಟರ್ ಓಕೆ ಸೊ ಈಗ ಏನಾಗುತ್ತಿದ್ದು ಈ ಸಂಖ್ಯೆಗಳನ್ನ ಈ ಸಂಖ್ಯೆ ಈ ಒಂದು ಉದ್ದಗಳನ್ನ ಈ ಉದ್ದಗಳನ್ನ ನಾವು ಸೆಂಟಿಮೀಟರ್ ಆಗಿ ಪರಿವರ್ತನೆ ಮಾಡಿದ್ರೆ ಅದು ಏಳ್ನೂರು ಸೆಂಟಿಮೀಟರ್ ಎಂಟುನೂರ ಎಂಬತ್ತೈದು ಸೆಂಟಿಮೀಟರ್ ಮತ್ತೆ ಹನ್ನೆರಡು ನೂರ ತೊಂಬತ್ತೈದು ಸೆಂಟಿಮೀಟರ್ ಆಗುತ್ತೆ ಸೊ ಕ್ವಶನ್ ಹೇಳ್ತಾ ಇದೀನಿ ಸೊ ನೋಡಿ ಇದನ್ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಆಗಲ್ಲ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಆಗಲ್ಲ ಅಂತ ನಾವೇನ್ ಮಾಡ್ತಾ ಇದೀವಿ ಈ ಉದ್ದಗಳನ್ನ ಯಾವ್ದನ್ನ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಬರೀ ಎಲ್ಲವೂ ಮೀಟರ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದಾಯ್ತು ಓಕೆ ಸೊ ಪ್ರಶ್ನೆ ಇಲ್ಲಿ ಏನಿದೆ ಒಂದಿಷ್ಟು ಸೆಂಟಿಮೀಟರ್ ಗಳನ್ನು ಕೊಟ್ಟಿದ್ದಾರೆ ಸೊ ಅದಕ್ ನಾವೇನ್ ಮಾಡ್ತಾ ಇದೀವಿ ಎಲ್ಲವನ್ನು ಸೆಂಟಿಮೀಟರ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ ಏಳ್ನೂರ ಸೆಂಟಿಮೀಟರ್ ಎಂಟು ಎಂಬತ್ತೈದು ಸೆಂಟಿಮೀಟರ್ ಹನ್ನೆರಡು ತೊಂಬತ್ತೈದು ಸೆಂಟಿಮೀಟರ್ ಅಂತ ಬೇರೆ ಬೇರೆ ಆಗಿ ಬೇರೆ ಬೇರೆ ಪಾರ್ಟ್ಸ್ ಆಗಿ ನಾವೇನ್ ಮಾಡ್ತಾ ಇದೀವಿ ಅವುಗಳನ್ನ ಸೆಂಟಿಮೀಟರ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ ಸೊ ಈಗ ಸೆಂಟಿಮೀಟರ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ನಾವೇನ್ ಮಾಡಬೇಕಾಗುತ್ತೆ ಇದ್ರ ಮೊಸ ಕಂಡೆ ಮೊಸ ಎದಕ್ ಕಂಡು ಹಿಡ್ತೀವಿ ಅಂದ್ರೆ ಇವುಗಳಲ್ಲಿ ಗರಿಷ್ಠವಾಗಿ ಗರಿಷ್ಠವಾದಂತಹ ಯಾವ ಉದ್ದದಿಂದ ಅವುಗಳನ್ನ ಅಳಿಬಹುದಂತ ಸೊ ನೋಡಿ ಕೋಲ್ ಇದೆ ಒಂದು ಏಳು ಮೀಟರ್ ಇದೆ ಇನ್ನೊಂದು ಆ ಮೂರು ಮೀಟರ್ ಎಂಬ ಎಂಬತ್ತೈದು ಸೆಂಟಿಮೀಟರ್ ಇದೆ ಇನ್ನೊಂದು ಹನ್ನೆರಡು ಮೀಟರ್ ಒಂದು ಕೋಲ್ ಇದೆ ಸೊ ಆ ಕೋಲನ್ನ ನೀವು ಅಳಿಬೇಕು ಬಟ್ ಅಳಿಬೇಕಂದ್ರೆ ಎಲ್ಲವನ್ನು ಇಕ್ವಲ್ ಆಗಿ ಎಳಿಬೇಕಂದ್ರೆ ಯಾವ ಒಂದು ಅತಿ ದೊಡ್ಡದಾದಂತಹ ಉದ್ದ ಅಥವಾ ಏನ್ ಹೇಳ್ತಾರಂತಂದ್ರೆ ಇವುಗಳ ಇವುಗಳನ್ನ ಕಟ್ ಮಾಡಿ ಈಗ ಅಳಿ ಅಳಿ ಅಂತ ಕೇಳಿದರೆ ಇದನ್ನ ಮೇಜರ್ ಮಾಡಿ ಅಂತ ಹೇಳ್ತಾರೆ ಇನ್ನೊಂದ್ರಲ್ಲಿ ಇವುಗಳನ್ನ ಕಟ್ ಮಾಡಿ ಇವುಗಳನ್ನ ಪೀಸ್ ಆಗಿ ಮಾಡಿದ್ರೆ ಎಷ್ಟು ಉದ್ದವಾದಂತಹ ಪೀಸ್ ಸಮನಾಗಿ ಸಿಗುತ್ತೆ ಅಂತ ಓಕೆ ಸೊ ಈಗ ನೋಡಿ ಸಾಲ್ವ್ ಮಾಡಿದ್ರ ಮೊಸ ಮುನ್ನೂರ ಎಂಬತ್ತೈದು ಚಿಕ್ಕ ಸಂಖ್ಯೆಯನ್ನ ತಗೊಂಡು ನೆಕ್ಸ್ಟ್ ಚಿಕ್ಕ ಸಂಖ್ಯೆಯನ್ನ ಸಾಲ್ವ್ ಮಾಡ್ತೀನಿ ಏಳ್ನೂರು ಓಕೆ ಮುನ್ನೂರ ಎಂಬತ್ತೈದು ಅಂದ್ರೆ ಮುನ್ನೂರ ಎಂಬತ್ತೈದು ಸೊ ಉಳಿದಿದ್ದೆಷ್ಟು ಹತ್ತರಲ್ಲಿ ಐದು ಹೋದ್ರೆ ಐದು ಸೊ ಹತ್ತರಲ್ಲಿ ಒಂಬತ್ತು ಹೋದ್ರೆ ಒಂದು ಸೊ ನಾಲ್ಕು ಸಾರಿ ಇದು ಅಹ್ ಏಳರಲ್ಲಿ ನಾಲ್ಕು ಹೋದ್ರೆ ಮೂರು ಮುನ್ನೂರ ಹದಿನೈದು ಬಂತು ಸೊ ಮುನ್ನೂರ ಹದಿನೈದರಿಂದ ಎಷ್ಟನ್ನ ತೆಗಿತೀನಿ ಮುನ್ನೂರ ಎಂಬತ್ತೈದನ್ನ ಭಾಗಿಸ್ತಾ ಇದ್ದೀನಿ ಮುನ್ನೂರ ಎಂಬತ್ತೈದನ್ನ ಮತ್ತೆ ಈ ಕಡೆ ತಗೊಂಡು ಭಾಗಿಸ್ತಾ ಇದ್ದೀನಿ ಸೊ ಮುನ್ನೂರ ಹದಿನೈದು ಬಂದ್ಲೇ ಮುನ್ನೂರ ಹದಿನೈದು ಸೊ ಉಳಿದಿದ್ದೆಷ್ಟು ಇಲ್ಲಿ ಇಲ್ಲಿ ಜೀರೋ ಬಂತು ಸೊ ಇಲ್ಲಿ ಏಳು ಬಂತು ಇಲ್ಲಿ ಜೀರೋ ಬಂತು ಎಪ್ಪತ್ತು ಬಂತು ಓಕೆ ಸೊ ಸಾಲ್ವ್ ಮಾಡ್ತಾ ಇರಿ ಎಪ್ಪತ್ತನ್ನ ಇಟ್ಕೊಂಡೆ ಎಪ್ಪತ್ತನ್ನ ಇಟ್ಕೊಂಡು ಮುನ್ನೂರ ಹದಿನೈದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಓಕೆ ಸೊ ಏಳ್ ನಾಕ್ಲೆ ಎಷ್ಟು ಇಪ್ಪತ್ತೆಂಟು ಏಳ್ನೂರ ಎಂಬತ್ತು ಸೊ ಉಳ್ದಿದ ಎಷ್ಟು ಮೂವತ್ತೈದು ಉಳಿಯುತ್ತೆ ಮೂವತ್ತೈದರಿಂದ ನಾನು ಎಪ್ಪತ್ತನ ಸಾಲ್ವ್ ಮಾಡಕ್ ಹೋಗ್ತೀನಿ ಮೂವತ್ತೈದು ಏಳೆ ಎಪ್ಪತ್ತು ಸೊ ಜೀರೋ ಜೀರೋ ಓಕೆ ಸಂಜೀವ್ ಮೂವತ್ತೈದು ಅಂತ ಹೇಳ್ತಿದ್ರೆ ಎಸ್ ಸಂಜೀವ್ ಮೂವತ್ತೈದು ಕರೆಕ್ಟ್ ಇದೆ ಮೂವತ್ತೈದನ್ನ ಮತ್ತೆ ಇದನ್ನ ಸಾಲ್ವ್ ಇದನ್ನ ಡಿವೈಡ್ ಮಾಡಿ ಕರೆಕ್ಟ್ ಬಂದಿದೆ ಇಲ್ಲ ಅನ್ನೋದಕ್ಕೆ ಮೂವತ್ತೈದನ ಇಟ್ಕೊಂಡು ಹನ್ನೆರಡು ನೂರ ತೊಂಬತ್ತೈದನ್ನ ಡಿವೈಡ್ ಮಾಡಿ ಮೂರ್ ಮೂರ್ನಾಲ್ಕಲಿ ಹನ್ನೆರಡು ಬಟ್ ಇದು ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಮೂವತ್ತೈದು ಇಂಟು ಮೂರು ಮೂರ್ ಮೂರ್ಲೆ ಮೂರ್ಲಿ ಮೂರ್ ಮೂರೈದ್ಲಿ ಹದಿನೈದು ಮೂರು ಒಂದ್ ನೂರ ಐದು ಓಕೆ ಸೊ ಈಗ ಮೂರ್ ಹಾಕ್ತೀನಿ ಮೂರ್ ಹಾಕಿದ್ರೆ ಒಂದ್ ನೂರ ಒಂದೂರ ಆಯ್ತು ಸೊ ಉಳಿದಿದ್ದಷ್ಟು ನಾಲ್ಕು ಇಲ್ಲಿ ಎರಡು ಇಲ್ಲಿ ಐದು ಓಕೆ ಸೊ ನಾಲ್ಕು ಎರಡು ಐದು ಉಳಿಯುತ್ತೆ ಇಲ್ಲಿ ಸೊನ್ ಸೊನ್ನೆ ಆಗುತ್ತೆ ಸೊ ಮೂವತ್ತೈದು ಆರು ಮೂರು ಮೂರ್ ಮೂರ್ ಆರ್ಲೆ ಹದಿನೆಂಟು ಮೂರ್ ಮೂವತ್ತೈದು ಇಂಟು ನಾಲ್ಕು ಮೂರ್ ಮೂರ್ನಾಲ್ಕು ಮೂರು ಮೂವತ್ತೈದು ಏಳೆ ಓಕೆ ಸೊ ಏಳು ಮೂವತ್ತೈದು ಸೊ ಮೂರ್ ಮೂರ್ಲಿ ಮೂರ್ ಏಳೆ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಎಸ್ ವೆರಿ ಗುಡ್ ಸೊ ಮೂವತ್ತೈದು ಏಳೆ ಏಳ್ನೂರ ನಲವತ್ತೈದು ಸೊ ಸಾಲ್ವ್ ಆಯ್ತು ಸೊ ಮೂವತ್ತೈದು ಏನಾಗುತ್ತೆ ಮೂವತ್ತೈದು ಇದ್ರ ಮಸ ಅ ಆಗತ್ತೆ ಮೂವತ್ತೈದು ಇದ್ರ ಮಸಾ ಅ ಆದ ಕಾರಣ ಸಿ ಈಸ್ ಆಪ್ಷನ್ ಸೊ ಇಲ್ಲಿ ಮತ್ತೊಮ್ಮೆ ಹೇಳ್ತಿದೀನಿ ಸೊ ಈ ರೀತಿಯಾಗಿ ಲೆಂತ್ ಕೊಟ್ರೆ ಅದನ್ನ ಫಸ್ಟ್ ಸೆಂಟಿಮೀಟರ್ ಕನ್ವರ್ಟ್ ಮಾಡಿ ಸೆಂಟಿಮೀಟರ್ ಕನ್ವರ್ಟ್ ಮಾಡಿ ಏನು ಮಸಾ ಬರ್ತಲ್ಲ ಸೊ ಏನ್ ಕಂಡು ಹಿಡಿದ್ವಿ ನಾವು ಎಕ್ಸಾಕ್ಟ್ಲಿ ಏನನ್ನ ಕಂಡಿದ್ವಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಬಂದಂತ ಉತ್ತರ ಏನನ್ನ ಯೋಚನೆ ಮಾಡಿದ್ರೆ ನಮ್ಗೆಲ್ಲವೂ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ ಸೊ ನಾವ್ ಏನ್ ಕಂಡು ಹಿಡಿದ್ವಿ ಈ ಸಂಖ್ಯೆಗಳ ಮೋಸನ ಕಂಡ್ ಹಿಡಿದ್ವಿ ಯಾಕೆ ಕಂಡು ಹಿಡಿದ್ವಿ ಅಂದ್ರೆ ಈಗ ಬಂದಂತಹ ಲೆಂತ್ ಈಗ ಮೂವತ್ತೈದು ಇರಲ್ಲ ಓಕೆ ಸೊ ಇದೊಂದು ಹೇಳ್ಬಿಡ್ತೀನಿ ಸೊ ಈ ಎಲ್ಲಾ ಲೆಂತ್ ಏನು ಈಗ ತಗೊಂಡಲ್ಲ ಈಗ ಏಳ್ನೂರು ಸೆಂಟಿಮೀಟರ್ ತಗೊಳ್ಳಿ ಮುನ್ನೂರ ಎಂಬತ್ತೈದು ಸೆಂಟಿಮೀಟರ್ ತಗೊಳ್ಳಿ ಅಥವಾ ಹನ್ನೆರಡು ಎಂಬತ್ತೈದು ಸೆಂಟಿಮೀಟರ್ ತಗೊಳ್ಳಿ ಎಲ್ಲವನ್ನು ನೀವು ಅಳತೆ ಮಾಡಬಹುದು ಎದರಿಂದ ಮೂವತ್ತೈದು ಸೆಂಟಿಮೀಟರ್ ಇಂದ ಸೊ ಮೂವತ್ತೈದು ನ ಇಟ್ಟುಕೊಂಡು ಇವೆಲ್ಲವನ್ನು ಅಳತೆ ಮಾಡಿದ್ರೆ ಸಮನಾಗಿ ಅಳತೆ ಆಗತ್ತೆ ಅಥವಾ ಇದನ್ನ ಕಟ್ ಮಾಡಕ್ ಹೇಳ್ತಾರೆ ಕಟ್ ಮಾಡಿ ಇದನ್ನ ಕಟ್ ಮಾಡಿ ಅಂತ ಹೇಳಿದ್ರೆ ಮೂವತ್ತೈದು ಸೆಂಟಿಮೀಟರ್ ಆಗಿ ಎಲ್ಲವನ್ನು ಸಮನಾಗಿ ಕಟ್ ಮಾಡಬಹುದು ಈ ಎಲ್ಲಾ ಲೆಂತ್ಗಳನ್ನ ಈ ಏನು ಕೋಲ್ಗಳನ್ನ ಅಥವಾ ಏನ್ ಕೊಟ್ಟಿದ್ದಾರೆ ಉದ್ದಗಳ ಕೊಟ್ಟಿದೆಯಲ್ಲ ಸೊ ಇವುಗಳನ್ನೆಲ್ಲವೂ ನೀವು ಮೂವತ್ತೈದರಿಂದ ಏನ್ ಮಾಡ್ಬೋದು ಮೇಜರ್ ಮಾಡ್ಬೋದು ಮೇಜರ್ ಮಾಡಬಹುದು ಅದಕ್ಕಿಂತ ಕಡಿಮೆ ಅಂದ್ರೆ ಅದಾದ್ಮೇಲೆ ಅದಕ್ಕಿಂತ ಹೆಚ್ಚಿನದ್ ಯಾವ್ದು ಇರೋದಿಲ್ಲ ಓಕೆ ಸೊ ಮೋಸ ಅಂತಂದ್ರೆ ಇದಕ್ಕಿಂತ ಹೆಚ್ಚಿನ ಯಾವುದೇ ಲೆಂತ್ ಅನ್ನ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಮೂವತ್ತಾರು ತಗೊಳ್ಳಿ ಮೂವತ್ತೇಳು ತಗೊಳ್ಳಿ ಯಾವುದೇ ಮುಂದೆ ಯಾವುದೇ ಸಂಖ್ಯೆಯನ್ನ ತಗೊಂಡ್ರು ಅದ್ ಯಾವ್ದು ಇವುಗಳನ್ನ ಅಳಿಯೋದಕ್ಕೆ ಹೆಲ್ಪ್ ಮಾಡಲ್ಲ ಯಾವ್ದನ್ನ ಈ ಮೂರು ಕೋಲ್ಗಳನ್ನ ಅಳಿಯೋದಕ್ಕೆ ಅದು ಹೆಲ್ಪ್ ಮಾಡಲ್ಲ ಸೊ ಅದಕ್ಕೇನು ಇದು ಇವುಗಳ ಎಚ್ ಸಿ ಎಫ್ ಆಗಿರುತ್ತೆ ಓಕೆ ಸೊ ಆ ಕೋಲುಗಳನ್ನ ಅಳತೆ ಮಾಡಿ ಅಥವಾ ಅವುಗಳನ್ನ ಕಟ್ ಮಾಡಿ ಅಂತ ಬಂದ್ರೆ ಅವಾಗ ಏನ್ ಮಾಡ್ಬೇಕಾಗುತ್ತೆ ಮಸ ಅ ಕಂಡು ಹಿಡೀಬೇಕಾಗತ್ತೆ ಸೊ ಆ ಮಸ ಏನಂದ್ರೆ ಇವುಗಳನ್ನು ಅಳತೆ ಮಾಡುವುದು ಅಥವಾ ಕಟ್ ಮಾಡುವಂತಹ ಮ್ಯಾಕ್ಸಿಮಮ್ ಗರಿಷ್ಠವಾದಂತಹ ಒಂದು ಅಹ್ ಲೆಂತ್ ಆಗಿರುತ್ತೆ ಓಕೆ ಸೊ ಇದಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ನೋಡಿ ಈ ಪ್ರಾಬ್ಲಮ್ ನೋಡಿದ ತಕ್ಷಣ ಹೇಳಿ ಎಲ್ ಸಿ ಎಫ್ ಎಚ್ ಸಿ ಎಫ್ ಮಾಡ್ತೀರಾ ಅಥವಾ ಎಲ್ ಸಿ ಮಾಡ್ತೀರಾ ಲಸಾ ಅ ತೆಗಿತೀರಾ ಅಥವಾ ಮಸ ಅ ತೆಗಿತೀರಾ ಯೋಚನೆ ಮಾಡಿ ಹೇಳಿ ಫಾಸ್ಟ್ ಆಗಿ ಇನ್ನು ರವಿ ಅವರು ಮತ್ತೆ ಮಹೇಶ್ ಅವರು ಎಚ್ ಸಿ ಎಫ್ ಅಂತಿದ್ದಾರೆ ನಗು ಎಚ್ ಸಿ ಎಫ್ ಅಂತಿದ್ದಾರೆ ಶಾಂತ ಪರಶುರಾಮ್ ಎಲ್ ಸಿ ಎಂ ಸಿದ್ದಪ್ಪ ಎಲ್ ಸಿ ಎಂ ಓಕೆ ನೋಡಿ ಎಚ್ ಸಿ ಎಫ್ ಐ ಎಲ್ ಎಂ ಕನ್ಫರ್ಮ್ ಆಗಿ ಹೇಳಿ ಈ ತವರ್ ಎಚ್ ಸಿ ಎಫ್ ಅಂತಿದ್ದಾರೆ ಫಸ್ಟ್ ಎರಡು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ನಾವು ಯಾವಾಗ ಲಸ ಕಂಡು ಹಿಡಿತೀವಿ ಯಾವಾಗ ಲಸ ಕಂಡು ಹಿಡಿತೀವಿ ಈ ತರ ಗಂಟೆಗಳಾಯ್ತು ನಾಲ್ಕು ಗಂಟೆಗಳಿದ್ವು ಮೂರು ಗಂಟೆಗಳಿದ್ವು ಅಥವಾ ಐದು ಗಂಟೆಗಳು ಬೇರೆ ಬೇರೆ ಸಮಯದ ನಂತರ ಶಬ್ದ ಮಾಡುತ್ತವೆ ಅಂತಂದ್ರೆ ಅವಾಗ ಲಸ ತೆಗಿಬೇಕು ಅಥವಾ ಒಂದು ರೋಡ್ ಇದೆ ರೋಡ್ ಅಲ್ಲಿ ಈ ತರ ಈ ತರ ಬೇರೆ ಬೇರೆ ದೀಪಗಳಿವೆ ಸೊ ಅವುಗಳು ಬೇರೆ ಬೇರೆ ಸಮಯದಲ್ಲಿ ಹತ್ತಿ ಉರಿದು ಅಂದ್ರೆ ಆನ್ ಆಫ್ ಆಗ್ತಾವೆ ಅಂದಾಗು ನಾವು ಲಸಾ ಲಸ ತೆಗಿಬೇಕು ಅಥವಾ ಪೊಲೀಸರ ಎಕ್ಸಾಮ್ ಅಂತಲ್ಲ ಎಕ್ಸಾಂಪಲ್ ಬಂತಲ್ಲ ಸೊ ಪೊಲೀಸರು ಮೂರು ಬೇರೆ ಬೇರೆ ಸ್ಥಳಗಳಲ್ಲಿ ಕೂತಿದ್ರು ಅವ್ರು ಪ್ರತಿ ಇಷ್ಟು ಗಳ ನಂತರ ಅಥವಾ ಇಷ್ಟು ನಿಮಿಷಗಳ ನಂತರ ಶಿಲ್ಲೆ ಹೊಡಿತಾರ ಅಂತ ಬಂದಾಗ ನಾವು ಲಸ ತೆಗಿಬೇಕಾಗತ್ತೆ ಸೊ ಲಸ ಅಂದ್ರೇನು ಈ ಎಲ್ಲಾ ಸಂಖ್ಯೆಗಳಿಂದ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗ ಆಗುವಂತಹ ಸಂಖ್ಯೆ ಮತ್ತೆ ಮಸಾ ಯಾವಾಗ ಕಂಡು ಹಿಡಿತೀರಾ ಮಸ ಯಾವಾಗ್ ಕಂಡು ಹಿಡಿತೀರ ಅಂದ್ರೆ ಈಗ ಜಸ್ಟ್ ಮುಗಿಸಿದ್ವಲ್ಲ ಇಂತಹ ಒಂದು ಕೋಲ್ಗಳನ್ನ ಬೇರೆ ಬೇರೆ ಲೆಂತ್ ಗಳ ಕೋಲ್ಗಳನ್ನ ಕಟ್ ಮಾಡೋದು ಸೊ ಕಟ್ ಮಾಡೋದು ಅಥವಾ ಅಳಿಯೋದಂತ ಬಂದಾಗ ಏನಾಗುತ್ತೆ ಮಸ ಕಂಡು ಹಿಡಿತೀರಿ ಅಂದ್ರೆ ಇವುಗಳನ್ನ ದೊಡ್ಡದನ್ನ ನೀವೇನ್ ಮಾಡ್ತಾ ಇದ್ರಿ ಆ ಒಂದು ಮಸ ಅಳತಿಯಲ್ಲಿ ಅಳಿತಾ ಇದ್ರಿ ಇಲ್ಲ ಕಟ್ ಮಾಡ್ತಾ ಇದ್ರಿ ಬಟ್ ಇಲ್ಲಿ ಲಸಾದಲ್ಲಿ ಏನಾಗ್ತಿದೆ ಈ ಬೇರೆ ಬೇರೆ ಅಂತರಗಳಿಂದ ಈ ಎಲ್ಲಾ ಸಂಖ್ಯೆಗಳು ಸೇರಿ ಭಾಗ ಮಾಡುವಂತಹ ಒಂದು ಸಂಖ್ಯೆ ಇವುಗಳೆಲ್ಲವೂ ಸೇರಿ ನೋಡಿ ಲಸ ಅಂದ್ರೇನು ಈ ಎಲ್ಲಾ ಸಂಖ್ಯೆಗಳು ಲಸ ಅಂದ್ರೆ ಈ ಎಲ್ಲಾ ಸಂಖ್ಯೆಗಳು ಸೇರಿ ಭಾಗಿಸುವ ಒಂದು ಸಂಖ್ಯೆ ಲಸ ಅಂದ್ರೆ ಲಘು ತಮ ಸಾಮಾನ್ಯ ಅಪರ್ಥ ಎಲ್ಸಿಯಂ ಅಂದ್ರೇನು ಈ ಎಲ್ಲಾ ಸಂಖ್ಯೆಗಳು ಸೇರಿಸಿ ಭಾಗಿಸುವಂತಹ ಅತಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಮಸ ಅಂದ್ರೆ ಏನು ಈ ಎಲ್ಲಾ ಸಂಖ್ಯೆಗಳನ್ನ ಸಪೋಸ್ ಇದನ್ನೇ ಕೊಟ್ಟಿದ್ರು ಯಾವ್ದು ಇದು ಎಂಟು ಒಂಬತ್ತು ಹನ್ನೆರಡು ಹದಿನೈದು ಅಹ್ ಎತ್ತರದ ಒಂದು ಕಂಬಗಳಿವೆ ಅವುಗಳನ್ನ ಎಷ್ಟ್ ಯಾವ ಒಂದು ಅಳತೆ ಮೂಲಕ ಕಟ್ ಅಂದ್ರೆ ಈ ಏನ್ ಮಸ ಬರ್ತಲ್ಲ ಆ ಮಸ ಈ ಎಲ್ಲ ಸಂಖ್ಯೆಗಳನ್ನು ಭಾಗಿಸುತ್ತೆ ಈ ಎಲ್ಲಾ ಸಂಖ್ಯೆಗಳನ್ನು ಭಾಗಿಸುವಂತ ಸಂಖ್ಯೆ ಅವುಗಳ ಮಸ ಆಗಿರುತ್ತೆ ಬಟ್ ಈ ಎಲ್ಲಾ ಸಂಖ್ಯೆಗಳು ಸೇರ್ಕೊಂಡು ಈ ಎಲ್ಲಾ ಸಂಖ್ಯೆಗಳು ಸೇರ್ಕೊಂಡು ಭಾಗಿಸುವ ಸಂಖ್ಯೆ ಅವುಗಳ ಲಸ ಆಗಿರುತ್ತೆ ಈಗ ಇವರೆಲ್ಲರೂ ಸೇರ್ಕೊಂಡು ಈ ಎಲ್ಲಾ ಜನ ಸೇರ್ಕೊಂಡು ಯಾರನ್ನ ಮರ್ಡರ್ ಮಾಡ್ತಾರೆ ಮರ್ಡರ್ ಮಾಡುವಂತ ಚಿಕ್ಕ ವ್ಯಕ್ತಿಯನ್ನ ನಾವು ಲಸ ಅಂತ ಹೇಳ್ತೀವಿ ಈ ಎಲ್ಲಾ ವ್ಯಕ್ತಿಗಳನ್ನ ಮರ್ಡರ್ ಮಾಡುವಂತಹ ದೊಡ್ಡ ವ್ಯಕ್ತಿಯನ್ನ ನಾವೇನಂತ ಹೇಳ್ತೀವಿ ಮಸ ಅ ಅಂತ ಹೇಳ್ತೀವಿ ಸೊ ಈಗ ಈ ಪ್ರಾಬ್ಲಮ್ ಏನಿದೆ ಈ ಪ್ರಾಬ್ಲಮ್ ಲಸಾ ಅ ಕಂಡು ಸೊ ಯಾರಿಗ ಇನ್ನು ಕನ್ಫ್ಯೂಸ್ ಆಗ್ತಿದೆಯಲ್ಲ ದಯವಿಟ್ಟು ಹಿಂದಿನ ಎರಡು ಕ್ಲಾಸ್ ಗಳನ್ನ ನೋಡಿ ನಾವು ಅಲ್ಲ ಸೆಕೆಂಡ್ ಕ್ಲಾಸ್ ಇಂದ ನೋಡ್ತಾ ಬನ್ನಿ ಸೊ ನಿಮ್ಗೆ ಏನು ಡೌಟ್ ಇರಲ್ಲ ಸೊ ವಾಪಸ್ ವಾಪಸ್ ನಾನು ಒಂದ್ಸರಿ ಲಸ ಒಂದ್ಸರಿ ಮೋಸ ಪ್ರಾಬ್ಲಮ್ ಕೊಡ್ತಾ ಇದೀನಿ ಅಂದ್ರೂ ಸ್ವಲ್ಪ ಜನಕ್ಕೆ ಇನ್ನೂ ಕನ್ಫ್ಯೂಷನ್ ಆಗ್ತಿದೆ ಸೊ ಇವತ್ತು ಫಸ್ಟ್ ಕ್ಲಾಸ್ ಬಂದಿದ್ರೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇವತ್ತೇ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿ ಪ್ರಾಬ್ಲಮ್ ಮಾಡಕ್ ಹೋದ್ರೆ ಸ್ವಲ್ಪ ಅವರಿಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈಗ ಏನ್ ಮಾಡೋಣ ಇವುಗಳ ಲಸ ಕಂಡಿಡ್ಯ ಎಂಟು ಒಂಬತ್ತು ಹನ್ನೆರಡು ಮತ್ತು ಹದಿನೈದರ ಲಸ ಸೊ ಏನಿದೆ ಈಗ ಎರಡು ಸಮಸಂಖ್ಯೆಗಳಿವೆ ಎರಡು ಬೆಸ ಸಂಖ್ಯೆಗಳಿವೆ ಸೊ ಫಸ್ಟ್ ಸಮಸಂಖ್ಯೆ ಏನ್ ಮಾಡ್ಬಿಡೋಣ ಎರಡು ನಾಲ್ಕು ಆರು ಇಲ್ಲಿ ಒಂಬತ್ತಕ್ಕ ಒಂಬತ್ತು ಇಟ್ಬಿಡಿ ಹದಿನೈದಕ್ಕೆ ಹದಿನೈದು ಇಟ್ಬಿಡಿ ಸೊ ಮತ್ತೆ ಸಮಸಂಖ್ಯೆಗಳು ಬಂದು ಇಲ್ಲಿ ಎರಡು ಇಡ್ತೀನಿ ಇಲ್ಲಿ ನಾಲ್ಕು ಎರಡು ಆಯ್ತು ಇಲ್ಲಿ ಒಂಬತ್ತು ಇದು ಮೂರು ಇದು ಹದಿನೈದು ಸೊ ಈಗ ಮೂರು ಬೆಸ ಸಂಖ್ಯೆಗಳು ಬಂದು ಮೂರು ಏನು ಮೂರರಿಂದ ಹೋಗುತ್ತೆ ಸೊ ಮೂರು ಇಡೋಣ ಇಲ್ಲಿ ಎರಡು ಇರ್ಲಿ ಮೂರ್ ಮೂರ್ ಒಂಬತ್ತು ಮೂರ್ ಒಂದ್ಲೆ ಮೂರ್ ಐದ್ಲಿ ಓಕೆ ಸೊ ನೋಡಿ ಈಗ ಎಲ್ಲಾ ಟೇಬಲ್ಸ್ ಚೇಂಜ್ ಆಯ್ತು ಎರಡು ಮೂರು ಐದು ಒಂದು ಸೊ ಹೀಗೆ ಇದೇನು ಫುಲ್ ಚೇಂಜ್ ಆಯ್ತು ಎರಡು ಏಳು ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಏಳು ಇಪ್ಪತ್ನಾಕು ಇಪ್ಪತ್ತ್ ನಾಲ್ಕು ಮೂರ್ಲಿ ಎಪ್ಪತ್ತೆರಡು ಎಪ್ಪತ್ತೆರಡು ಐದ್ಲಿ ಇಲ್ಲ ಈ ತರ ಮಾಡೋದ್ ಬೇಡ ಎರಡು ಏಳು ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಮೂರ್ಲಿ ಮೂವತ್ತಾರು ಮೂವತ್ತೆರಡು ಏಳು ಎಪ್ಪತ್ತ ಎರಡು ಓಕೆ ಸೆವೆಂಟಿ ಟೂ ಸೆವೆಂಟಿ ಟೂ ಇಂಟು ಫೈವ್ ಹತ್ತು ಮೂರ ಹದಿನೈದು ಅರವತ್ತು ಸೊ ಮುನ್ನೂರ ಅರವತ್ತೇನು ಮುನ್ನೂರ ಅರವತ್ತೇನು ಮುನ್ನೂರ ಅರವತ್ತು ವಾಟ್ ಈಸ್ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಸೆಕೆಂಡ್ಗಳ ನಂತರ ಸೊ ಎಲ್ ಆಗಿದೆ ಮುನ್ನೂರ ಅರವತ್ತು ಸೆಕೆಂಡ್ಗಳ ನಂತರ ಸೊ ಈಗ ಇನ್ನೊಮ್ಮೆ ಆ ಗಮನ ಕೊಡಿ ಈ ಎಲ್ಲ ನಾಲ್ಕು ಗಂಟೆಗಳಿವೆ ಸೊ ಕ್ವಶನ್ ಏನ್ ಹೇಳಿದರೆ ನಾಲ್ಕು ಗಂಟೆಗಳಿವೆ ಒಂದು ಎರಡು ಮೂರು ಮತ್ತೆ ನಾಲ್ಕು ಓಕೆ ಸೊ ಈ ನಾಲ್ಕು ಗಂಟೆಗಳು ಮೊದಲೇ ಗಂಟೆ ಏನಂದ್ರೆ ಪ್ರತಿ ಎಂಟು ಸೆಕೆಂಡ್ಗೆ ಪ್ರತಿ ಎಂಟು ಸೆಕೆಂಡ್ಗೊಮ್ಮೆ ಟೈಮ್ ಅಂತ ಬಡಿಯುತ್ತೆ ಎಂಟು ಸೆಕೆಂಡ್ ಆದ್ಮೇಲೆ ಒಂದ್ಸರಿ ಬಡಿಯುತ್ತೆ ಎರಡನೇ ದಿನ ಪ್ರತಿ ಒಂಬತ್ತು ಸೆಕೆಂಡ್ ಒಂಬತ್ತು ಸೆಕೆಂಡ್ಗೊಮ್ಮೆ ಅದು ಶಬ್ದ ಮಾಡುತ್ತೆ ಮುಂದಿಂದು ಪ್ರತಿ ಹನ್ನೆರಡು ಸೆಕೆಂಡ್ ಗೆ ಪ್ರತಿ ಹನ್ನೆರಡು ಸೆಕೆಂಡ್ಗೆ ಮೂರನೇ ಗಂಟೆ ಶಬ್ದ ಮಾಡುತ್ತೆ ನಾಲ್ಕನೇ ಗಂಟೆ ಪ್ರತಿ ಹದಿನೈದು ಸೆಕೆಂಡ್ ಗಳಿಗೊಮ್ಮೆ ಶಬ್ದ ಮಾಡ್ತಾ ಇರ್ತೆ ಸೊ ಹೀಗೆ ಶಬ್ದ ಮಾಡ್ತಾ 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 ಒಂದ್ ಟೈಮ್ ಬರುತ್ತೆ ಒಂದ್ ಟೈಮ್ ಅಲ್ಲಿ ಎಲ್ಲಾ ಗಂಟೆಗಳು ಒಮ್ಮಿಗೆ ಏನಾಗುತ್ತೆ ಶಬ್ದ ಮಾಡುತ್ತೆ ಸೊ ಮೊದಲ ಗಂಟೆ ಫಸ್ಟ್ ಗಂಟೆ ಎಷ್ಟು ಸೆಕೆಂಡ್ಗೊಮ್ಮೆ ಎಂಟು ಒಮ್ಮೆ ಅದು ತನಕಾನೆ ಟನ್ ಅಂತ ಅಂತ ಇದೆ ಎರಡನೇ ಗಂಟೆ ಪ್ರತಿ ಒಂಬತ್ತು ಸೆಕೆಂಡ್ ಗೆ ಟನ್ ಅಂತ ಇದೆ ಮೂರನೇ ಗಂಟೆ ಪ್ರತಿ ಹನ್ನೆರಡು ಸೆಕೆಂಡ್ ಗೆ ಟನ್ ಅಂತ ಇದೆ ನಾಲ್ಕನೇ ಗಂಟೆ ಪ್ರತಿ ಹದಿನೈದು ಸೆಕೆಂಡ್ ಗೆ ಟನ್ ಅಂತ ಇದೆ ಸೊ ಈಗ ಅನ್ನುವಾಗ ಯಾವ ಒಂದು ಸಮಯದ ನಂತರ ಎಷ್ಟು ಸೆಕೆಂಡ್ ಗಳ ನಂತರ ಎಲ್ಲಾ ಗಂಟೆಗಳು ಟನ್ ಅಂತಂದ್ರೆ ಮೂವತ್ ಮುನ್ನೂರ ಅರವತ್ತು ಸೆಕೆಂಡ್ಗಳು ಅಥವಾ ಇದೇನಾಗುತ್ತೆ ಆರು ನಿಮಿಷ ಆಗುತ್ತೆ ಮುನ್ನೂರ ಅರವತ್ತು ಸೆಕೆಂಡ್ ನಂತರ ಕೊಟ್ಟಿರ್ಬೋದು ಅಥವಾ ಆರ್ ನಿಮಿಷ ಅಂತಾನೂ ಕೊಡಬಹುದು ಓಕೆ ಈಗ ಇದು ಎಲ್ ಸಿಎಂ ಪ್ರಾಬ್ಲಮ್ ಇತ್ತು ಅದಾಯ್ತು ಈಗ ನೆಕ್ಸ್ಟ್ ಪ್ರಾಬ್ಲಮ್ ಮಾಡಿ ಇದನ್ನ ಏನ್ ಮಾಡ್ತೀರಾ ಎಲ್ ಸಿ ಎಂ ಮಾಡ್ತೀರಾ ಅಥವಾ ಎಚ್ ಸಿ ಎಫ್ ಮಾಡ್ತೀರಾ ಸೊ ನೋಡಿ ಹೇಳಿ ಆರು ಗಂಟೆಗಳು ಓಕೆ ಈಗ ಡೌಟ್ ಇಲ್ಲ ಓಕೆ ಸೊ ಅದಕ್ಕೆ ಆಲ್ಟರ್ನೇಟಿವ್ ಹಾಕಿದೆ ಸೊ ಬುಕ್ ಅಲ್ಲಿ ಬುಕ್ ಅಲ್ಲಿ ನಾವು ಮೋಸ ಯಾವಾಗ ಹೋಗ್ತಿವಿ ಅಂದ್ರೆ ಯಾವಾಗ ಎಲ್ ಸಿಎಂ ದೇ ಪ್ರಾಬ್ಲಮ್ ಒಂದ್ ಕಡೆ ಎಚ್ ಸಿ ಎಫ್ ದೇ ಪ್ರಾಬ್ಲಮ್ ಒಂದ್ ಕಡೆ ಬಂದಾಗ ನಾವ್ ಏನ್ ಮಾಡ್ಬಿಡ್ತಿವಿ ಈಸಿಯಾಗಿ ಸಾಲ್ವ್ ಮಾಡ್ತೀವಿ ಬಟ್ ಈಗ ನಾ ಕ್ಲಾಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟೆ ಸೊ ಈಗ ಇನ್ನೊಂದ್ಸರಿ ಕನ್ಫರ್ಮ್ ಆಗಿ ಕೇಳ್ತಿದ್ವಿ ಎಲ್ ಎಂ ಎಲ್ ಸಿ ಎಫ್ ಎಲ್ ಸಿ ಎಂ ಮಾಡ್ಬೇಕಾ ಅಥವಾ ಎಚ್ ಸಿ ಎಫ್ ಮಾಡ್ಬೇಕಾ ಲಸಾ ತೆಗಿಬೇಕಾ ಅಥವಾ ಮಸಾ ತೆಗಿಬೇಕಾ ಆರ್ ಯು ಶೋರ್ ಓಕೆ ಸೊ ಎಷ್ಟು ಜನ ಶೋರ್ ಇದ್ರ ತಮ್ಸ್ ತೋರಿಸಿ ನೋಡೋಣ ಜನ ಶೋರ್ ಇದರ ಮೂವತ್ತು ತಮ್ಸ್ ಬಂತು ಸೊ ಮೂವತ್ತು ಕೊಡ್ತೀನಿ ಮೂವತ್ತು ಜನ ಎಲ್ ಸಿ ಎಂ ಅಂತ ಹೇಳ್ತೀರಾ ಮೂವತ್ತೊಂದು ಜನ ವೆರಿ ಗುಡ್ ಸೊ ಈಗ ಎಸ್ ಯು ಆರ್ ರೈಟ್ ಏನಾಗುತ್ತೆ ಎಲ್ ಅನ್ನ ಕಂಡು ಹಿಡಿಬೇಕು ಸೊ ಕ್ವಶನ್ ಇದು ಒಂದ್ಸರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಏನಿದೆ ಆರು ಗಂಟೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದ್ ಯಾವ್ದೋ ಟೆಂಪಲ್ ಅಲ್ಲಿ ಆರು ಗಂಟೆ ಇದೆ ಮೊದ್ಲೆ ಗಂಟೆ ಏನಂದ್ರೆ ಪ್ರತಿ ಎರಡು ಸೆಕೆಂಡ್ಗೊಮ್ಮೆ ಟನ್ ಅಂತ ಬರ್ಸ್ತಾ ಇದೆ ಎರಡನೇ ಗಂಟೆ ನಾಲ್ಕು ಸೆಕೆಂಡ್ಗೊಮ್ಮೆ ಮೂರನೇ ಗಂಟೆ ಆರು ಸೆಕೆಂಡ್ಗೊಮ್ಮೆ ನಾಲ್ಕನೇ ಗಂಟೆ ಎಂಟು ಸೆಕೆಂಡ್ಗೊಮ್ಮೆ ಐದನೇ ಗಂಟೆ ಹತ್ತು ಸೆಕೆಂಡು ಆರ್ನೇ ಗಂಟೆ ಹನ್ನೆರಡು ಸೆಕೆಂಡ್ಗೊಮ್ಮೆ ಶಬ್ದ ಮಾಡ್ತಾ ಇದೆ ಸೊ ಈ ಒಂದು ಅಂತರದಲ್ಲಿ ಅಂದ್ರೆ ಒಂದೇ ಗಂಟೆ ಪ್ರತಿ ಎರಡು ಸೆಕೆಂಡ್ ಗೆ ಎರಡ್ ಸೆಕೆಂಡ್ ಟನ್ 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 ಅಂತ ಇದೆ ಎರಡ್ ಎರಡ್ ಸೆಕೆಂಡ್ಗೊಮ್ಮೆ ಇದು ನಾಲ್ಕ ಸೆಕೆಂಡ್ಗೊಮ್ಮೆ ಟನ್ 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 ಅಂತ ಇದೆ ಇದು ಆರ್ ಸೆಕೆಂಡ್ ಒಮ್ಮೆ ಟನ್ ಟನ್ ಇದು ಎಂಟು ಇದು ಹತ್ತು ಇದು ಲಾಸ್ಟ್ನದು ಹನ್ನೆರಡು ಸೆಕೆಂಡ್ಗೊಮ್ಮೆ ಟನ್ ಅಂತ ಇದೆ ಸೊ ಹಂಗಂದ್ರೆ ಮೂವತ್ತು ನಿಮಿಷಗಳಲ್ಲಿ ಅವು ಎಷ್ಟು ಬಾರಿ ಶಬ್ದ ಮಾಡುತ್ತವೆ ಅಂತ ಕೇಳ್ತಾರೆ ಮೂವತ್ತು ನಿಮಿಷದಲ್ಲಿ ಅವು ಎಷ್ಟು ಬಾರಿ ಶಬ್ದ ಮಾಡುತ್ತವೆ ಅಂತ ಕೇಳಿದರೆ ಸೊ ಏನ್ ಮಾಡ್ಬೇಕೀಗ ಅವುಗಳ ಲಸ ಅ ಕಂಡು ಹಿಡಿಬೇಕು ಅವುಗಳ ಲಸ ಅ ಕಂಡಿಡ್ಬೇಕು ಲಸ ಏನಾಗುತ್ತೆ ಎರಡು ನಾಲ್ಕು ಮಾಡಿ ಫಾಸ್ಟ್ ಆಗಿ ಮಾಡಿ ಆರು ಎಂಟು ಹತ್ತು ಮತ್ತು ಹನ್ನೆರಡು ಲಸ ಅ ಎಷ್ಟು ಬಂದಿದೆ ಲಸ ಮುನ್ನೂರ ಅರವತ್ತು ಓಕೆ ಎರಡರಿಂದ ಎಲ್ಲ ಭಾಗ ಆಗುತ್ತೆ ಎರಡು ಒಂದ್ಲೆ ಎರಡು ಎರಡ್ಲೆ ಎರಡ್ ಮೂರ್ಲೆ ಎರಡ್ ನಾಲ್ಕ್ಲೆ ಎರಡ್ ಐದ್ಲೆ ಎರಡ್ ಆರ್ಲೆ ಓಕೆ ಸೊ ಇದೇ ತರ ಇತ್ತು ಸೊ ಮತ್ತೀಗ ಎರಡನ್ನ ತಗೊಂಡ್ಬಿಡ್ತೀನಿ ಎರಡು ಒಂದು ಒಂದು ಆ ಮೂರು ಎರಡು ಇಲ್ಲಿ ಐದಕ್ಕೆ ಐದು ಇಲ್ಲಿ ಮೂರು ಓಕೆ ಸೊ ಈಗ ಮೂರನ್ನ ತಗೊತೀನಿ ಒಂದು 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 ಆ ಇಲ್ಲಿ ಏನಿದೆ ಇದು ಇದು ಎರಡೇ ಉಳಿಯುತ್ತೆ ಇದು ಐದು ಉಳಿಯುತ್ತೆ ಇದು ಒಂದು ಉಳಿಯುತ್ತೆ ಸೊ ಎಲ್ಲಾನು ಚೇಂಜ್ ಆಯ್ತು ಸೊ ಈಗ ನೋಡಿ ಎರಡು ಏಳು ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಏಳು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಐದೇ ಒಂದು ನೂರ ಇಪ್ಪತ್ತು ಸೊ ಯಾರದೇ ಮುನ್ನೂರ ಅರವತ್ತ್ ಹೇಳಿದ್ರ ಸೊ ಸುಲಚನ ನೀವ್ ಇದು ಈ ಮೂರನ್ನ ಹಿಡಿದಿರ ಇಲ್ಲಿ ಮೂರು ಇರ್ಬೋದು ಅಥವಾ ಇಲ್ಲಿ ಮೂರು ಅದನ್ನ ನೀವು ಡಿವೈಡ್ ಮಾಡಲ್ಲ ಅದಕ್ಕೆ ನಿಮ್ದು ಮುನ್ನೂರ ಅರವತ್ ಬಂದಿದೆ ಓಕೆ ಸೊ ಏನಿದೆ ಈಗ ನೂರ ಇಪ್ಪತ್ತು ಏನು ನೂರ ಏನಿದು ನೂರ ಇಪ್ಪತ್ತು ಸೆಕೆಂಡ್ಗಳು ಓಕೆ ನೂರ ಇಪ್ಪತ್ತು ಸೆಕೆಂಡ್ ಗಳಿಗೆ ಏನಾಗುತ್ತಿದ್ದು ನೂರ ಇಪ್ಪತ್ತೇಳು ಸೆಕೆಂಡ್ ಗಳಿಗೆ ಒಂದು ಬಾರಿ ಒಂದು ಬಾರಿ ಅಂದ್ರೆ ಒಂದು ನೂರ ಇಪ್ಪತ್ತು ಸೆಕೆಂಡ್ಗಳ ನಂತರ ಎಲ್ಲವೂ ಒಟ್ಟಿಗೆ ಶಬ್ದ ಮಾಡುತ್ತವೆ ಓಕೆ ಸೌರೇನ್ ಕೇಳಿದರೆ ಮೂವತ್ತು ನಿಮಿಷಗಳಲ್ಲಿ ಎಷ್ಟು ಬಾರಿ ಶಬ್ದ ಮಾಡುತ್ತವೆ ಅಂತ ಕೇಳಿದ್ದಾರೆ ಯೋಚನೆ ಮಾಡಿ ಸೊ ಕ್ವಶನ್ ಇಲ್ಲೇ ಮುಗ್ದಿಲ್ಲ ನೂರ ಇಪ್ಪತ್ತು ಸೆಕೆಂಡ್ ಗಳಂದ್ರೆ ಎರಡು ನಿಮಿಷ ಓಕೆ ಎರಡು ನಿಮಿಷಕ್ಕೆ ಒಂದು ಬಾರಿ ಶಬ್ದ ಮಾಡಿದ್ರೆ ಮೂವತ್ತು ನಿಮಿಷಗಳಲ್ಲಿ ಎಷ್ಟು ಬಾರಿ ಶಬ್ದ ಮಾಡುತ್ತೆ ನೋಡಿ ಇದನ್ನ ಯಾಕೆ ಮಾಡಿದ್ರಿ ನೀವು ಒನ್ನೂರ ಇಪ್ಪತ್ತು ಡಿವೈಡ್ ಬೈ ತರ್ಟಿ ಸೊ ಮತ್ತೊಮ್ಮೆ ಯೋಚನೆ ಮಾಡಿ ಯಾರ್ಯಾರು ಅಂತ ಹೇಳ್ತಿದ್ರ ನೀವೇನ್ ಮಾಡಿದ್ರೆ ಯೋಚನೆ ಮಾಡಿ ಈಗ ಒಂದ್ ನಿಮಿಷ ಪೋಲ್ ಕೊಡ್ತೀನಿ ನಿಮ್ ನಿಮ್ ಆನ್ಸರ್ ನೀವು ಹಾಕಿ ನೋಡೋಣ ಏನಂತ ಹೇಳ್ತಿದ್ರ ಮೂವತ್ ನಿಮಿಷದಿಂದ ಮೂವತ್ ಮಿನಿಟ್ಸ್ ಇಂದ ಡಿವೈಡ್ ಮಾಡಿದ್ರಿ ಬಟ್ ಯಾಕೆ ಮಾಡಿದ್ರಿ ನಿಮಿಷ ಕ್ವಶನ್ ಓಕೆ ಸೊ ಈಗ ರವಿ ರವಿ ಅವ್ರು ಹೇಳ್ತಿದ್ರೆ ಹದಿನೈದು ಅದು ಕರೆಕ್ಟ್ ಬಟ್ ಅದು ಫುಲ್ ಕರೆಕ್ಟ್ ಅಲ್ಲ ನೋಡಿ ಏನಾಗ್ತಿದೆ ಈಗ ನೂರ ಇಪ್ಪತ್ತು ಬಂತು ನೂರಾ ಇಪ್ಪತ್ತೇನಿದು ನೂರ ಇಪ್ಪತ್ತು ಸೆಕೆಂಡ್ಗಳ ನಂತರ ಅವೇನಾಗತ್ತೆ ಟನ್ ಅನ್ನತ್ತೆ ನೂರಾ ಇಪ್ಪತ್ತು ಸೆಕೆಂಡ್ಗಳ ನಂತರ ಅವು ಒಂದ್ ಒಂದೇ ಬಾರಿಗೆ ಒಂದೇ ಬಾರಿಗೆ ಏನಂದ್ರೆ ಟನ್ ಅನ್ನತ್ತೆ ಸೊ ಹೀಗಾಗಿ ಇದನ್ನ ನಾವ್ ಏನಂತ ಹೇಳ್ತೀವಿ ಎರಡ್ ನಿಮಿಷಕ್ಕೆ ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಅದು ಒಟ್ಟಿಗೆ ಶಬ್ದ ಮಾಡುತ್ತೆ ಅಂತ ಹೇಳ್ತೀವಿ ಓಕೆ ಸೊ ಎವ್ರಿ ಟೂ ಮಿನಿಟ್ಸ್ ಎವ್ರಿ ಟೂ ಮಿನಿಟ್ಸ್ಗೆ ಅದು ಏನಂದ್ರೆ ಒಟ್ಟಿಗೆ ಶಬ್ದ ಮಾಡುತ್ತೇವೆ ನೂರ ಇಪ್ಪತ್ ಸೆಕೆಂಡ್ ಅಂತ ಬಂದಲ್ಲ ಸೊ ನೂರ ಇಪ್ಪತ್ ಸೆಕೆಂಡ್ ಅಂದ್ರೆ ಎರಡ್ ನಿಮಿಷ ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಏನೋದು ಒಟ್ಟಿಗೆ ಶಬ್ದ ಮಾಡುತ್ತೆ ಒಟ್ಟಿಗೆ ಶಬ್ದ ಮಾಡುತ್ತೆ ಸೊ ಇಲ್ಲಿ ಎಷ್ಟು ಬಂದಿತ್ತು ಒನ್ ಟ್ವೆಂಟಿ ಸೆಕೆಂಡ್ಸ್ ಒನ್ ಟ್ವೆಂಟಿ ಸೆಕೆಂಡ್ಸ್ ಅಥವಾ ಎರಡು ನಿಮಿಷ ಸೊ ಈಗ ಯೋಚನೆ ಮಾಡಿ ಹೇಳಿ ಎರಡು ನಿಮಿಷಕ್ಕೊಮ್ಮೆ ಒಟ್ಟಿಗೆ ಅವು ಶಬ್ದ ಮಾಡಿದ್ರೆ ಒಟ್ಟಿಗೆ ಶಬ್ದ ಮಾಡಿದ್ರೆ ಮೂವತ್ತು ನಿಮಿಷಗಳಲ್ಲಿ ಮೂವತ್ತು ನಿಮಿಷಗಳಲ್ಲಿ ಅವು ಎಷ್ಟು ಬಾರಿ ಶಬ್ದ ಮಾಡುತ್ತವೆ ಮೂವತ್ತು ನಿಮಿಷಗಳಲ್ಲಿ ಅವು ಎಷ್ಟು ಬಾರಿ ಶಬ್ದ ಮಾಡುತ್ತವೆ ಹದಿನೈದು ಸೊ ಏನ್ ಮಾಡ್ಬೇಕಿದು ಮೂವತ್ತು ಡಿವೈಡೆಡ್ ಬೈ ಎರಡು ಮಾಡಬೇಕು ಅವಾಗ ಹದಿನೈದು ಬರುತ್ತೆ ಓಕೆ ಪ್ಲಸ್ ಪ್ಲಸ್ ಹದ್ನಾರು ಅಂತ ಯಾರಾದ್ರೂ ಹೇಳ್ತೀರಾ ಒಬ್ರು ಯಾರು ಡಿ ಅಂತ ಹೇಳಿದ್ರು ಹದಿನಾರು ಅನ್ನೋರು ಹದಿನಾರು ಅನ್ನೋರ್ ಯಾರಾದ್ರೂ ಇರ್ತೀರ ಕ್ಲಾಸ್ ಅಲ್ಲಿ ಒಂದ್ ನಿಮಿಷ ಕನ್ಫ್ಯೂಸ್ ಆದ್ರೂ ಆಗ್ಲಿ ಬಟ್ ಒಂದ್ ಕ್ಲಿಯರ್ ಹೇಳ್ತೀನಿ ಓಕೆ ಸೊ ಗಣೇಶ್ ಅವ್ರ ಡಿ ಅಂತ ಹೇಳ್ತಾರೆ ಸೊ ಗಣೇಶ್ ಯಾಕೆ ಹದಿನಾರು ಹದಿನಾರು ಯಾಕೆ ಗಣೇಶ್ ಟೆಲ್ ಮಿ ಸೊ ಬೇರೆ ಯೋಚನೆ ಮಾಡಿ ಗಣೇಶ್ ಹದಿನಾರು ಅಂತ ಹೇಳ್ತಿದ್ದಾರೆ ಯಾಕೆ ಹದಿನಾರು ಅಂತ ಹೇಳ್ತಿದಾರೆ ಅಂತ ಹದಿನೈದು ಕರೆಕ್ಟ್ ಆನ್ಸರ್ ಒಪ್ಕೊಂತೀನಿ ಓಕೆ ಓಕೆ ಸೊ ಗಣೇಶ್ ಅವ್ರು ನೋಡಿ ಕೆಳಗಡೆ ಹದಿನಾರು ಅಂತ ಗಣೇಶ್ ಅವರು ಈಗ ಕಮೆಂಟ್ ಮಾಡಿದ್ರು ಪ್ಲಸ್ ಒನ್ ಅಂತ ತೋರಿಸಿದ್ರು ಪ್ಲಸ್ ಒನ್ ಯಾಕೆ ಗಣೇಶ್ ವೈ ಪ್ಲಸ್ ಒನ್ ಎಸ್ ನಾನು ಅದನ್ನೇ ಕೇಳ್ತಾ ಇದೀನಿ ಗಣೇಶ್ ಅವ್ರು ಹೇಳಿದ್ದು ಆನ್ಸರ್ ಕರೆಕ್ಟ್ ಇದೆ ಅದೊಂದು ಹದಿನಾರು ನಾವು ಮಾಡಿದ್ದು ಕರೆಕ್ಟ್ ಇದೆ ನಾವು ಹದಿನೈದು ಮಾಡಿದ್ದು ಕರೆಕ್ಟ್ ಇದೆ ಬೇಜಾರು ಮಾಡ್ಕೋಬೇಡಿ ಪ್ಲಸ್ ಒನ್ ಮಾಡಬೇಕು ಪ್ಲಸ್ ಒನ್ ಮಾಡಬೇಕು ಯಾಕೆ ಯಾಕಂದ್ರೆ ನೋಡಿ ಕ್ವಶನ್ ಅಲ್ಲಿ ಕ್ವಶನ್ ಅಲ್ಲಿ ಎಲ್ಲಿನೂ ಆರಂಭಿಸಿದ್ವಿ ಅಂತ ಕೇಳಿಲ್ಲ ಅವರು ಓಕೆ ಸೊ ಅವರು ಇಷ್ಟು ಗಂಟೆಗೆ ಆರಂಭ ಆಯ್ತು ಅಂತ ಕೇಳಿಲ್ಲ ಓಕೆ ಸೊ ಇಂಟ್ರೆಸ್ಟಿಂಗ್ ಎಸ್ ಈಗ ಓಕೆ ಸ್ಲೀಪಿಂಗ್ ಮಾಡ್ತಿಲ್ಲ ಸೊ ನಾನು ಹೇಳ್ತೀನಿ ಏನಪ್ಪ ಅಂತಂದ್ರೆ ಅವರು ಇಷ್ಟು ಗಂಟೆಗೆ ಬೆಲ್ಲುಗಳು ಸ್ಟಾರ್ಟ್ ಆಯ್ತು ಅಂತ ಹೇಳಿಲ್ಲ ಫಾರ್ ಎಕ್ಸಾಂಪಲ್ ನಾವು ಗುಡಿಗೆ ಹೋಗಿ ಕೂತಿದ್ದೀವಿ ಗುಡಿಗೆ ಹೋದ ತಕ್ಷಣ ಈಗ ನಾವು ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಕೌಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಟೈಮ್ ಟರ್ನ್ ಅಂದಾಗ ಓಕೆ ಸೊ ಫಸ್ಟ್ ಟೈಮ್ ಟರ್ನ್ ಅಂದಾಗ ಒಂದೇ ಸಾರಿ ಜೀರೋ ಟೈಮ್ ಓಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಮ್ ಬಂದಿದ ಉತ್ತರ ಏನಿತ್ತು ಹದಿನೈದು ಅಂತ ಇತ್ತು ಓಕೆ ಸೊ ಇದು ಯಾವ ತರ ಯಾಕೆ ಹದಿನಾರು ಆಗುತ್ತಂತ ಹೇಳ್ತೀನಿ ಓಕೆ ಸೊ ನೋಡಿ ನಮಗೆ ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಎಲ್ಲವೂ ಸೇರಿ ಟನ್ ಅಂತ ಗೊತ್ತಾಯ್ತು ಓಕೆ ಸೊ ಅದಾದ್ಮೇಲೆ ನಾವು ಏನ್ ಮಾಡ್ತಾ ಇದೀವಿ ಮೂವತ್ತು ನಿಮಿಷಗಳ ಕಾಲ ಎಣಿಸ್ತಾ ಇದ್ದೀವಿ ಮೂವತ್ತು ನಿಮಿಷಗಳ ಕಾಲ ಅದನ್ನ ಎಣಿಕೆ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಟೈಮ್ ಟನ್ ಅಂದಿದ್ದನ್ನ ನಾವು ಜೀರೋ ಸೆಕೆಂಡ್ ಅಂತ ತಗೊಂತೀವಿ ನಾವು ಗಡಿಯಾರದಲ್ಲಿ ನೋಡ್ತಾ ಇದೀವಿ ಫಸ್ಟ್ ಟೈಮ್ ಟನ್ ಅಂದಿದ್ದು ಅದು ಅವಾಗ ಜೀರೋ ಸೆಕೆಂಡ್ ಗೆ ಮೊದಲನೇ ಬಾರಿ ಟನ್ ಅಂತು ಓಕೆ ಸೊ ಅದು ಜೀರೋ ಸೆಕೆಂಡ್ ಆಯ್ತು ಅಥವಾ ಜೀರೋ ಮಿನಿಟ್ಸ್ ಆಯ್ತು ಜೀರೋ ಮಿನಿಟ್ಸ್ ಓಕೆ ಸೊ ಎರಡನೇ ಬಾರಿ ನಾವು ಕೇಳಿದಾಗ ಟೈಮ್ ಎಷ್ಟಾಗಿರುತ್ತೆ ಎರಡು ನಿಮಿಷ ಆಗಿರುತ್ತೆ ಸೊ ಅರ್ಥ ಮಾಡಿ ಹದಿನಾರು ಯಾಕಂತ ಹೇಳ್ತಾ ಇದ್ದೀನಿ ಮೊದಲನೇ ಬಾರಿ ಅದು ಟನ್ ಅಂದಾಗ ಅಥವಾ ನಾವು ಮೂವತ್ತು ನಿಮಿಷಗಳ ಕಾಲ ಅದನ್ನ ಅಹ್ ಏನ್ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಮೂವತ್ತು ನಿಮಿಷಗಳ ಕಾಲ ನೋಡ್ತಾ ಇದ್ದೀವಿ ಅಂದ್ರೆ ಫಸ್ಟ್ ಟೈಮ್ ಟರ್ನ್ ಎಂದಿದೆ ಯಾವಾಗ ಅಂದ್ರೆ ಜೀರೋ ಮಿನಿಟ್ ಅಲ್ಲಿ ಅಥವಾ ಜೀರೋ ಸೆಕೆಂಡ್ ಅಲ್ಲಿ ಸೊ ಅದಾದ್ಮೇಲೆ ಎರಡನೇ ಬಾರಿ ಎರಡು ನಿಮಿಷಕ್ಕಾಯ್ತು ಮೂರನೇ ಬಾರಿ ನಾಲ್ಕ್ ನಿಮಿಷಕ್ಕಾಯ್ತು ನಾಲ್ಕನೇ ಬಾರಿ ಎಂಟ್ ನಿಮಿಷಕ್ಕಾಯ್ತು ಐದನೇ ಬಾರಿ ಹತ್ತು ನಿಮಿಷಕ್ಕಾಯ್ತು ಆರನೇ ಬಾರಿ ಹನ್ನೆರಡು ನಿಮಿಷಕ್ಕೆ ಏಳನೇ ಬಾರಿ ಆ ಜೀರೋ ಎರಡು ಎರಡನೇ ನಿಮಿಷ ಮೂರನೇದು ನಾಲ್ಕು ನಿಮಿಷಕ್ಕೆ ನಾಲ್ಕನೇದು ಎಂಟು ನಿಮಿಷ ನಾಲ್ಕನೇದ್ದು ಇಲ್ಲಿ ಒಂದ್ ನಿಮಿಷ ನಾನೇ ಮಾಡಿದೆ ನಾಲ್ಕನೇದಾಗಿದ್ದು ಆರ್ ನಿಮಿಷಕ್ಕೆ ನಾಲ್ಕನೇದ್ದು ಟಣ್ಣಿದ್ದು ಆರ್ ನಿಮಿಷಕ್ಕೆ ಐದನೇದ್ ಅಂದಿದ್ದು ಎಂಟು ನಿಮಿಷಕ್ಕೆ ಆರ್ನೇದ್ ಅಂದಿದ್ದು ನಿಮಿಷಕ್ಕೆ ಏಳನೇದ್ದು ಹನ್ನೆರಡು ನಿಮಿಷಕ್ಕೆ ಎಂಟನೇದ್ದು ಹದಿನಾಲ್ಕು ನಿಮಿಷಕ್ಕೆ ಒಂಬತ್ತನೇದ್ದು ಹದಿನೈದು ನಿಮಿಷಕ್ಕೆ ಸೊ ಈ ತರ ಆಡ್ ಆಗ್ತಾ ಹೋಗುತ್ತೆ ಹತ್ತನೇ ಸಾರಿ ಎಂದಿದ್ದು ಹದಿನಾರು ಆ ಎಷ್ಟೋ ಹದಿನಾರು ಹದಿನೆಂಟನೇ ನಿಮಿಷಕ್ಕೆ ಹನ್ನೊಂದನೇ ಬಾರಿ ಆಗಿದ್ದು ಇಪ್ಪತ್ತನೇ ನಿಮಿಷಕ್ಕೆ ಹನ್ನೆರಡನೇ ಬಾರಿ ಆಗಿದ್ದು ಇಪ್ಪತ್ತೆರಡ್ ನಿಮಿಷಕ್ಕೆ ಓಕೆ ಸೊ ಅದಾದ್ಮೇಲೆ ಅಹ್ ಹದಿಮೂರನೇ ಬಾರಿ ಹದಿಮೂರನೇ ಬಾರಿ ಆಗಿದ್ದು ಇಪ್ಪತ್ತು ನಾಲ್ಕು ನಿಮಿಷಕ್ಕೆ ಹದಿನಾಲ್ಕನೇ ಬಾರಿ ಆಗಿದ್ದು ಇಪ್ಪತ್ತ ಆರ್ ನಿಮಿಷಕ್ಕೆ ಹದಿನೈದನೇ ಬಾರಿ ಆಗಿದ್ದು ಇಪ್ಪತ್ತೆಂಟು ನಿಮಿಷಕ್ಕೆ ಹದಿನಾರನೇ ಬಾರಿ ಆಗಿದ್ದು ಮೂವತ್ತು ನಿಮಿಷಕ್ಕೆ ಬರ್ದಪ್ಪ ಎಲ್ಲ ಬರ್ದ್ಬಿಟ್ಟೆ ಓಕೆ ಸೊ ಎದಕ್ ಪ್ಲಸ್ ಒನ್ ಮಾಡ್ತೀವಿ ಅಂದ್ರೆ ಅದನ್ನೇ ಅವರು ಸಮಯ ಕೊಟ್ಟು ಇಷ್ಟೊತ್ತಿಗೆ ಸ್ಟಾರ್ಟ್ ಆಯ್ತು ಅಂತ ಝೀರೋ ಟೈಮ್ ಕೊಟ್ಟು ಅವಾಗಿಂದ ಸ್ಟಾರ್ಟ್ ಮಾಡಿ ಓಕೆ ಸೊ ಎಂಟು ಗಂಟೆಗೆ ಫಸ್ಟ್ ಟೈಮು ಎಂಟು ಗಂಟೆಗೆ ಫಸ್ಟ್ ಟೈಮು ಟನ್ ಅಂತ ಅಂದು ಎಂಟು ಮೂವತ್ತಕ್ಕೆ ಎಂಟು ಮೂವತ್ತಕ್ಕೆ ಓಕೆ ಸೊ ಇದನ್ನು ಹೇಳ್ಬಿಡ್ತೀನಿ ಈಗ ನಮ್ಗೆ ಏನ್ ಕೊಟ್ರು ಸಮಯ ಕೊಟ್ಟಿಲ್ಲ ನಮಗ್ ಸಮಯ ಕೊಟ್ಟಿಲ್ಲ ಓಕೆ ಸೊ ನಮ್ಗೆ ಬರೀ ಮೂವತ್ತು ನಿಮಿಷ ಅಂತ ಹೇಳಿದಾಗ ನಾವು ಜೀರೋ ಮಿನಿಟ್ ಅಲ್ಲಿ ಅದು ಟನ್ ಅಂತ ಅಂತು ಅಂತ ಹೇಳ್ತೀವಿ ಸೊ ಅದೇ ಕ್ವಶನ್ ಅನ್ನ ಇದೇ ಗಂಟೆಗಳು ಇದನ್ನೇ ಏನು ಅಂದ್ರೆ ಎಂಟು ಗಂಟೆಯಿಂದ ಆರಂಭ ಆಯ್ತು ಇವುಗಳು ಬಾರ್ಸೋದು ಎಂಟು ಗಂಟೆಯಿಂದ ಆರಂಭ ಮಾಡಿದ್ರೆ ಅಂದ್ರೆ ಅವಾಗ ಇನ್ನು ಶಬ್ದ ಆಗಿಲ್ಲ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಓಕೆ ನೋಡಿ ಟೈಮ್ ಅನ್ನ ನಾನೀಗ ಜಸ್ಟ್ ಟಕ್ ಅಂತ ನಾ ಜೀರೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಟೈಮ್ ಾಗ ಜೀರೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅಂದ್ರೆ ಯಾವ ಗಂಟೆ ನೋಡ್ದಿಲ್ಲ ಸೊ ಅದು ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗಿ ಎಂಟುವರೆಗೆ ಎಷ್ಟು ಬಾರಿ ಟನ್ ಅಂತ ಕೇಳಿದ್ರೆ ಅವಾಗ ಹದಿನೈದ್ ಅಂತ ಹಾಕ್ಬೇಕು ಸೊ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ನಾವು ಮಿಸ್ಟೇಕ್ ಎಲ್ಲಿ ಮಾಡ್ತೀವಂತ ಸೊ ಒಂದ್ ವೇಳೆ ಸಮಯ ಕೊಟ್ಟು ಈಗ ಗಂಟೆ ಎಲ್ಲಾ ಸುಮ್ನೆ ಇದ್ದು ಗಂಟೆ ಎಲ್ಲಾ ಸುಮ್ನೆ ಇದ್ದು ಎಂಟು ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಎಂಟು ಗಂಟೆಯಿಂದ ನೋಡಕ್ ಅಥವಾ ಅವು ಸ್ಟಾರ್ಟ್ ಆಗತ್ತೆ ಅವುಗಳು ಶಬ್ದ ಮಾಡಕ್ ಸ್ಟಾರ್ಟ್ ಆಗುತ್ತೆ ಅಂದಾಗ ಮೂವತ್ತು ನಿಮಿಷಗಳಲ್ಲಿ ಮುಂದಿನ ಮೂವತ್ತು ನಿಮಿಷಗಳಲ್ಲಿ ಅವು ಹದಿನೈದು ಬಾರಿ ಟರ್ನ್ ಅನತ್ತೆ ಬಟ್ ಮೂವತ್ತು ನಿಮಿಷಗಳಲ್ಲಿ ಅದ ಎಷ್ಟು ಬಾರಿ ಟರ್ನ್ ಅನ್ನತ್ತೆ ಅವಾಗ ಪ್ಲಸ್ ಒನ್ ಮಾಡ್ಬೇಕಾಗತ್ತೆ ಓಕೆ ಸೊ ಇದು ಡಿಫ್ರೆನ್ಸ್ ಇತ್ತು ಬಟ್ ಮುಂದಿನ ದಿನಗಳಲ್ಲಿ ಈಗ ನಾವು ಟೈಮ್ ಡಿಸ್ಟೆನ್ಸ್ ಅದೆಲ್ಲ ಮಾಡುವಾಗ ಇದೇ ರೀತಿಯಾದ ಪ್ರಾಬ್ಲಮ್ಸ್ ಬರುತ್ತೆ ಅವಾಗ ನಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ ಸೊ ಇದೊಂದು ಆರ್ಡ್ ಪ್ರಾಬ್ಲಮ್ ಇದನ್ನ ಬೇಕಂತ ಹಾಕಿದ್ದೆ ಓಕೆ ಸೊ ಎಲ್ರಿಗೂ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂತಕೊಂಡಿದೀನಿ ನೋಡಿದ ತಕ್ಷಣ ಎಲ್ರು ಎಲ್ ಸಿ ಎಂ ಅಂತ ಹೇಳಿದ್ರಿ ಸೊ ಅದಾದ್ಮೇಲೆ ಮತ್ತೊಂದು ಕನ್ಫ್ಯೂಸಿಂಗ್ ಕ್ಯಾರೆಕ್ಟರ್ ನ ಇದನ್ನೊಂದು ಯೋಚನೆ ಮಾಡಿ ಇದನ್ನೊಂದು ಯೋಚನೆ ಮಾಡಿ ಆನ್ಸರ್ ಹೇಳಿ ಅದ ಸಾರಿ ಫಸ್ಟ್ ಇದನ್ನ ಎಚ್ ಸಿ ಎಫ್ ಮಾಡ್ತಿರೋ ಅಥವಾ ಎಲ್ ಸಿ ಎಂ ಮಾಡ್ತೀರಾ ಲಸ ಅ ಮಾಡ್ತೀರಾ ಅಥವಾ ಮಸ ಅ ಮಾಡ್ತೀರಾ ಮಸ ಅಥವಾ ಲಸ ಅ ಯಾವ್ದನ್ನ ಮಾಡ್ತೀರಾ ಹೇಳಿ ಏನಿದೆ ಇಪ್ಪತ್ತೊಂದು ಬಾಳೆಹಣ್ಣಿನ ಮರಗಳು ಟ್ವೆಂಟಿ ಒನ್ ಬನಾನಾ ಟ್ರೀಸ್ ಓಕೆ ನಾಲ್ಕು ಜನ ಎಚ್ ಸಿ ಎಫ್ ಅಂತ ಹೇಳಿದ್ರು ನೋಡಿ ಎಚ್ ಸಿ ಎಫ್ ಮಾಡ್ತಾರೆ ಎಲ್ ಸಿ ಎಂ ಮಾಡ್ತಾರೆ ಇನ್ನೊಂದು ಐದಾರು ಜನ ಹೇಳಿ ನಿಮ್ಗೆ ಏನ್ ಅನ್ಸುತ್ತ ಹೇಳಿ ಓಕೆ ರೋಹಿತ್ ಅವ್ರು ಎಲ್ ಸಿ ಎಂ ಅಂತ ಹೇಳ್ತಿದ್ರೆ ಉಳಿದವರೆಲ್ಲ ಎಚ್ ಸಿ ಎಫ್ ಅಂತ ಹೇಳ್ತಿದ್ರೆ ಸಂಜೀವ್ ಅವರು ಎಚ್ ಸಿ ಎಫ್ ಸೆವೆಂಟಿ ಸೆವೆನ್ ಎಚ್ ಸಿ ಎಫ್ ಸೆವೆನ್ ಕನಿಷ್ಠ ಸಂಖ್ಯೆ ಅಲ್ವಾ ಸರ್ ನಾನು ಹೇಳಲ್ಲ ರೈತಿ ಈ ಸಾರಿ ನಾನೇನು ಹೇಳಲ್ಲ ನೀವೇ ಯೋಚನೆ ಮಾಡಿ ಸೊ ನೋಡಿ ಈಗ ಏನ್ ಹೇಳ್ತಾರೆ ಕ್ವಶನ್ ಅನ್ನ ಅರ್ಥ ಮಾಡ್ಕೋಣ ಇಪ್ಪತ್ತೊಂದು ಬಾಳೆ ಮರಗಳಿವೆ ನಲ್ವತ್ತೆರಡು ದ್ರಾಕ್ಷಿ ಮರಗಳಿವೆ ಐವತ್ತಾರು ಪಪಾಯಿ ಮರಗಳಿವೆ ಓಕೆ ಸೊ ಈ ಮರಗಳನ್ನ ನಾವೇನು ಸಾಲುಗಳಲ್ಲಿ ನಡ್ಬೇಕು ಇವುಗಳನ್ನ ಸಾಲಾಗಿ ನಡ್ಬೇಕು ಸಾಲಾಗಿ ನಡ್ಬೇಕಂತಂದ್ರೆ ಪ್ರತಿ ಸಾಲಿನಲ್ಲಿ ಒಂದೇ ವಿಧವಾದ ಮರಗಳು ಅಂದ್ರೆ ಆ ಲೈನ್ ನಲ್ಲಿ ಈ ಲೈನ್ ಅಲ್ಲಿ ಬರೀ ಬಾಳೆಹಣ್ಣು ಇರ್ಬೇಕು ಈ ಲೈನ್ ಅಲ್ಲಿ ಅಂದ್ರೆ ಬಾಳೆಹಣ್ಣುಗಳೇ ಆ ಲೈನ್ ಇರಬೇಕು ಸೊ ನೆಕ್ಸ್ಟ್ ಲೈನ್ ಇದ್ರೆ ಅದು ದ್ರಾಕ್ಷಿ ಇದ್ರೆ ಆ ದ್ರಾಕ್ಷಿ ಮರಗಳಿರ್ಬೇಕು ಅಥವಾ ಪಪಾಯಿ ಮರಗಳಿರ್ಬೇಕು ಬಟ್ ಏನಪ್ಪಾ ಅಂತಂದ್ರೆ ಆ ಪ್ರತಿ ಸಾಲಿನಲ್ಲಿ ಏನಂತಂದ್ರೆ ಮೇಲಿನಲ್ಲಿ ನಡಬಹುದಾದಂತ ಕನಿಷ್ಠ ಸಾಲುಗಳಂತ ಕೇಳ್ತಾರೆ ಓಕೆ ಸೊ ಕನಿಷ್ಠ ಕನಿಷ್ಠ ಮಿನಿಮಮ್ ಸೊ ಇನ್ನೊಂದ್ಸರಿ ಹೇಳ್ತಿದಿನಿ ಇದು ಯಾವ ತರ ಪ್ರಾಬ್ಲಮ್ ಇದನ್ನ ಅರ್ಥ ಏನಂದ್ರೆ ಇಲ್ಲಿ ಬಾಳೆಹಣ್ಣಿನ ಸಾಲುಗಳು ಬರಬೇಕು ಅಹ್ ದ್ರಾಕ್ಷಿ ಸಾಲುಗಳು ಬರ್ಬೇಕು ಪಪಾಯದ ಸಾಲುಗಳು ಬರಬೇಕು ಎಷ್ಟು ಸಾಲು ಬರ್ತೋ ಗೊತ್ತಿಲ್ಲ ಓಕೆ ಸೊ ಸಾಲುಗಳು ಬರ್ಬೇಕು ಸಾಲುಗಳು ಏನಂದ್ರೆ ಸಮನಾಗಿರ್ಬೇಕು ಇವುಗಳೆಲ್ಲವೂ ಸಮನಾಗಿರ್ಬೇಕು ಸೊ ಒಂದು ಈ ಒಂದು ಸಾಲಿನಲ್ಲಿ ಈ ಒಂದು ಸಾಲಿನಲ್ಲಿ ಎಷ್ಟು ಬಾಳೆ ಮರಗಳು ಇರುತ್ತಲ್ಲ ಅಷ್ಟೇ ಸಾಲುಗಳು ಏನಿರ್ಬೇಕು ದ್ರಾಕ್ಷಿ ಮರದಾಗಿರ್ಬೇಕು ಸೊ ಒಂದು ಸಾಲಿನಲ್ಲಿ ಒಂದು ಸಾಲಿನಲ್ಲಿ ನಾನು ಎಷ್ಟು ಬಾಳೆ ಮರಗಳನ್ನ ನೆಟ್ಟಿರ್ತೀನಲ್ಲ ಅಷ್ಟೇ ಬಾಳೆ ಮರಗಳನ್ನ ದ್ರಾಕ್ಷಿಯ ಸಾಲಿನಲ್ಲಿ ಹಚ್ಬೇಕು ಅಂದ್ರೆ ಈಗ ನೋಡಿ ಬಾಳೆ ಮರಗಳು ಇಪ್ಪತ್ತೊಂದಿದೆ ಇಪ್ಪತ್ತೊಂದರಲ್ಲಿ ನಾನು ಎಷ್ಟು ಬಾಳೆಹಣ್ಣನ್ನ ಒಂದು ಸಾಲಿನಲ್ಲಿ ಹಚ್ತೀನಲ್ಲ ಅಷ್ಟೇ ಅಹ್ ದ್ರಾಕ್ಷಿಗಳನ್ನ ಒಂದು ಸಾಲಿನಲ್ಲಿ ಹಚ್ಬೇಕು ಬಟ್ ಆ ಲೈನ್ ಬರೀ ದ್ರಾಕ್ಷಿ ಇರಬೇಕು ಮೇಲೆ ಮೊದಲಿನ ಲೈನ್ ನಲ್ಲಿ ಬಾಳೆಹಣ್ಣುಗಳಿರ್ಬೇಕು ಸೊ ಅಷ್ಟೇ ಸಸ್ಯಗಳನ್ನ ಈ ಒಂದು ಸಾಲಿನಲ್ಲಿ ಈ ಒಂದು ಸಾಲಿನಲ್ಲಿ ಯಾವುದು ಪಪಾಯ ಸಾಲಿನಲ್ಲಿ ಅಷ್ಟೇ ಮರಗಳನ್ನ ಹಚ್ಬೇಕು ಬಟ್ ಏನಂದ್ರೆ ಸಾಲುಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ಬಹುದು ಸಾಲುಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ಬಹುದು ಬಟ್ ಏನಂದ್ರೆ ಒಂದು ಸಾಲಿನಲ್ಲಿ ಓಕೆ ಸೊ ಒಂದ್ಸಾಲಿ ಸೊ ಇದೇ ತರ ಒಂದ್ ಪ್ರಾಬ್ಲಮ್ ಮಾಡಿದ್ವಿ ಈ ಪ್ರಾಬ್ಲಮ್ ಯಾವ್ದಿತ್ತು ಈ ಪ್ರಾಬ್ಲಮ್ ಇತ್ತು ಏನಪ್ಪಾ ಅಂತಂದ್ರೆ ಚಾಕ್ಲೇಟ್ ಗಳನ್ನ ಮತ್ತು ಕ್ಯಾಂಡೀಸ್ ಗಳನ್ನ ಚಾಕ್ಲೇಟ್ ಅನ್ನ ಮತ್ತು ಮಿಠಾಯಿಗಳನ್ನ ಎಷ್ಟು ಜನರಿಗೆ ಹಂಚ್ತೀರಿ ಅಂತ ಎಷ್ಟು ಜನರಿಗೆ ಹಂಚ್ತೀರಿ ಅಂದಾಗ ನಾವೇನ್ ಮಾಡಿದ್ವಿ ಇಲ್ಲಿ ಮಸಾ ಅ ಕಂಡು ಹಿಡಿದ್ವಿ ಸೊ ಅದೇ ತರ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಮಸಾ ಅ ಕಂಡು ಹಿಡಬೇಕಾಗತ್ತೆ ಈ ಮರಗಳನ್ನ ನಾವೇನ್ ಏನ್ ಮಾಡ್ಬೇಕು ಈ ಮರಗಳನ್ನ ನಾವು ಸಾಲಾಗಿ ನೆಡಬೇಕು ಸೊ ಸಾಲಾಗಿ ನಡಬೇಕಾದ್ರೆ ಎಷ್ಟು ಒಂದು ಸಾಲಿಗೆ ಎಷ್ಟು ಮರ ಬರ್ತವೆ ಒಂದು ಸಾಲಿಗೆ ಎಷ್ಟು ಮರಗಳು ಬರ್ತಾವೆ ಅನ್ನೋದು ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅವುಗಳ ಮಸಾ ಅ ಕಂಡು ಹಿಡಿದಾಗ ಓಕೆ ಸೊ ಮಸಾ ಕಂಡು ಹಿಡೀರಿ ಫಸ್ಟ್ ಅದಾದ್ಮೇಲೆ ಮುಂದಿನ ಡಿಸ್ಕಶನ್ ಮಾಡೋಣ ಇರುವಂತ ಮರಗಳೇನು ಬಾಳೆಹಣ್ಣು ಇದೆ ದ್ರಾಕ್ಷಿ ಇದೆ ಪಪಾಯ ಇದೆ ಸೊ ಅವುಗಳನ್ನ ಏನ್ ಮಾಡೋಣ ಇಟ್ಕೊಳ್ಳೋಣ ಏನಪ್ಪಾ ಅಂದ್ರೆ ಇಪ್ಪತ್ತೊಂದು ನಲವತ್ತೆರಡು ಮತ್ತು ಐವತ್ತಾರು ಅಂತ ಓಕೆ ಈಗ ಇವುಗಳ ಮೋಸ ಹಾಕೊಂಡು ಇಡೀರಿ ಸೊ ಇಪ್ಪತ್ತೊಂದು ನಲ್ವತ್ತೆರಡು ಈಸಿ ಇದೆ ಇಪ್ಪತ್ತೊಂದೇಳೆ ನಲ್ವತ್ತೆರಡು ಸೊ ಝೀರೋ ಜೀರೋ ಬಂತು ಸೊ ಅದಕ್ ಇಪ್ಪತ್ತೊಂದ್ ತಗೊಂಡು ನಾನು ಐವತ್ತಾರನ್ನ ಭಾಗಕಾರ ಮಾಡ್ತೀನಿ ಇಪ್ಪತ್ತೊಂದು ಐವತ್ತಾರು ಸೊ ಇಪ್ಪತ್ತೊಂದ್ ಮೂರ್ಲೆ ಅರ್ವತ್ ಮೂರ್ ಆಗತ್ತೆ ಅದಕ್ ಮತ್ತೆ ಇಪ್ಪತ್ತೊಂದೇಳ ನಲ್ವತ್ತೆರಡ್ ಆಯ್ತು ಸೊ ಇಲ್ಲಿ ಹದಿನಾಲ್ಕು ಉಳಿಯತ್ತೆ ಸೊ ಹದಿನಾಲ್ಕು ಉಳಿದಾಗ ಈ ಇಪ್ಪತ್ತೊಂದನ ಡಿವೈಡ್ ಮಾಡಕ್ ಟ್ರೈ ಮಾಡ್ತೀನಿ ಇಪ್ಪತ್ತೊಂದ್ಲೆ ಇಪ್ಪತ್ತೊಂದು ಸೊ ಹದಿನಾಲ್ಕು ಸಾರಿ ಹದಿನಾಲ್ಕು ಬರುತ್ತೆ ಸೊ ಉಳಿದಿದ್ದು ಏಳು ಸೊ ಈ ಏಳನ್ನ ತಗೊಂಡು ಏಳನ್ನ ತಗೊಂಡು ಮತ್ತೆ ಇಪ್ಪತ್ತು ಹದ್ನಾಲ್ಕನ್ನ ಡಿವೈಡ್ ಮಾಡಕ್ ಹೋಗ್ತೀನಿ ಏಳು ಏಳು ಹದಿನಾಲ್ಕು ಸೊ ಮೊಸ ಎಷ್ಟ್ ಬರುತ್ತೆ ಏಳು ಬರುತ್ತೆ ಮೊಸ ಅ ಬರೋದು ಏಳು ಮಸ ಅ ಎಷ್ಟ್ ಬಂತು ಏಳು ಬಂತು ಸೊ ಮಸ ಏಳು ಬಂತಂದ್ರೆ ಏನಿದು ಇದ್ರ ಅರ್ಥ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಮಸ ಬಂತು ಅಂತ ಗೊತ್ತಾಯ್ತು ಸೊ ಸಪೋಸ್ ಇಲ್ಲಿ ಏಳು ಅಂತ ಆಪ್ಷನ್ ಇದ್ರೆ ಅದನ್ನೇ ಹಾಕುವಂತ ಚಾನ್ಸಸ್ ಇರುತ್ತೆ ಸೊ ಏಳು ಏನಿದು ಏಳು ಏನು

ಓಕೆ ಎಸ್ ರವಿ ಅವ್ರು ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರಿ ನಾವು ಈಗ ಏಳನ್ನ ತೆಗೆದ್ವಲ್ಲ ಏಳು ಏನಪ್ಪಾ ಅಂತಂದ್ರೆ ಒಂದು ಸಾಲಿನಲ್ಲಿ ಹಚ್ಚಬಹುದಾದ ಗಿಡಗಳ ಸಂಖ್ಯೆ ಅಂದ್ರೆ ಎಲ್ಲಾ ಗಿಡಗಳನ್ನ ನಾವು ಸಾಲು ಸಾಲಾಗಿ ಹಚ್ಚಿದ್ರೆ ಸಮನಾಗಿರ್ಬೇಕು ಸೊ ಇಲ್ಲಿ ಈ ಸಾಲಲ್ಲಿ ಏಳು ಗಿಡಗಳಿದ್ರೆ ಮುಂದಿನ ಎಲ್ಲಾ ಸಾಲುಗಳಲ್ಲಿ ಏಳು ಇರ್ಬೇಕು ಓಕೆ ಸೊ ಸಮನಾಗಿ ಹಂಚ್ಬೇಕಂದ್ರೆ ಸಮನಾಗಿ ಎಷ್ಟು ಸಾಲುಗಳಲ್ಲಿ ಎಷ್ಟು ಒಂದು ಸಾಲಿಗೆ ಎಷ್ಟು ಬರ್ಬೇಕನ್ನೋದು ನಮ್ಗೆ ಗೊತ್ತಾಗುತ್ತೆ ಏಳು ಓಕೆ ಸೊ ಇವುಗಳ ಮಸ ಈ ಮೂರು ಸಂಖ್ಯೆಗಳ ಮಸ ಏನ ಅಂತಂದ್ರೇನು ಒಂದು ಸಾಲಿನಲ್ಲಿ ಹಚ್ಚಬಹುದಾದಂತಹ ಗರಿಷ್ಠ ಗರಿಷ್ಠ ಸಸ್ಯಗಳ ಸಂಖ್ಯೆ ಒಂದು ಸಾಲಿನಲ್ಲಿ ಹಚ್ಚಬಹುದಾದಂತಹ ಗರಿಷ್ಠ ಸಂಖ್ಯೆಗಳು ಏನಂತೆ ಆ ಒಂದು ಸಂಖ್ಯೆಗಳ ಮಸ ಆಗಿರುತ್ತೆ ಸೊ ಈಗ ನಮ್ಗೆ ಏಳು ಅಂತ ಗೊತ್ತಾಯ್ತು ಸೊ ಏಳು ಇಲ್ಲಿ ಇಲ್ಲ ಏಳು ಅಂತ ಹೇಳಿಲ್ಲ ಅವ್ರ ಏನ್ ಕೇಳ್ತದ್ರೆ ಈಗ ಆ ಹಾಗಾದ್ರೆ ಮರಗಳನ್ನು ನೆಡಬಹುದಾದಂತ ಕನಿಷ್ಠ ಸಾಲುಗಳು ಎಷ್ಟು ಅಂತ ಓಕೆ ಸೊ ಒಂದ್ ಲೈನ್ ಒಂದ್ ಲೈನ್ ಅಲ್ಲಿ ನಾವು ಹಚ್ತಾ ಇದೀವಿ ಏಳು ಮರಗಳನ್ನು ಹಾಸ್ತಾ ಇದೀವಿ ಟೋಟಲ್ ಎಷ್ಟು ಮರಗಳಿವೆ ಒಂದು ಸಾಲಿನಲ್ಲಿ ಬರುವುದು ಎಷ್ಟು ಏಳು ಮರಗಳು ಟೋಟಲ್ ಎಷ್ಟು ಬರುತ್ತೆ ನೋಡಿ ಈಗ ಎರಡ್ ತರ ಮಾಡ್ಬೋದು ಇದನ್ನ ಎರಡ್ ತರ ಮಾಡ್ಬೋದು ಒಟ್ಟು ಗಿಡಗಳ ಎಷ್ಟು ಇಪ್ಪತ್ತೊಂದು ಪ್ಲಸ್ ನಲ್ವತ್ತೆರಡು ಪ್ಲಸ್ ಐವತ್ತಾರು ಸೊ ಇಷ್ಟ ಆಯ್ತಲ್ಲ ಓಕೆ ಸೊ ಎಷ್ಟಾಗತ್ತಿದು ಆರು ಒಂಬತ್ತಾಯ್ತು ಒಂಬತ್ತಾದ ತಕ್ಷಣ ಇದು ಒಂಬತ್ತು ಹನ್ನೊಂದು ಒಂದೂರ ಹತ್ತೊಂಬತ್ತು ಸೊ ಒಂದೂರ ಹತ್ತೊಂಬತ್ತಿನ ಗಿಡಗಳು ಒಟ್ಟು ಇರುವಂತಹ ಗಿಡಗಳೆಷ್ಟು ಎಷ್ಟು ಒಂದೂರ ಹತ್ತೊಂಬತ್ತು ಸೊ ಪ್ರತಿ ಸಾಲಿಗೆ ಎಷ್ಟು ಹಚ್ತಾ ಇದೀವಿ ಪ್ರತಿ ಸಾಲಿಗೆ ಏಳನ್ನ ಹಚ್ತಾ ಇದೀವಿ ಸೊ ಒನ್ನೂರ ಹತ್ತೊಂಬತ್ತು ಡಿವೈಡೆಡ್ ಬೈ ಏಳು ಏಳು ಒಂದ್ಲೆ ಏಳು ನಲವತ್ತೊಂಬತ್ತು ಉಳಿತೆ ಏಳು ಏಳು ನಲ್ವತ್ತೊಂಬತ್ತು ಬರುತ್ತೆ ಸೊ ಅಂದ್ರೆ ಟೋಟಲಿ ನಾವು ಹದಿನೇಳನ್ನು ಹಚ್ಬಹುದು ಸೊ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಏಳು ಅಂತ ಬಂತು ಫಸ್ಟ್ ಏಳು ಅಂತ ಬಂತು ಏಳು ಎದಕ್ ಬಂತು ಫಸ್ಟ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಬೇಕಂದ್ರೇನು ಈಗ ನಾವು ಮಿಠಾಯಿಯನ್ನೆಲ್ಲ ಹಂಚಿದ್ವಲ್ಲ ಮಿಠಾಯಿಯನ್ನ ಹಂಚಿದ್ವಿ ಅಥವಾ ಲೆಂತ್ ಗಳನ್ನ ಕಟ್ ಮಾಡೋದು ಅಂದ್ರೆ ಒಂದು ಒಂದು ಗರಿಷ್ಠ ಎಷ್ಟರ ಒಂದು ಅಳತೆ ಮಾಡ್ಬೋದಂತ ಸೊ ಅದೇ ತರ ಒಂದು ಲೈನಿನಲ್ಲಿ ಒಂದು ಸಾಲಿನಲ್ಲಿ ಗರಿಷ್ಠ ಎಷ್ಟು ಸಸ್ಯಗಳನ್ನ ಹಚ್ಬಹುದು ಅಂತ ಕೇಳಿದ್ರು ಗರಿಷ್ಠ ಸಸ್ಯಗಳನ್ನ ಹಚ್ಚಿದ್ರೇನೆ ನಾವು ಕನಿಷ್ಠ ಸಾಲುಗಳು ಸಿಗುತ್ತೆ ಒಂದಿಷ್ಟು ಜನ ಇಲ್ಲಿ ಎಲ್ ಸಿಎಂ ಯಾಕೆ ಹೇಳಿದ್ರಂದ್ರೆ ಲೀಸ್ಟ್ ಮಿನಿಮಮ್ ಮಿನಿಮಮ್ ಅಂತ ಕೇಳಿದ್ರು ಕನಿಷ್ಠ ಸೊ ನೀವು ಯಾವಾಗ ಈ ಸಾಲಿನಲ್ಲಿ ಯಾವಾಗ ಈ ಸಾಲಿನಲ್ಲಿ ಮ್ಯಾಕ್ಸಿಮಮ್ ಯಾವಾಗ ಪ್ರತಿ ಸಾಲಿನಲ್ಲಿ ಮ್ಯಾಕ್ಸಿಮಮ್ ಗಿಡಗಳನ್ನ ಹಚ್ತೀರಿ ಜಾಸ್ತಿ ಗಿಡಗಳನ್ನ ಸಾಲಿನಲ್ಲಿ ಹೆಚ್ಚಿದಾಗ ನಿಮಗೇನ್ ಸಿಗುತ್ತೆ ಕನಿಷ್ಠ ಸಾಲುಗಳು ಸಿಗುತ್ತೆ ಕನಿಷ್ಠ ಸಾಲುಗಳು ಸಿಗುತ್ತೆ ಸೊ ಅದಕ್ಕೆ ನಾವ್ ಏನ್ ಮಾಡ್ ಯೋಚನೆ ಮಾಡಿದ್ವಿ ಏಳು ಗಿಡಗಳನ್ನ ನಾವ್ ಮಸ ತೆಗೆದಾಗ ಬಂತು ಏಳು ಏಳು ಗಿಡಗಳನ್ನ ಪ್ರತಿ ಸಾಲಿನಲ್ಲಿ ಹಚ್ಚಿದ್ರೆ ಒಂದೊಂದು ಸಾಲಿನಲ್ಲಿ ಏಳು ಗಿಡಗಳನ್ನ ಹಚ್ಚಿದ್ರೆ ನಮಗೇನಾಗತ್ತೆ ಕಡಿಮೆ ಕನಿಷ್ಠ ಸಾಲುಗಳು ಸಿಗುತ್ತೆ ಅಂತ ಗೊತ್ತಾಯ್ತು ಸೊ ಈಗ ಅವ್ರ ಏನ್ ಕೇಳಿದ್ರೆ ಕನಿಷ್ಠ ಸಂಖ್ಯೆಗಳು ಎಷ್ಟು ಸಂಖ್ಯೆ ಎಷ್ಟು ಸಾಲುಗಳು ಆಗುತ್ತೆ ನೋಡಿ ಒಂದೊಂದು ಆ ಸಾಲಿನಲ್ಲಿ ನಾವು ಏಳು ಗಿಡಗಳನ್ನ ಹಚ್ಚಿದ್ರೆ ಇಲ್ಲಿ ಬರುವಂತ ಸಾಲುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ರು ಸೊ ನಾವು ಮೊಸ ತಗದಾಗ ಗೊತ್ತಾಯ್ತು ಒಂದೊಂದು ಸಾಲಿನಲ್ಲಿ ಏಳು ಗಿಡಗಳನ್ನ ಹಚ್ಬೇಕಂತ ಸೊ ಈಗ ಎಷ್ಟು ಸಾಲುಗಳು ಬೇಕಾಗುತ್ತೆ ಅಂತಂದ್ರೆ ಇದನ್ನ ಟೋಟಲ್ ಮಾಡಿದ್ವಿ ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬಂದಿತ್ತು ನೂರ ಹತ್ತೊಂಬತ್ತು ಬಂದಿತ್ತು ನೂರ ಹತ್ತೊಂಬತ್ತು ಡಿವೈಡ್ ಬೈ ಏಳು ಮಾಡಿದ್ರೆ ಎಷ್ಟ್ ಬರುತ್ತೆ ಹದಿನೇಳು ಬರುತ್ತೆ ಹದಿನೇಳು ಸಾಲುಗಳು ಅಥವಾ ಇದನ್ನ ಇನ್ನೊಂದ್ ತರ ಮಾಡ್ಬೋದು ಇನ್ನೊಂದ್ ತರ ಅಂದ್ರೆ ಇಪ್ಪತ್ತೊಂದು ಬಾಳೆಹಣ್ಣುಗಳಿವೆ ಸೊ ಇಪ್ಪತ್ತೊಂದು ಬಾಳೆಹಣ್ಣುಗಳಿವೆಲ್ಲ ಡಿವೈಡೆಡ್ ಬೈ ಏಳು ಅಂತಂದ್ರೆ ಬಾಳೆಹಣ್ಣಿಂದು ಬಾಳೆಹಣ್ಣಿಂದಿಷ್ಟು ಏಳು ಮೂರ್ಲೆ ಬಾಳೆಹಣ್ಣಿಂದು ಮೂರ್ ಸಾಲು ಆಯ್ತು ಓಕೆ ಸೊ ಬಾಳೆಹಣ್ಣಿಂದ ಮೂರ್ ಸಾಲು ಆಯ್ತು ದ್ರಾಕ್ಷಿ ಹಣ್ಣು ದ್ರಾಕ್ಷಿ ನಲ್ವತ್ತೆರಡು ಇದೆ ಸೊ ನಲ್ವತ್ತೆರಡು ಡಿವೈಡೆಡ್ ಬೈ ಏಳು ಅಂದಿಷ್ಟು ಆರು ಸಾಲು ಆರು ಸಾಲುಗಳ ಎದುರ್ದು ದ್ರಾಕ್ಷಿದು ದ್ರಾಕ್ಷಿದು ಆರು ಸಾಲುಗಳಿವೆ ಓಕೆ ಸೊ ಐವತ್ತಾರು ಪಪಾಯ ಐವತ್ತಾರು ಡಿವೈಡೆಡ್ ಬೈ ಏಳು ಅಂದ್ರೆ ಎಂಟು ಬಂತು ಎಂಟು ಸಾಲುಗಳಿವೆ ಎಂಟು ಸಾಲುಗಳು ಅಹ್ ಪಪಾಯ ಪಪಾಯ ಅಥವಾ ಪಪ್ಪಾಯಿ ಪಪಾಯಿದು ಏನಿದೆ ಎಂಟು ಸಾಲುಗಳಿವೆ ಓಕೆ ಸೊ ಈಗೆಲ್ಲಾ ಸಾಲುಗಳನ್ನ ಕೂಡಿಸಿ ಎಂಟು ಆರು ಹದಿನಾಲ್ಕು ಪ್ಲಸ್ ಮೂರು ಹದಿನೇಳಾಯ್ತು ಸೊ ನೋಡಿ ಅದು ಕೂಡ ಹದಿನೇಳು ಬರ್ತೆ ಸೊ ಯಾವ ತರ ಮಾಡಿದ್ವಿ ನಾವು ಏಳು ಅಂತ ಮೊಸ ಕಂಡು ಹಿಡಿದ್ವಿ ಮೊಸ ಏನ್ ಹೇಳುತ್ತೆ ಒಂದು ಸಾಲ್ನಲ್ಲಿ ಇರ್ಬಹುದಾದಂತ ಗರಿಷ್ಠ ಗಿಡಗಳ ಸಂಖ್ಯೆ ಅಂತ ಹೇಳತ್ತೆ ಸೊ ನಾವು ಎಷ್ಟು ಸಾಲುಗಳನ್ನ ಮಾಡ್ಬೇಕಂದ್ರೆ ಎಲ್ಲಾ ಗಿಡಗಳು ಡಿವೈಡೆಡ್ ಬೈ ಒಂದು ಸಾಲಿನಲ್ಲಿ ಏಳು ಅಂತಂದ್ರೆ ಹದಿನೇಳು ಬರುತ್ತೆ ಅದನ್ನು ನಾವು ಪಾರ್ಟ್ ಪಾರ್ಟ್ ಆಗಿ ಕಟ್ ಮಾಡ್ಬೋದು ಯಾವ ತರ ಅಂತಂದ್ರೆ ಒಂದು ಸಾಲಿನಲ್ಲಿ ಏಳು ಗಿಡಗಳನ್ನ ಹಚ್ಚಿದ್ರೆ ಬಾಳೆಹಣ್ಣಿಂದ ಎಷ್ಟು ಸಾಲುಗಳಾಯ್ತು ಮೂರು ಸಾಲುಗಳಾಯ್ತು ನಲ್ವತ್ತೆರಡು ಗಿಡಗಳನ್ನ ಏಳು ಒಂದ್ ಸಾಲಿನಲ್ಲಿ ಏಳು ರಂತೆ ಹಚ್ಚಿದ್ರೆ ಎಷ್ಟ್ ಬರುತ್ತೆ ಅಲ್ಲಿ ಆರು ಸಾಲುಗಳು ಬರುತ್ತೆ ಸೊ ಐವತ್ತಾರು ಪಪಾಯಿ ಗಿಡಗಳನ್ನ ಸಾಲಿಗೆ ಏಳರಂತೆ ಹಚ್ಚಿದ್ರೆ ಎಂಟು ಸಾಲುಗಳು ಬರುತ್ತೆ ಸೊ ಎಲ್ಲವನ್ನು ಸೇರಿಸಿದಾಗ ಎಷ್ಟು ಬಂತು ಹದಿನೇಳು ಗಿಡಗಳು ಬಂತು ಓಕೆ ಸೊ ಇದೇನು ಮಸ ಅದಿಂದ ಒಂದ್ ಸ್ಟೆಪ್ ಮುಂದೆ ಹೋದಾಗ ಬರುವಂತಹ ಒಂದು ಪ್ರಾಬ್ಲಮ್ ಸೊ ಈಗ ಕೊನೆ ಪ್ರಾಬ್ಲಮ್ ಅನ್ನು ಮಾಡ್ತಾರೆ ಇದೊಂದು ಇದೊಂದು ಮಾಡ್ಬಿಡಿ ಬಿಟ್ಬಿಡೋಣ ಟೈಮ್ ಆಯ್ತು ಟೈಮ್ ಬಹಳ ಆಯ್ತು ಆಯ್ತು ಸೊ ಇದೊಂದು ಪ್ರಾಬ್ಲಮ್ ಮಾಡ್ಬಿಡೋಣ ಅದಾದ್ಮೇಲೆ ಏನಿದೆ ಎಲ್ಲ ನಿಮ್ ಹೋಮ್ ವರ್ಕ್ ಇಲ್ಲ ಹೋಮ್ ವರ್ಕ್ ಕೊಟ್ಬಿಡ ಬೇಡ ಹನ್ನೊಂದ್ ಆಯ್ತು ಬಹಳ ಟೈಮ್ ಆಯ್ತು ಸೊ ನೋಡಿ ಈಗ ಇಪ್ಪತ್ತನೇ ಪ್ರಾಬ್ಲಮ್ ಇಪ್ಪತ್ತು ಮತ್ತೆ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಪ್ರಾಬ್ಲಮ್ ಇದೆಯಲ್ಲ ಮುಂದಿಲ್ಲ ಓಕೆ ಸೊ ಇಪ್ಪತ್ ಮೂರನೇ ಪ್ರಾಬ್ಲಮ್ ಏನು ನಿಮಗೆ ಹೋಮ್ ವರ್ಕು ಸೊ ನಾಲ್ಕೇ ಪ್ರಾಬ್ಲಮ್ ಕೊಟ್ಟಿದ್ದೀನಿ ನಾಲ್ಕ್ ಪ್ರಾಬ್ಲಮ್ ನಿಮ್ ಹೋಮ್ ವರ್ಕು ಸೊ ಫಸ್ಟ್ ಮಾಡಬೇಕಾದ ಕೆಲಸ ಏನಂದ್ರೆ ತೆಗಿಬೇಕಾ ಅಥವಾ ಮಸ ತೆಗಿಬೇಕಾ ಎಚ್ ಸಿ ಎಫ್ ಆರ್ ಎಲ್ ಸಿ ಎಂ ತೆಗಿಬೇಕಂತ ಯೋಚನೆ ಮಾಡಿ ಪ್ರಯತ್ನ ಮಾಡಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದ್ ಪ್ರಾಬ್ಲಮ್ ಒಂದ್ ಇಪ್ಪತ್ ನಿಮಿಷ ಆದ್ರೂ ಕೊಡಿ ಸೊ ಸಾಲ್ವ್ ಆಗ್ಲೇಬೇಕು ಯಾವ್ದಂತ ನಾಳೆ ನೋಡ್ಕೊಂಡ್ ಬನ್ನಿ ಸೊ ನಾಳೆ ಏನ್ ಮಾಡೋಣ ನಾಳೆ ಯಾವ್ ಚಾಪ್ಟರ್ ಮಾಡೋಣ ಈಗ ಸಾಕು ನಾವು ಮ್ಯಾಕ್ಸಿಮಮ್ ಹೋದ್ವಿ ಎಚ್ ಸಿ ಎಫ್ ಮತ್ತು ಎಲ್ ಸಿ ಬಹಳಷ್ಟು ಪ್ರಾಬ್ಲಮ್ ಬಹಳಷ್ಟು ಟಫ್ ಇರುವಂತಹ ಪ್ರಾಬ್ಲಮ್ಸ್ ನಾವ್ ಬಿಡಿಸಿದ್ವಿ ಸೊ ನಾಳೆ ದಿವಸ ನಾಳೆ ದಿವಸ ನಾವು ಸ್ಟಾರ್ಟ್ ಮಾಡೋದು ಯಾವ್ದಂದ್ರೆ ಭಿನ್ನ ರಾಶಿಗಳು ನಾಳೆ ದಿವಸ ಭಿನ್ನ ರಾಶಿಗಳನ್ನ ಸ್ಟಾರ್ಟ್ ಮಾಡ್ತೀನಿ ಫ್ರಾಕ್ಷನ್ಸ್ ಅಂತ ಹೇಳ್ತೀವಿ ಫ್ರಾಕ್ಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಬಹಳ ಟೈಮ್ ಅಂಡ್ ವರ್ಕ್ ಇನ್ನು ತುಂಬಾ ದೂರ ಇದೆ ಟೈಮ್ ಅಂಡ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಟ್ ಲೀಸ್ಟ್ ಒಂದ್ ಎಂಟು ದಿವಸ ಆದ್ರೂ ಬೇಕು ಓಕೆ ಟೈಮ್ ಸ್ಪೀಡ್ ಅದೆಲ್ಲ ಮುಂದೆ ಮಾಡೋಣ ಈಗ್ ಮಾಡೋದ್ ಬೇಡ ಸೊ ಭಿನ್ನ ರಾಶಿ ಗೊತ್ತಿಲ್ಲದೆ ನಾವು ಟೈಮ್ ಸ್ಪೀಡ್ ಮಾಡಕ್ ಆಗಲ್ಲ ಫಸ್ಟ್ ಭಿನ್ನ ರಾಶಿ ಅಂದ್ರೇನು ಅರ್ಧ ಅಂದ್ರೇನು ತ್ರೀ ಫೋರ್ತ್ ಅಂದ್ರೇನು ಒಂದು ಪೂರ್ಣಾಂಕ ಎರಡು ಬೈ ಫೈ ಅಂತ ಅಂದ್ರೇನು ಸೊ ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಬಹಳ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾಳೆ ಸ್ವಲ್ಪ ಎಲ್ರು ನೈನ್ ತರ್ಟಿಗೆ ಬರೋದಕ್ಕೆ ಟ್ರೈ ಮಾಡಿ ಓಕೆ ಸೊ ಒಂದು ಏನಂದ್ರೆ ಪ್ರೈಮರಿ ಸ್ಕೂಲ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡೋಣ ಪ್ರೈಮರಿ ಸ್ಕೂಲ್ ನಿಂದ ಅರ್ಧ ಅಂದ್ರೇನು ತ್ರೀ ಬೈ ಫೋರ್ ಅಂದ್ರೇನು ಒಂದ್ ಅಂದ್ರೇನು ಒಂದೂವರೆ ಅಂದ್ರೇನು ಇವೆಲ್ಲವನ್ನು ಆ ಸ್ಟೇಜ್ ಇಂದಾನೇ ಸ್ಟಾರ್ಟ್ ಮಾಡೋಣ ನಾಳೆ ದಿವಸ ಭಿನ್ನ ರಾಶಿಯನ್ನ ಸ್ಟಾರ್ಟ್ ಮಾಡ್ತೀನಿ ಬಟ್ ಭಿನ್ನ ರಾಶಿ ಸ್ಟಾರ್ಟ್ ಮಾಡೋ ಮುಂಚೆಕ್ಕೆ ಏನ್ ಮಾಡೋಣ ಈ ಮೂರು ಈ ನಾಲ್ಕು ಪ್ರಾಬ್ಲಮ್ ನ ಹೋಮ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಹೋಮ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡೋಣ ಸೊ ಯಾರ್ಯಾರು ಇವತ್ತು ಫಸ್ಟ್ ಕ್ಲಾಸ್ ಬಂದಿದ್ರು ಅವರಿಗೆಲ್ಲ ಹೇಳ್ತಾ ಇದೀನಿ ಹಿಂದಿನ ನಾಲ್ಕು ಕ್ಲಾಸ್ ಅನ್ನ ನೋಡ್ಕೊಂಡ್ ಬನ್ನಿ ಸೊ ನಾಳೆ ದಿವಸ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ ನಾಳೆ ದಿವಸ ಪ್ರಾಬ್ಲಮ್ ಯಾಕಾಗಲ್ಲ ಆಗಲ್ಲ ಅಂದ್ರೆ ನಾನು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀನಿ ಸೊ ಅರ್ಧ ಆಗಿರ್ಧ ಅಂದ್ರೆ ಹಿಡಿದು ಎಲ್ಲ ಎಲ್ಲವನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಏನ್ ಹೇಳ್ಬೇಕಂದ್ರೆ ಯಾರು ಹೊಸದಾಗಿ ಬಂದಿದ್ರಲ್ಲ ಅವರಿಗೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಈ ತರ ಕ್ಲಾಸಸ್ ಅನ್ನ ನಡೆಸ್ತೀವಿ ಯೂಟ್ಯೂಬ್ ಚಾನಲ್ ಇದೆ ಸೊ ಯೂಟ್ಯೂಬ್ ಚಾನಲ್ ಏನಂದ್ರೆ ಅನ್ ಅಕಾಡೆಮಿ ಪ್ಲಸ್ ಅನ್ ಅಕಾಡೆಮಿ ಲೈವ್ ಅಕಾಡೆಮಿ ಲೈವ್ ಕರ್ನಾಟಕ ಪಿ ಅಂತ ಕರ್ನಾಟಕ ಪಿ ಸಿ ಅಂತ ಕರ್ನಾಟಕ ಪಿ ಅಂತ ಹುಡ್ಕಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಸೊ ಅಲ್ಲಿ ನಾ ಪ್ರತಿ ದಿವ್ಸ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಚಲಿತ ಘಟನೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತೀನಿ ಸೊ ಅದು ಉಳಿದಂತೆ ನನ್ನ ಮಿತ್ರ ಶ್ರೀಧರ್ ಬಿರಾದರ್ ಪ್ರಿಯಾಂಕಾ ರಾಠೋರ್ ಮೇಡಮ್ ರಿಟಾರ್ ರೂಸ್ಲೀನ್ ಮೇಡಮ್ ಈ ಸ್ಲೈಡ್ ಅಲ್ಲಿ ನೋಡಿ ಗೊತ್ತಾಗುತ್ತೆ ಸೊ ಅದೆಲ್ಲ ಕ್ಲಾಸ್ ಮಾಡ್ತಾರೆ ಸೊ ಪ್ರತಿ ದಿನ ಎಂಟು ಗಂಟೆಗೆ ಶ್ರೀಧರ್ ಬಿರಾದಾರ್ ಅವರಿಂದ ಒಂದು ಸ್ಪೆಷಲ್ ಕ್ಲಾಸ್ ಇರುತ್ತೆ ಮತ್ತೆ ನಾಳೆ ನಾಳೆ ಒಂಬತ್ತುವರೆಗೆ ಸಿಗೋಣ ಹಂಡ್ರೆಡ್ ಡೇ ಚಾಲೆಂಜ್ ಅಂತ ಮತ್ತೆ ನಾಳೆ ಒಂಬತ್ತುವರೆಗೆ ಸಿಗೋಣ ಸೊ ಅಲ್ಲಿವರೆಗೂ ಹೋಮ್ ವರ್ಕ್ ಅನ್ನ ಮಾಡ್ಕೊಂಡ್ ಬನ್ನಿ ಸೊ ಯಾರ್ಯಾರು ಕ್ಲಾಸ್ ಇದ್ದೀರಾ ಲಾಸ್ಟ್ ಒಂದ್ಸರಿ ತಂಪ್ ತೋರಿಸ್ಬಿಡಿ ನೋಡೋಣ ಎಷ್ಟ್ ಜನ ಕ್ಲಾಸಿಗೆ ಎಂಡ್ ಅಲ್ಲಿ ಉಳಿದ್ರಂತ ಓಕೆ ಸೊ ಇಪ್ಪತ್ ಜನ ಉಳಿದಿರ ವೆರಿ ವೆರಿ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸೊ ಸಾಕು ಇಪ್ಪತ್ತೆಂಟ್ ಜನ ಕ್ಲಾಸ್ ಅಲ್ಲಿ ಇದ್ದೀರಾ ಓಕೆ ಮೂವತ್ತು ಜನ ಆಯ್ತಾ ಅನ್ಕೊಂಡಿದೀನಿ ಓಕೆ ಸೊ ಇಷ್ಟ ಜನ ಇದ್ದೀರ ಅಂದ್ರೆ ಐ ವೆರಿ ಥ್ಯಾಂಕ್ಫುಲ್ ಇಷ್ಟ ಜನ ಇರದಕ್ಕೆ ಒಬ್ರು ಒಂದೇ ತಂಪ್ ಅಂತ ಅನ್ಕೊಂಡಿದಿನಿ ಮಲ್ಟಿಪಲ್ ಆದ್ರೆ ಆಮೇಲೆ ಗೊತ್ತಾಗುತ್ತೆ ಸೊ ನೋಡಿ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಯಾರು ಇವತ್ತಿನ ಕ್ಲಾಸಿಗೆ ಜಾಯಿನ್ ಆಗಿದ್ದೀರಲ್ಲ ಸೊ ಅವ್ರಿಗೆ ವಾಪಸ್ ವಾಪಸ್ ಹೇಳ್ತಾ ಇದೀನಿ ಸೊ ಇವತ್ತು ನಡೆದಿದ್ದು ಐದನೇ ಕ್ಲಾಸ್ ಓಕೆ ಸೊ ಇವತ್ತು ನಾವು ನಡೆಸಿದ್ದು ಐದನೇ ಕ್ಲಾಸು ಹಿಂದಿನ ನಾಲ್ಕು ಕ್ಲಾಸ್ ನಾವು ನೋಡಕ್ ಟ್ರೈ ಮಾಡಿ ನಾಳೆ ನಾಡ್ದು ಎರಡು ದಿವ್ಸ ಟೈಮ್ ಇದೆ ಸೊ ಅದಾದ್ರೆ ನಿಮ್ಗೆ ಸಾರಿ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಂ ಗೊತ್ತಾಗ್ಬಿಟ್ರೆ ಪ್ರಾಬ್ಲಮ್ ಇರಲ್ಲ ನಾಳೆ ದಿವ್ಸ ನಾನು ಬೇಸಿಕ್ ಇಂದ ಓಕೆ ಸೊ ಬರೀ ಎಷ್ಟು ಹದಿಮೂರ್ ಜನ ಇದ್ರು ಹದ್ನಾಲ್ಕ ಹದ್ಮೂರ್ ಹದಿನಾಲ್ಕು ಜನ ಇದ್ದಾರೆ ಸೊ ನೋಡಿ ನಾಳೆ ದಿವಸ ನಾವು ಭಿನ್ನ ರಾಶಿಗಳನ್ನ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ ಓಕೆ ಸೊ ಬೇಸಿಕ್ ಇಂದೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಹೋಮ್ ವರ್ಕ್ ಅನ್ನ ಮಾಡ್ಕೊಂಡ್ ಬನ್ನಿ ನಾಳೆ ಓಕೆ ಓಕೆ